ವ್ಯಕ್ತಿಗಳು. ನಮ್ಮ ಇಂದಿನ ಈ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ಡಾಕ್ಟರ್ ಕೃಷ್ಣ. ಇವರನ್ನು ಧನ್ವಂತರಿ ಎಂದು ಕರೆದರೆ ಅತಿಶಯೋಕ್ತಿ ಏನಲ್ಲ. ವಿದೇಶಗಳಲ್ಲಿ ಇವರ ಸೇವೆಗೆ ಸಾಕಷ್ಟು ಬೇಡಿಕೆ ಇದ್ದರೂ ತಮ್ಮ ದೇಶ, ತಮ್ಮ ಭಾಷೆ, ತಮ್ಮ ಜನ ಅನ್ನುವ ಅಭಿಮಾನದಿಂದ ಇಲ್ಲಿಯೇ ನೆಲೆಸಿ ಆನಂದ ಲಕ್ಷ್ಮಿ ನರ್ಸಿಂಗ್ ಹೋಮ್ ಅನ್ನು ಸ್ಥಾಪಿಸಿ ಬಡವ ಬಲ್ಲಿದ ಅನ್ನುವ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ರೀತಿಯ ಚಿಕಿತ್ಸೆ ನೀಡಿ ವೈದ್ಯೋ ನಾರಾಯಣೋ ಹರಿಹಿ ಎಂಬ ನುಡಿಗೆ ಸಾಕಾರ ಮೂರ್ತಿಯಾಗಿದ್ದಾರೆ. ವೈದ್ಯಕೀಯ ಜಗತ್ತಿಗೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರು ಕೇಳುವ ಪ್ರಶ್ನೆಗಳಿಗೆ ಇಂದು ಡಾಕ್ಟರ್ ಕೃಷ್ಣ ಉತ್ತರ ನೀಡಲಿದ್ದಾರೆ. ಆನಂದ ಲಕ್ಷ್ಮಿ ನರ್ಸಿಂಗ್ ಹೋಮ್ನಿಂದ ಈ ಕಾರ್ಯಕ್ರಮ ನೇರ ಪ್ರಸಾರವಾಗಿ ಮೂಡಿಬರಲಿದೆ. ಥ್ಯಾಂಕ್ಸ್. ಈ ರೀತಿ ಚಪ್ಪಾಳೆ ಹೊಡೆಯೋದು ಒಬ್ಬ ಆಕ್ಟರ್ ಮಾತ್ರ, ಡಾಕ್ಟರ್ಗಲ್ಲ. ಡಾಕ್ಟರ್ಸ್ಗಳಲ್ಲೂ ನೀವು ಹೀರೋನೇ ತಾನೆ ಸರ್. ನಿಮ್ ತರನೇ ಎಲ್ಲ ಹಡ್ಕೊಂಡ್ಬಿಟ್ರೆ ಈ ದೇಶ ಎಷ್ಟು ಚೆನ್ನಾಗಿರುತ್ತೆ ಸರ್. ಮಿಸ್ಟರ್, ಐದು ಬೆರಳು ಒಂದೇ ಥರ ಇರಲ್ಲ. ಎಸ್, ಏನ್ ನಿಮ್ ಪ್ರಶ್ನೆಗಳು ಸರ್? ಕೆಲವು ನರ್ಸಿಂಗ್ ಹೋಮ್ಸ್ ಮತ್ತೆ ಕೆಲವು ಡಾಕ್ಟರ್ಗಳ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಸಂದೇಹ ಇದೆ. ಹೊಟ್ಟೆ ನೋವು ಅಂತ ಹೋದ್ರೆ ಸಾಕು, ದುಡ್ಡಿನಾಸೆಯಿಂದ ಸುಮ್ ಸುಮ್ಮನೆ ಆದ್ರೂ ಅಪೆಂಡಿಸೈಟಿಸ್ ಅಂತ ಆಪರೇಷನ್ ಮಾಡ್ತಾರೆ. ಡೆಲಿವರಿಗೆ ಅಂತ ಹೋದ್ರೆ ಸೀಸರಿನ್ನೇ ಮಾಡಿ 4,000-5,000 ರೂಪಾಯಿ ವಸೂಲಿ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆ ಗುಂಪಿನಲ್ಲಿ ನಮ್ ನರ್ಸಿಂಗ್ ಹೋಮ್ ಇಲ್ಲ ತಾನೆ? ನಾನು ಈ ತರ ಕಂಪ್ಲೇಂಟ್ಸ್ಗಳನ್ನ ಕೇಳಿದ್ದೀನಿ. ನನ್ನ ದೃಷ್ಟಿನಲ್ಲಿ ಇದಕ್ಕೆ ಡಾಕ್ಟರ್ಸ್ಗಳು ರೋಗಿಗಳು ಇಬ್ರು ಕಾರಣ ಆಗ್ತಾರೆ. ಒಬ್ಬ ಡಾಕ್ಟರ್ ಇಂಜೆಕ್ಷನ್ ಕೊಟ್ರೆ ಮಾತ್ರ 5 ರೂಪಾಯೋ 10 ರೂಪಾಯೋ ಕೊಡಬೇಕು, ಇಲ್ಲಾಂದ್ರೆ ದುಡ್ಡೇ ಕೊಡೋಷ್ಟಿಲ್ಲ ಅನ್ನೋ ತಪ್ಪು ಭಾವನೆ ನಮ್ ಜನಗಳಲ್ಲಿದೆ. ಫಾರ್ ಎಕ್ಸಾಂಪಲ್, ಕೆಲವು ಕಾಯಿಲೆಗಳಿರುತ್ತೆ, ಆ ಕಾಯಿಲೆಗಳನ್ನ ಆಪರೇಷನ್ ಮಾಡು ವಾಸಿ ಮಾಡಬಹುದು, ಆಪರೇಷನ್ ಇಲ್ದೇನೂ ವಾಸಿ ಮಾಡಬಹುದು. ಅಂತ ಸಮಯದಲ್ಲಿ ಆಪರೇಷನ್ ಮಾಡೋ ಡಾಕ್ಟರ್ ದೊಡ್ಡ ಮನುಷ್ಯನ ಅಥವಾ ಹಾಗೆ ವಾಸಿ ಮಾಡೋ ಡಾಕ್ಟರ್ ದೊಡ್ಡ ಮನುಷ್ಯನ? ಆಪರೇಷನ್ ಇಲ್ದೇ ವಾಸಿ ಮಾಡೋ ಡಾಕ್ಟರ್. ಆದ್ರೆ ದುಡ್ಡು ಯಾರಿಗೆ ಜಾಸ್ತಿ ಕೊಡ್ತಾರೆ? ಆಪರೇಷನ್ ಮಾಡೋರ್ಗೆ. ಹಾಗೆ ವಾಸಿ ಮಾಡಿ ಡಾಕ್ಟ್ರು ಸ್ವಲ್ಪ ದುಡ್ಡು ಜಾಸ್ತಿ ಕೇಳಿದ್ರು ನೀವೇನ್ ಮಾಡಿದ್ ಮಹಾ, ಬರೀ ಮಾತ್ರೆ ಬರ್ಕೊಟ್ರಿ ಅಂತ ಹೇಳ್ತಾರೆ. ಆಗೊಬ್ಬ ಸಿನ್ಸಿಯರ್ ಡಾಕ್ಟರ್ಗೆ ಉಂಟಾಗೋ ಭಾವನೆ ಏನು? ನೀವು ಹೇಳೋದು ಕರೆಕ್ಟ್ ಸರ್, ನಮ್ ಜನ ಇದನ್ನ ತಿಳ್ಕೋಬೇಕು. ಆಮೇಲೆ ನಮ್ ಜನ ಮೆಡಿಕಲ್ ನಾಲೆಡ್ಜ್ನ ಬೆಳೆಸ್ಕೋಬೇಕು. ಸೆಲ್ಫ್ ಮೆಡಿಕೇಶನ್ ಬಗ್ಗೆ ಒಳ್ಳೊಳ್ಳೆ ಪುಸ್ತಕಗಳು ಸಿಗುತ್ತೆ, ಅದನ್ನೆಲ್ಲ ಓದಬೇಕು. ಆಗ ಯಾವ ಡಾಕ್ಟರ್ಸು ಅವ್ರನ್ನ ಮೋಸ ಮಾಡೋಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಡಾಕ್ಟರ್ ಊರಾಚೆ ಬಸ್ ಆಕ್ಸಿಡೆಂಟ್ ಆಗಿ 8 ಬಿದ್ದವ್ರನ್ನೆಲ್ಲ ನಮ್ ನರ್ಸಿಂಗ್ ಹೋಮಿಗೆ ತಂದಾಗ್ತಿದ್ದಾರೆ. ಆಕ್ಸಿಡೆಂಟ್ ಕೇಸ್ನ ನಾವು ಟ್ರೀಟ್ ಮಾಡೋದು ಕಾನೂನಿನ ಪ್ರಕಾರ ತಪ್ಪಾಗುತ್ತೆ, ಅದಕ್ಕೆ ಅಡ್ಮಿಟ್ ಮಾಡ್ಕೊಳ್ಳೋದು ಬೇಡವಾ ಡಾಕ್ಟರ್? ಜೀವ ಉಳಿಸೋದು ಫಸ್ಟ್, ಕಾನೂನು ಎದುರಿಸೋದು ನೆಕ್ಸ್ಟ್. ಮೊದಲು ಅಡ್ಮಿಟ್ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್. ಐ ಆಮ್ ಸಾರಿ ಸರ್, ದಯವಿಟ್ಟು ಕ್ಷಮಿಸಿ, ನಾನು ಅರ್ಜೆಂಟಾಗಿ ಹೋಗಬೇಕು. ಡಾಕ್ಟರ್ ಇಂಟರ್ವ್ಯೂ ಇನ್ನೂ 30 ನಿಮಿಷ ಇದೆ. ಒಬ್ಬ ಡಾಕ್ಟರ್ಗೆ ಟಿವಿ ಇಂಟರ್ವ್ಯೂಗಿಂತ ರೋಗಿಗಳ ಪ್ರಾಣ ಉಳಿಸೋದು ಮುಖ್ಯ. ಪ್ಲೀಸ್. ಅನಿವಾರ್ಯ ಕಾರಣಗಳಿಂದಾಗಿ ಈ ಕಾರ್ಯಕ್ರಮವನ್ನು ಪೂರ್ತಿ ಪ್ರಸಾರ ಮಾಡಲಾಗಲಿಲ್ಲ, ಇದಕ್ಕಾಗಿ ವಿಷಾದಿಸುತ್ತೇವೆ. ನನ್ನಿಂದ ದೂರ ಆಗ್ಬೇಕು ಅಂತ ಹೋದ್ರು ಆ ದೇವರು ಮತ್ತೆ ನನ್ನ ಹತ್ರನೇ ಕರ್ಕೊಂಬಂದ. ಅದಕ್ಕೆ ಹೇಳೋದು, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ. ನಿಜ, ನಾವೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅನ್ನೋದು ಇದಕ್ಕೆ. ಕೃಷ್ಣನ ಮನಸ್ಸು ಬದಲಾಗುತ್ತೆ, ನಾನು ಕೃಷ್ಣ ಒಂದಾಗ್ತೀವಿ ಅಂತ ಕನಸು ಕಾಣ್ತಿದ್ದೆ. ಅಷ್ಟೇ ಮತ್ತೆ ಬಂದ್ಬಿಟ್ಟೆ ರಾಜಿ. ದೇವ್ರೇ, ನಾನು ಯಾವ ಜಾಗಕ್ಕೆ ಬರಬಾರ್ದು, ಮತ್ತೆ ಯಾರನ್ನ ನೋಡಬಾರ್ದು ಅಂತ ನಿಶ್ಚಯ ಮಾಡ್ಕೊಂಡಿದ್ನು, ಅದೇ ಜಾಗಕ್ಕೆ ಮತ್ತೆ ನನ್ನ ಕರ್ಕೊಂಬಂದ್ಬಿಟ್ಯಾ? ಇಲ್ಲಿ ಸೇರಿರುವ ಜೀವಗಳು 3, ಅವರ ಮನಸ್ಸಿನ ಭಾವನೆಗಳು 100. ಆ ಭಾವನೆಗಳು ಏನು, ಏಕೆ, ಹೇಗೆ, ಯಾವುದು ನಿಮಗೆ ತಿಳಿದಿಲ್ಲ.
ತಿಳಿದಿರುವುದು ನನಗೊಬ್ಬನಿಗೆ ಮಾತ್ರ. ಅದನ್ನು ನಾನು ಹೇಳುತ್ತೇನೆ, ನಾನೇ. ಆನಂದು, ಆನಂದು ಬಂದ ಕಣಯ್ಯ. ಪೂಜೆ ಮುಗಿ ಹೊತ್ತಿಗೆ ದೇವ್ರು ಬಂದ ಹಾಗೆ ಬರ್ತಾರೆ. ಫಲ ತಾಂಬೂಲ ಕೊಟ್ಟು ನಮಸ್ಕಾರ ಮಾಡೋಣ. ದೀರ್ಘ ಸೌಮಂಗಲ್ಯ ಅಭಿವೃದ್ಧಿರಸ್ತು, ಇಷ್ಟ ಕಾಮ್ಯಾರ್ಥ ಸಿದ್ಧಿರಸ್ತು, ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಿರಸ್ತು. ಆಹಾ, ನಿಮ್ಮಂಥ ಭಕ್ತರ ಗೌರವಕ್ಕೆ ಪಾತ್ರನಾಗಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ. ಚೇಚೆ, ಅದು ದೊಡ್ಡ ಮಾತು. ಸದಾಕಾಲ ಹರಿಕಥೆ ಪುಣ್ಯಕಥೆ ಅಂತ ಭಗವಂತನ ಲೀಲಾ ವಿನೋದಗಳನ್ನ ಜನಗಳಿಗೆ ತಿಳಿಸುವ ತಾವಿಲ್ಲಿ, ತೃಣ ಸಮಾನರಾದಂಥ ನಾವಿಲ್ಲಿ. ನೀನು ತೃಣ ಸಮಾನನ ತಾಯಿ. ಸೀತಾ, ಸಾವಿತ್ರಿ, ಸುಮತಿ, ಅನುಸೂಯೆ ಅಂತ ಪತಿವ್ರತರ ಸಾಲಿಗೆ ಸೇರ್ಬೇಕಾದಳಮ್ಮ ನೀನು. ಕೆಲಸಕ್ಕೆ ಹೋಗಿ 500 ರೂಪಾಯಿ ಸಂಬಳ ತಂದ್ರೆ ಸಾಕು, ಗಂಡನ್ನ ಬುಗುರಿ ತರ ಆರಿಸುವ ಹೆಂಗಸರು ಈಗಿನ ಕಾಲದಲ್ಲಿ. ನಿನ್ನ ಗಂಡನಿಗೆ 1 ಪೈಸೆ ಸಂಪಾದನೆ ಇಲ್ಲದೆ ಈ ಸಮಸ್ತ ಆಸ್ತಿಯು ನಿನ್ನ ಹೆಸರಿನಲ್ಲಿ ಇರಬೇಕಾದ್ರೆ ಗಂಡ ಹಾಕಿದ ಗೆರೆ ದಾಟ ಸಂತೋಷವೇ ನಿನ್ನ ಸಂತೋಷ ಅಂತ ತಿಳಿದಿರೋ ನೀರಮ್ಮ ದೇವತಾ ಸ್ವರೂಪಿ. ಇಂಥ ದೇವತಾ ಸ್ವರೂಪಿ ನನ್ನ ಹೆಂಡತಿ ಆಗೋದಕ್ಕೆ ಕಾರಣ ನೀನು. ನಮ್ಮ ಭಾಗ್ಯಕ್ಕೆ ದೇವರೇ ತಾನೆ. ಏನು, ತಮ್ಮಂಥ ಸಜ್ಜನರು ನಮ್ಮಂಥವ್ರ ಮನೆ ಹೊಸಲು ದಾಟಿ ಬರ್ತಿರಲ್ಲ, ಈ ಪುಣ್ಯ ಕೊನೆಯವರು ಬಿದ್ರೆ ನಮಗಷ್ಟೇ ಸಾಕು ಸ್ವಾಮಿ. ಕೊನೆವರೆಗೂ ಎಲ್ಲಿರುತ್ತೆ ತಾಯಿ, ನಿನ್ನ ಮಗ ಫಾದೆ. ಆಮೇಲೆ ತಾಯಿ, ಮೊದಲೇ ಅವನು ಅಮೆರಿಕಾದಿಂದ ಬರೋನು. ಅವನಿಗೆ ಈ ಆಚಾರ ವಿಚಾರ ಜುಟ್ಟು ಜನಿವಾರ ಅಂದ್ರೆ ಸಿಟ್ಟು ಬರುತ್ತೆ. ದೇವರು ದಿನರಲ್ಲಿ ಭಕ್ತಿ ಹೋಗಿರುತ್ತೆ, ಗುರು ಹಿರಿಯರಲ್ಲಿ ಗೌರವ ಕುಗ್ಗಿರುತ್ತೆ. ತಂದೆ ತಾಯಿಕಾರ ನಮ್ಮ ದೇಶದಲ್ಲಿದ್ದ ಹಾಗೆ ಆ ದೇಶದಲ್ಲಿ ಇಲ್ಲಮ್ಮ. ಹಾಗಂತೀರಾ? ಅಷ್ಟೇ ಅಲ್ಲಮ್ಮ, ಅಲ್ಲಿಗೆ ಹೋದ ಮೇಲೆ ತಿನ್ನಬಾರದನ್ನೆಲ್ಲ ತಿನ್ನಲೇಬೇಕಾಗುತ್ತೆ, ಕುಡಿಬಾರದನ್ನೆಲ್ಲ ಕುಡಿಲೇಬೇಕಾಗುತ್ತೆ. ಅಂದಮೇಲೆ ನನ್ನ ಮಗ ಮಹಾಶಿಸ್ತಿನ ಮನುಷ್ಯ ಕಣಯ್ಯ, ಅವನ ಸುಲಭ ಕೆಡೋನಲ್ಲ. ಅವನ ಕೆಡ್ಲಿಲ್ಲ ಅಂದ್ರೆ ನನಗೆ ತಾನೇ ಅಳಿಯ ಆಗ್ತಾನೆ. ಏನೋ, ನಿಮ್ಮಂಥ ದೈವಾಂಶ ಸಂಭೂತರ ಸಂಬಂಧ ಬೆಳೆಸೋಕೆ ನಾವು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿರ್ಬೇಕು. ಆಯ್ತಮ್ಮ ಆಯ್ತು, ಇಷ್ಟು ಬೇಗ ಯಾಕೆ ಮಾತು, ನಾನಿನ್ನು ಬರ್ತೇನೆ. ಇವತ್ತಿನ ಕಥೆಗೆ ಸಿದ್ಧತೆ ಮಾಡ್ಕೋಬೇಕು. ಇವತ್ತು ಯಾವುದು ಹರಿಕತೆ? ದೇವಕಿ ನಂದನ ನಂದ ಕುಮಾರ ವೃಂದವನಾಂಚನ ಗೋಕುಲ ಚಂದ್ರ ಕಂದ ಪಲಾಚನ ಸುಂದರ ರೂಪ ನಂದಿತ ಗೋಕುಲ ಬಂದಿದ ಪಾದ ಇಂದ್ರ ಸುತಾವಕ ನಂದ ಕಂತ ಚಂದ್ರನ ಜಂಚಿನ ಸುಂದರಿ ನಾಥ ಇಂದಿ ವರೋದರ ದರನಯನ ಮಂದರಧಾರ ಗೋವಿಂದ ಬಂದೇ ಮತ್ತೆ ರೂಪಲ ಯೋಧ ವಿಹಾರಿ ವೇದ ವಿನೇಂದ್ರ ಚತುರ್ಮುಖ ಪಂದ್ಯ ಪೂರ್ಮ ಸ್ವರೂಪಕ ಮಂದರ ಧಾರಿ ಲೋಕ ವಿಧಾರಕ ದೇವವರೇಣ್ಯ ಸುಂದರ ರೂಪಕ ದಾನವ ಶತ್ರೋ ಭೂಮಿ ವಿಧಾರಕ ಯಜ್ಞವರಾಂಗ ದೇವನ ಸಿಂಹ ಹಿರಣ್ಯಕ ಶತ್ರೋ ಸರ್ವಭಯಾಂತಕ ದೈವತ ಬಂಧೋ ವಾಮನ ವಾಮನ ಮಾನವ ವೇಷ ದೈತ್ಯ ಕುಲಾಂತಕ ಕಾರಣ ಭೂತ ರಾಮ ಪ್ರಭೂತೋ ಸೂರ್ಯನ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೇಣ್ಯ ರಾಘವ ರಾಘವ ರಾಕ್ಷಸ ಶತ್ರೋ ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ಕೃಷ್ಣ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಎಂದು ಈ ರೀತಿಯಾಗಿ ಆ ಮಹಾಪತಿವ್ರತ ಶಿರೋಮಣಿಯು ಒಂದೇ ಸಮನೆ ಶ್ರೀಕೃಷ್ಣನನ್ನು ಕೊಂಡಾಡಲು ಅವಳ ಆ ಅನನ್ಯ ಭಕ್ತಿಗೆ ಮನಸೋತ ಆ ಶ್ರೀಕೃಷ್ಣ ವಾತ್ಸಲ್ಯ ಪೂರಿತನಾಗಿ ಹೇಳ್ತಾನೆ. ಯಾರು ನಿನ್ನ ರೀತಿ? ಇವ್ರ ಬಾಯಿಂದ ಹರಿಕತೆ ಕೇಳ್ತಾ ಇದ್ರೆ ಸಾಕ್ಷಾತ್ ಆ ಭಗವಂತನೇ ಯಜಮಾನನಂತೆ ಮೈ ಪುಳಕಿತವಾಗುತ್ತೆ. ಇಂಥ ಹರಿಕತೆ ಕೇಳೋಕೆ ನಾವೆಲ್ಲ ಪುಣ್ಯ ಮಾಡಿದೀವಿ. ನಾವು ಕೇವಲ ಹರಿಕತೆ ಕೇಳ್ತೀವಿ, ಆದ್ರೆ ನೀವು ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀರಾ? ದೇವರು ನೈವೇದ್ಯ ಮಾಡಿದ್ದನ್ನ ಅವರು ಗರ್ಪಿಸಿ ಸಂತೋಷ ಪಡ್ತೀರಾ? ನೀವಿನ್ನೆಷ್ಟು ಪುಣ್ಯವಂತರ ಎಲ್ಲ ಭಗವಂತನ ಕೃಪೆ. ಸಕಲ ಸಜ್ಜನರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತ ಈ ಮಹಾಪತಿವ್ರತ ಶಿರೋಮಣಿ ಎಂಬ ಕಥಾಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಪಾಪೋಹಂ ಪಾಪಕರ್ಮಾತ್ಮಂ ಪಾಪಾತ್ಮ ಪಾಪಸಂಭವ ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಪಾಪೋಹಂ ಪಾಪಕರ್ಮಾತ್ಮಂ ಪಾಪಾತ್ಮ ಪಾಪಸಂಭವ ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. Thank you.
ಅಸಾಧ್ಯನಪ್ಪ ನೀನು. ಅಂತೂ ವಾಚಾತುರ್ಯದಿಂದಲೇ ಜನಗಳನ್ನೆಲ್ಲ ಮೋಡಿ ಮಾಡಿಬಿಡ್ತು. ಅವರಂತೂ ಕುರಿಗಳ ತರಹ ದುಡ್ಡು ಹಾಕಿದ್ದು ಹಾಕಿದ್ದೆ, ನಮಸ್ಕಾರ ಮಾಡಿದ್ದು ಮಾಡಿದ್ದೆ. ಕುರಿಗಳಂತ ಜನ ಇರೋದ್ರಿಂದ ತಾನೇನಯ್ಯ ನಮ್ಮ ಬೇಳೆಕಾಳು ಬೇಯ್ತಾ ಇರೋದು? ನಿನ್ನ ಹೆಂಡ್ತೀನೇ ತಗೋ, ಅವಳು ನನ್ನಲ್ಲಿಟ್ಟಿರೋ ಮೂಢನಂಬಿಕೆಯಿಂದ ತಾನೇ ನಾನ್ ನಿನ್ನನ್ನ ಅವಳ ಸಮಸ್ತ ಆಸ್ತಿಗೂ ಅಧಿಪತ್ಯನ ಮಾಡೋಕಾಯ್ತು. ಅದು ಸರಿ ಅನ್ನು, ನಿನ್ ಜೊತೆ ಬಂದ್ರೆ ಸಾಕು, ನಾ ರಾತ್ರಿ ಎಲ್ಲಿ ಬೇಕಾದಿರ್ಬಹುದು, ಹೇಗೆ ಬೇಕಾದ್ರೂ ಕಳಿಬಹುದು. ಪಾರಾಯಣ ಮಾಡ್ತಿದ್ದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಹರಿಕಥಾ ವಿದ್ವಾನ್ ಹಯವದನ ರಾಯರಿಗೆ ಹೇವರ್ಸ್ ವಿಸ್ಕಿನೇ ಆಗಬೇಕೇನೋ. ಹರಿಕಥೆ ಹೇಳೋದಕ್ಕೂ ಹೇವರ್ಸ್ ಕುಡಿಯೋದಕ್ಕೂ ಏನಯ್ಯ ಸಂಬಂಧ? ಹರಿಕಥೆ ಹೇಳೋದು ನನ್ನ ವೃತ್ತಿ, ಇದು ನನ್ನ ಚಟ. ರಾಮಾಯಣದಲ್ಲಿ ರಾಮನ್ ಪಾತ್ರ ಮಾಡಿದ ಅಕ್ಷಣ ನಿಜ ಜೀವನದಲ್ಲೂ ರಾಮನಾಗಿರಕ್ಕೆ ಸಾಧ್ಯವೇನಯ್ಯ? ಅದು ಸರಿನೇ ಅನ್ನು, ಪುರಾಣ ಹೇಳಲಿಕ್ಕೆ ಬದನೆಕಾಯಿ ತಿನ್ಲಿಕ್ಕೆ. ಇನ್ಮೇಲೆ ನೀನ ಕಂಪನಿ ಕೊಡಕ್ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಯಾಕೆ? ಅದು ನಾನೇ ಜ್ಞಾಪಿಸ್ಬೇಕೇನಯ್ಯ, ನಿನ್ನ ಮಗ ಅಮೆರಿಕದಿಂದ ಬರ್ತಾ ಇದ್ದಾನಲ್ಲಯ್ಯ. ಬರ್ಲಿ ಬರ್ಲಿ. ಇದ್ಯಾಕಯ್ಯ ಇಷ್ಟು ಗಾಬರಿ ಆಗ್ಬಿಟ್ಟೆ? ಇವಳು ನನ್ನ ಮಗಳು ಚಂಚಲ. ಹುಚ್ಚು ಇಷ್ಟೊಂದು ಜಾಸ್ತಿ ಆಗಿರುವಾಗ ಹೊರಗಡೆ ಕರ್ಕೊಂಡ್ಬರ್ಬಾರ್ದು ಅಂತ ಗೊತ್ತಾಗಿಲ್ಲ ರಾಯರೇ. ಏನಯ್ಯ ಇದು, ಬರ್ತಿದ್ದಾಗೆ ರಾಂಗ್ ಡಯಾಗ್ನೈಸ್. ಅವಳು ಹುಚ್ಚಿ ಅಲ್ಲಯ್ಯ, ನೀನ್ ಅಮೆರಿಕಾದಿಂದ ಬರ್ತಾ ಇದ್ದೀನಿ ನೋಡು, ಅದಕ್ಕೆ ನಿನಗೆ ಅಮೆರಿಕನ್ ಸ್ಟೈಲ್ ವೆಲ್ಕಮ್ ಮಾಡ್ತಾಳೆ ಅಷ್ಟೇ. ಗಾಡ್ ಬ್ಲೆಸ್ ಯು ಮೈ ಸನ್. ಅಪ್ಪ ವಾಟ್ ಇಸ್ ದಿಸ್, ಏನಿದೆಲ್ಲ? ಪರವಾಗಿಲ್ಲಯ್ಯ, ನಿನ್ನ ಮಗ ಅಮೆರಿಕಂದ ಬಂದ್ರು ಈ ಹಾಳು ಇಂಡಿಯನ್ ಮೆಂಟಾಲಿಟಿ ಬಿಟ್ಟಿಲ್ವಲ್ಲ. ರಾಯರೇ ಇನ್ನೊಂದ್ಸಲ ನನ್ನ ಎದುರುಗಡೆ ನಮ್ಮ ದೇಶದ ಬಗ್ಗೆ ಕೇವಲ ಮಾತಾಡಿದ್ರೆ ನಾ ಸುಮ್ಮನಿರಲ್ಲ. ನಮ್ಮ ದೇಶಕ್ಕೆ ನಾವೇ ಗೌರವ ಕೊಡ್ತಿದ್ರೆ ಮತ್ತಾರು ಕೊಡ್ತಾರೆ? ಒಂದು ವಿಷಯ ತಿಳ್ಕೊಳ್ಳಿ, ಭಾರತದಂತ ಪವಿತ್ರವಾದ ಭೂಮಿಲಿ ಹುಟ್ಟೋದಿಕ್ಕೆ ಪುಣ್ಯ ಮಾಡಿರ್ಬೇಕು, ಅದರಲ್ಲೂ ಕರ್ನಾಟಕದಂತ ಮಣ್ಣಲ್ಲಿ ಬಾಳ್ಬೇಕು ಅಂತಂದ್ರೆ ಏಳೇ ಜನ್ಮದ ಪುಣ್ಯ ಮಾಡಿರ್ಬೇಕು. ಸಮಾಧಾನ ಆಯ್ತೇನೆ ಆನಂದ್, ನನ್ನ ಪರೀಕ್ಷೆಯಲ್ಲಿ ನಿನ್ನ ಮಗ ಗೆದ್ಬಿಟ್ಟ. ನಿನ್ನ ಅನುಮಾನ ಏನೋ ಬಗೆಹರಿಯಿತು, ಇನ್ನು ನಿನ್ನ ಹೆಂಡತಿ ಅನುಮಾನ. ಅದ್ ಹಾಳು ಮುಳು ತಿಂತಾರಲ್ಲ, ಅದು ತಿನ್ನೋದ್ ಕಲ್ತಿಲ್ಲ ತಾನೆ? ಕುಡಿಯೋದು ಗಿರಿಯೋದು ಅಪ್ಪ, ಯಾವ ಬಿಳಿ ಜಿಲ್ಲೆ ಸಹವಾಸನು. ನಾನ್ ನಿನ್ ಮಗ ಅಮ್ಮ. ಕೃಷ್ಣ, ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಹೋಗು, ರಾಯರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಪ್ಪ. ಅಮ್ಮ, ನಾನ್ ತಲೆ ಬಾಗೋದು ಮೂವರು ಮಾತ್ರ, ತಂದೆ ತಾಯಿ ದೇವರು. ಕೃಷ್ಣ, ಇಂಥ ಸತ್ಪುರುಷರ ಹೃದಯದಲ್ಲಿ ದೇವ್ರು ಯಾವಾಗಲೂ ನೆಲೆಸಿರ್ತಾನಪ್ಪ, ಅಂಥವ್ರನ್ನ ಅವಮಾನ ಮಾಡಬಾರ್ದು. ನೀನ್ ಯಾಕೆ ನೊಂದ್ಕೋತೀಯ ತಾಯಿ, ಇವತ್ತಲ್ಲ ನಾಳೆ ಅವನು ನನ್ನ ಕಾಲು ಹಿಡಿಲೇಬೇಕು, ನಾನು ಒಂದು ಪಾದ ತೊಳಿಲೇಬೇಕು. ಅಂದ್ರೆ ಯಾವತ್ತಿದ್ರು ನೀನು ಅಳಿಯ ಆಗೋಂತಾನೆ? ಏನು, ನಾನ್ ನಿಮ್ಮ ಅಳಿಯನ ಅಪ್ಪ? ಏನಿದು ಅಲ್ಲಿ ನೋಡಿದ್ರೆ ಆಶೀಶ್ ನಾಯಿ ಮೇಲ್ಬಿದ್ದಾಗ ಬಿದ್ದೆ, ಇಲ್ಲಿ ನೋಡಿದ್ರೆ. ಕೃಷ್ಣ, ಏನೋ ಇದು ಭಯಭಕ್ತಿ ತುಂಬಿರೋ ಈ ಮಗುನ ಹಾಗೆಲ್ಲ ಅಂತಾರೇನೋ. ಪರವಾಗಿಲ್ಲ ಬಿಡಿ, ಪತಿವ್ರತೆ ಆದವಳು
ಗಂಡ ನಾಯಿ ಅನ್ಲಿ ನರಿ ಅನ್ಲಿ ಏನಂದ್ರೂ ಅನಿಸ್ಕೋಬೇಕು, ಅವನ್ನೇ ದೇವರು ಅಂತ ತಿಳ್ಕೋಬೇಕು. ನೋಡ್ದೇನೋ ನೋಡ್ದೇನೋ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಜ್ಞಾನ, ಅದೆಷ್ಟು ತಿಳುವಳಿಕೆ. ಅಮ್ಮ ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇಲ್ಲಿದ್ರೆ ನನ್ನ ತಲೆನೇ ಕೆಟ್ಟೋಗುತ್ತೆ. ರಾಯರು ಹೇಳಿದ ನಿಜ, ಅವನಿಗೆ ಆಚಾರ ವಿಚಾರದಲ್ಲಿ ಗುರು ಹಿರಿಯರಲ್ಲಿ ಗೌರವ ಕುಗ್ಗಿದೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಐ ಆಮ್ ಡಾಕ್ಟರ್ ವೆಂಕಟೇಶ್ ಫ್ರಮ್ ದಿವ್ಯ ಜ್ಯೋತಿ ನರ್ಸಿಂಗ್ ಹೋಮ್. ಡಾಕ್ಟರ್ ಗುರುರಾಜ್ ಫ್ರಮ್ ಅಮರ್ ಜ್ಯೋತಿ ನರ್ಸಿಂಗ್ ಹೋಮ್. ಡಾಕ್ಟರ್ ರವಿ ಫ್ರಮ್ ಆತ್ಮಜ್ಯೋತಿ ನರ್ಸಿಂಗ್ ಹೋಮ್. ಡಾಕ್ಟರ್ ಶ್ರೀನಿವಾಸ್ ಫ್ರಮ್ ಗುರುಜ್ಯೋತಿ ನರ್ಸಿಂಗ್ ಹೋಮ್. ಡಾಕ್ಟರ್ ಪ್ರಸಾದ್ ಫ್ರಮ್ ಪ್ರಾಣಜ್ಯೋತಿ ನರ್ಸಿಂಗ್ ಹೋಮ್. ಡಾಕ್ಟರ್ ವಿಜಯ್ ಫ್ರಮ್ ಮಹಾಜ್ಯೋತಿ ನರ್ಸಿಂಗ್ ಹೋಮ್. ಪ್ಲೀಸ್ ಥ್ಯಾಂಕ್ ಯು ಡಾಕ್ಟರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಡಾಕ್ಟರ್ ಆಗಿದ್ದು ಶ್ರೀಮಂತರ ಜೇಬಿಗೆ ಕತ್ರಿ ಹಾಕಿ ಹಣ ಸಂಪಾದನೆ ಮಾಡಬೇಕು ಅಂತಲ್ಲ. ತಾಲೂಕಿನಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳಿಗೆ ಡಾಕ್ಟರ್ಸ್ನ ಅಪಾಯಿಂಟ್ ಮಾಡಿದ್ರೆ ಅಲ್ಲಿಗೆ ಹೋಗೋಕೆ ಯಾರೂ ಇಷ್ಟಪಡೋದಿಲ್ಲ. ಮಂತ್ರಿಗಳಿಂದ ಶಿಫಾರಸು ಮಾಡಿಸ್ಕೊಂಡು ಮತ್ತೆ ಸಿಟಿ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಅದಕ್ಕೆ ಹಳ್ಳಿ ಜನಗಳಿಗೆ ಒಳ್ಳೆ ಡಾಕ್ಟರ್ ಸೇವೆ ಅಲ್ಲ. ಅಂತ ತಿಂಗಳಿಗೊಂದ್ಸಲ ಸಂಬಳ ಬಿಟ್ರೆ ಬೇರೆ ಏನು ಸಿಗಲ್ವಲ್ಲ. ಆಮೇಲೆ ಅವನ ಬುದ್ಧಿನ ಹೇಗಾದ್ರೂ ಮಾಡಿ ಈಗಲೇ ಬದಲಾಯಿಸ್ಬೇಕು. ಇದಕ್ಕೆಲ್ಲ ನನ್ನ ಮಗಳು ಚಚಲಾನೆ ಕರೆಕ್ಟ್. ಅವಳ ಪ್ರೇಮದ ಬಲೆಯಲ್ಲಿ ಅವನು ಬಿದ್ದ ಅಂದ್ರೆ ಮುಗೀತು. ಅಂತ ತಿಂಗಳಿಗೊಂದ್ಸಲ ಸಂಬಳ ಬಿಟ್ರೆ ಬೇರೆ ಏನು ಸಿಗಲ್ವಲ್ಲ. ಆಮೇಲೆ ಅವನ ಬುದ್ಧಿನ ಹೇಗಾದ್ರೂ ಮಾಡಿ ಈಗಲೇ ಬದಲಾಯಿಸ್ಬೇಕು. ಇದಕ್ಕೆಲ್ಲ ನನ್ನ ಮಗಳು ಚಚಲಾನೆ ಕರೆಕ್ಟ್. ಅವಳ ಪ್ರೇಮದ ಬಲೆಯಲ್ಲಿ ಅವನು ಬಿದ್ದ ಅಂದ್ರೆ ಮುಗೀತು. ನಿನ್ನ ಕನಸು ನಾನು ಸಾಗೋದಿಲ್ಲಯ್ಯ. ನನ್ನ ಮಗ ಏನಾದ್ರೂ ರಿವರ್ಸ್ ಗೇರ್ ಹೊಡೆದ ಅಂದ್ರೆ ನಿನ್ನ ಈ ಪ್ಲಾನ್ ಸಕ್ಸಸ್ ಆಗೋದಿಲ್ಲಯ್ಯ. ಬೇರೆ ಏನಾದ್ರೂ ಪ್ಲಾನ್ ಮಾಡು. ಏನೇ ಆಗ್ಲೇ ಅತ್ತೆ ಅನ್ನೋಕ್ ಶುರು ಮಾಡ್ಬಿಟ್ಟೆ? ಇಷ್ಟು ದಿನ ನನಗೆ ಅನುಮಾನ ಇತ್ತು, ಎಲ್ಲಿ ನಿಮ್ ಮಗ ಫಾರಿನ್ ಇಂದ ಒಂದ್ ಬಿಳಿ ಚೇಳನ್ ಕರ್ಕೊಂಡ್ ಬರ್ತಾರೋ ಅಂತ. ಕರ್ಕೊಂಡ್ ಬರ್ಲಿಲ್ವೇ? ಈಗ ನನ್ ಜಾಗ 100% ಕನ್ಫರ್ಮ್. ಅದಕ್ಕೆ ತುಂಬಾ ಮಾತಾಡ್ತೀಯಮ್ಮ. ಮಾತಾಡ್ಬೇಡ ಅಂದ್ರೆ ಮಾತಾಡಲ್ಲ ಅತ್ತೆ. ಏನೋ ನಿಮ್ ಸಲಿಗೆ ಕೊಟ್ಟಿದೆ. ನಿಮ್ ಸೊಸೆಯಾಗಿ ಬರೋಕೆ ನಾನ್ ಯಾವ ತ್ಯಾಗ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ಹುಚ್ಚು ಹುಡುಗಿ, ನೀನ್ ಯಾಕಮ್ಮ ತ್ಯಾಗ ಮಾಡ್ಬೇಕು? ನಿಮ್ಮನ್ ಸಂಪ್ರದಾಯಸ್ಥರ ಸಂಬಂಧ ಬೆಳೆಸೋಕೆ ನಾವು ಪುಣ್ಯ ಮಾಡಿರ್ಬೇಕು. ಅತ್ತೆ ಅವ್ರೆಲ್ಲಿ? ಅವರ ನಿಮ್ ತಂದೆ ಜೊತೆ ಹೋಗಿದ್ದಾರೆ. ಅಯ್ಯೋ ನಿಮ್ಮವ್ರಲ್ಲ. ನಿಮ್ಯಾರೇ? ನಿಮ್ ಮಗ. ಅವನಾ? ಸ್ನಾನ ಮಾಡ್ತಾ ಇದ್ದಾನೆ, ನೀನ್ ಕೂತ್ಕೋ, ನಾನು ತುಳಸಿ ಪೂಜೆ ಮುಗಿಸ್ಕೊಂಡು ಬರ್ತೇನೆ. ಆಗ್ಲಿ ಅತ್ತೆ. ಮಾ ಟವಲ್ ಮರ್ತು ಬಿಟ್ಟಿದ್ದೀನಿ, ತಂದ್ಕೊಡಮ್ಮ. ಟವಲ್ ಮರ್ತು ಬಿಟ್ಟಿದ್ದೀರಾ? ನನ್ ಪುಣ್ಯ. ಟವಲ್ ಕೊಡುವಾಗ ಕೈಯಾದ್ರೂ ಟಚ್ ಮಾಡೋಣ ಅಂದ್ರೆ ಅದಕ್ಕೂ ಚಾನ್ಸ್ ಇಲ್ಲ. ಛೀ, ಯಾಕೆ ಸರಿ ಹಿಡ್ಕೋತೀರಾ? ನಾನಂತ ಗೊತ್ತಾಗೋಯ್ತಾ? ಎಲ್ಲರ ಮುಂದೆ ದೊಡ್ಡ ಮರ್ಯಾದೆ ರಾಮಣ್ಣನ್ ತರ ಆಡ್ತೀರಾ? ಒಬ್ಳೆ ಬಂದ್ರೆ ಸರಿ ಹಿಡ್ಕೋತೀರಾ? ಫಾರಿನ್ ಹೋದ್ರು ಈ ಇಂಡಿಯನ್ ತುಂಟಾಟ ಬಿಟ್ಟಿಲ್ಲ. ರೀ ಬಿಟ್ರಿ, ಅತ್ತೆಗಿತ್ತೆ ನೋಡ್ದಾರು. ನೀವಿಷ್ಟು ಪೋಲಿ ಅಂತ ನನಗೆ ಗೊತ್ತಿರ್ಲಿಲ್ಲ ರೀ. ಮತ್ತಿನ್ನೇನು ಕೃಷ್ಣನ್ ತರ ಸರಿ ಹಿಡ್ಕೊಂಡ್ರೆ? ಅಮ್ಮ ತಾಯಿ, ನಿನ್ ಸರಿ ಹಿಡ್ಕೊಂಡಿದ್ ನಾನಲ್ಲ, ಇಲ್ಲಿ ನೋಡು ಸಿಕ್ಕಾಕೊಂಡಿತ್ತು. ನನ್ ಗೊತ್ತಿಲ್ವಾ, ನೀವೇ ಹಿಡ್ಕೊಂಡಿದ್ದು. ಅಮ್ಮ ಏನೇ, ಏನಾಯ್ತೆ? ಮತ್ತೆ ಮತ್ತೆ ಏನ್ ನನ್ ಕಡೆ ಬೆರಳು ತೋರಿಸ್ತಾ ಇದ್ದೀನಿ? ಏನ್ ಕೃಷ್ಣ, ಏನ್ ಮಾಡಿದ್ಯೋ? ಅಮ್ಮ ನಾನೇನು ಮಾಡ್ಲಿಲ್ಲಮ್ಮ, ನನ್ ಪಾಡ ನಾ ಸ್ನಾನ ಮಾಡ್ತಾ ಇದ್ದೆ ಅಷ್ಟೇ. ಎಲ್ಲ ಸುಳ್ಳತ್ತೆ ಅಮ್ಮ. ಟವಲ್ ತಂದ್ಕೊಡಮ್ಮ ಅಂತ ಕೂಕೊಂಡ್ರು, ನೀವು ಪೂಜೆ ಮಾಡ್ತಿದ್ರಲ್ಲ ಅಂತ ನಾನೇ ತಗೊಂಡ್ ಹೋಗಿ ಕೊಟ್ಟೆ. ಆಗ ಬಾಗಲ್ ಸಂದಿಯಿಂದ ನನ್ ಸೆರಗು ಹಿಡ್ಕೊಂಡು. ಯಾಕೆ ಕಿರ್ಚ್ಕೋತೀರಾ? ಸುಮ್ನೆ ಇರಿ, ಅತ್ತೆ ಏನು ತಿಳ್ಕೊಳಲ್ಲ. ಏಯ್ ಸುಳ್ಳನ್ನ ನಿಜ ಮಾಡ್ತೀಯ ನೀನು? ನಿನ್ನ ಸದ್ಯಕ್ಕೆ ಏನು ಮಾಡ್ಬೇಡಪ್ಪ, ಆದಷ್ಟು ಬೇಗ ಮದ್ವೆಗೆ ಏರ್ಪಾಡು ಮಾಡ್ತೇನೆ. ಅಮ್ಮ ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇಲ್ಲಿದ್ರೆ ನನ್ನ ಗುಚ್ಚ ಹಿಡ್ದೋಗುತ್ತೆ. ಹಲೋ ಡ್ಯಾಡ್. ಏನಿದು ಇಂಜೆಕ್ಷನ್ ನೀವೇ ತಗೋತಾ ಇದ್ದೀರಾ? ಏನಯ್ಯ ಮಾಡೋದು,
ನೀ ನೋಡಿದ್ರೆ ಬೇರೆ ಊರ್ಲಿದೀಯ. ಈ ಹಾರ್ಟ್ ಶುಗರ್ ಕಂಪ್ಲೇಂಟ್ಗೋ ದಿನ ಇಂಜೆಕ್ಷನ್ ತಗೊಳ್ಳೇಬೇಕು. ಶಾಪ್ಗೆ ಹೋದ್ರೆ 5 ರೂಪಾಯಿ ತೆತ್ತೋದಲ್ದೆ ಕ್ಯೂನಲ್ಲಿ ಬೇರೆ ನಿಂತ್ಕೋಬೇಕು. ಅದಕ್ಕೆ ನಾನೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟೆ. ಅದು ಸರಿ, ಹೇಗೆ ನಡೀತಿದೆ ನಿನ್ನ ಕ್ಲಿನಿಕ್ಕು? ಈ ದೇವರಾಜ್ ನಡೆಸ್ತಿರೋ ಭೂಸ್ವರ್ಗ ಕ್ಲಿನಿಕ್ ಅಂದ್ರೆ ಇಡೀ ವಿಲಾಸ್ಪುರ್ ತಾಲೂಕಿಗೆ ಫೇಮಸ್. ಅದರಲ್ಲೂ ವಯಸ್ಸಿಗೆ ಬಂದಿರೋ ಹುಡುಗರು ಹುಡುಗಿಯರು ನನ್ನ ಕ್ಲಿನಿಕ್ ಅಂದ್ರೆ ಪ್ರಾಣ ಬಿಡ್ತಾರೆ. ಅಂತ ಕಿಮ್ಮತ್ ಏನಯ್ಯ ಇದೆ ನಿನ್ನ ಹತ್ರ? ಅದೆಲ್ಲ ನನ್ನ ಹಸ್ತಗುಣ ಡ್ಯಾಡಿ. ಒಂದ್ಸಲ ನನ್ನ ಹತ್ರ ಇಂಜೆಕ್ಷನ್ ತಗೊಂಡ್ರೆ ಮುಗೀತು. ಮಾರನೇ ದಿನ ಅದೇ ಪೇಷಂಟು ಅದೇ ವೇಳೆಗೆ ನಾನು ಎಲ್ಲ ಇದ್ರು ಹುಡ್ಕೊಂಡು ಬಂದು ಆ ಇಂಜೆಕ್ಷನ್ ಕೊಡಿ ಕೊಡಿ ಅಂತ ಬೇಡ್ಕೋತಾನೆ. ನಾನು 100 ಕೇಳಿದ್ರು ಕೊಡ್ತಾನೆ, 200 ಕೇಳಿದ್ರು ಕೊಡ್ತಾನೆ. ವೆರಿ ಗುಡ್. ನಿನ್ನಷ್ಟು ಬುದ್ಧಿ ಆ ಮಂಕ ಮುಂಡದಕ್ಕಿಲ್ದೆ ಹೋಯ್ತಲ್ಲೋ. ಯಾರಿಗೆ? ಅದೇ ಆ ಡಾಕ್ಟರ್ ಕೃಷ್ಣನ್ಗೆ. ಯಾಕೆ? ಅಲ್ಲಯ್ಯ, ನೆಟ್ಗೆ SSLC ಪಾಸ್ ಮಾಡ್ಲಿಲ್ಲ, ಕಾಂಪೌಂಡರ್ ಆಗಿದ್ದು ನೀನೇ ಕ್ಲಿನಿಕ್ ಇಟ್ಕೊಂಡು ಇಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಿರ್ಬೇಕಾದ್ರೆ ಇನ್ ಅಮೇರಿಕಾಗ ಹೋಗಿ ಬಂದವನು ಹೇಗೆ ಸಂಪಾದನೆ ಮಾಡಬೇಕು? ಅದು ಬಿಟ್ಟು ಜನಸೇವೆ, ಹಳ್ಳಿಗೆ ಹೋಗ್ತೀನಿ, ಗೌರ್ಮೆಂಟ್ ಡಾಕ್ಟರ್ ಆಗ್ತೀನಿ ಅಂತ ಸಾಯ್ತಾ ಇದ್ದಾನೆ. ಮತ್ತೆ ಅವನ್ನೇ ಅಳಿಯನ್ ಮಾಡ್ಕೋಬೇಕು ಅಂತಿದ್ದೀರಾ? ಏನಯ್ಯ ಮಾಡೋದು, 10 ತಲೆಮಾರು ಕೂತ್ಕೊಂಡು ತಿಂದ್ರು ಸವಿದರೋಷ್ಟು ಆಸ್ತಿ ಇದೆ ಆ ಲಕ್ಷ್ಮೀದೇವಮ್ಮನಿಗೆ. ಅವಳಿಗೋ ನಾನೇ ದೇವರು, ನಾನು ಹಾಕಿದ ಗೆರೆನೇ ಲಕ್ಷ್ಮಣ ರೇಖೆ. ಇನ್ನವಳ ಗಂಡನೋ ನಾಯ್ ಬುದ್ಧಿ ಇರೋ ಅವನ್ನ ನಾರಾಯಣ ಸ್ವರೂಪ ಅಂತ ಹೇಳಿ ಲಕ್ಷ್ಮೀದೇವಮ್ಮನ ಗಂಟು ಹಾಕಿದ್ದೆ ನಾನು. ಆ ಕೃತಜ್ಞತೆಗೋಸ್ಕರ ನಿಯತ್ತಿನ ನಾಯ್ ಹಾಗೆ ಬಾಲ ಅಲಾಡಿಸದೆ ಬಿದ್ದಿರ್ತಾನೆ. ಇಂಥ ಬಕ್ರಾಗಳ ಸಂಬಂಧ ಬಿಟ್ಬಿಟ್ರೆ ನಾನು ಬಕ್ರ ಆಗ್ಬಿಡ್ತೇನಯ್ಯ. ನಾನ್ ಬರ್ತೀನಮ್ಮ. ಆಗ್ಲಪ್ಪ, ಆರೋಗ್ಯನ ಚೆನ್ನಾಗಿ ನೋಡ್ಕೊ. ಅವನೇ ಡಾಕ್ಟರ್, ಅವನಿಗೆ ಆರೋಗ್ಯದ ಬಗ್ಗೆ ಹೇಳ್ತೀಯಾ? ನೋಡಯ್ಯ, ನಿನಗೂ ಊರು ಹೊಸದು, ಅಲ್ಲಿ ನಿನಗೇನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ನಮ್ಮ ರಾಯರ ಮಗ ಆ ದೇವರಾಜ್ ಅಲ್ಲೇ ಇದ್ದಾನೆ, ಅವನ್ ಕೇಳು. ನನ್ನ ಲಗೇಜ್ ಇತ್ತಲ್ಲ, ಎಲ್ಲೋಯ್ತು? ನಿಮ್ ಲಗೇಜ್ ಇಲ್ಲಿದೆ ರೀ. ಅಮ್ಮ, ಇದು ಅತಿ ಆಯ್ತು, ದಿಸ್ ಇಸ್ ಟೂ ಮಚ್. ಶಾಸ್ತ್ರ ಸಂಪ್ರದಾಯ ಅಂತ ಒದ್ದಾಡೋ ನೀನು ಒಂದ್ ಹೆಣ್ಣನ್ನ ಇಷ್ಟು ಫ್ರೀಯಾಗಿ ಬಿಡೋದು ಏನೋ ತಪ್ಪು? ಅವಳು ಯಾವತ್ತಿದ್ರು ಈ ಮನೆಗೆ ಸೊಸೆಯಾಗಿ ಬರೋಳ್ತಾನೆ ಅಂದ್ರೆ ನೀವೆಲ್ಲ ತೀರ್ಮಾನ ಮಾಡ್ಬಿಟ್ಟಿದೀರಾ? ಇನ್ನೇನ್ ಕೋಳಿ ಕೇಳಿ ಮಸಾಲೆ ಅರಿತಾರೇನು? ನನ್ನ ಲಗೇಜ್ ತಗೊಳಕ್ ಯಾರು ಹೇಳಿದ್ ನಿನಗೆ? ಯಾರೇನ್ ಹೇಳ್ಬೇಕು, ನಮ್ಮಪ್ಪ ಹರಿಕತೆ ಮಾಡುವಾಗ ಪತಿಯೇ ಪ್ರತ್ಯಕ್ಷ ದೇವರು ಅಂತ ಹೇಳ್ತಿದ್ರು. ಅದಕ್ಕೆ ಗಂಡನ್ ಸೇವೆ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಗಂಡ ಗಿಂಡ ಅಂತ ಏನಾದ್ರು ಕರೆದಿಯೋ ಇಳಿಸು, ಲಗೇಜ್ ಇಳಿಸು. ಇಳಿಸಿ ಇಳಿಸಿ, ನಾನೊಬ್ಳೆ ಇಳಿಸೋಕಾಗಲ್ಲ. ಓ ಮಾಯ್, ನೀನ್ ಇಷ್ಟೊಂದು ಮಿತಿ ಮೀರಿದ ಹೆಣ್ಣು. ನಮ್ಮ ಅಪ್ಪ ಅಮ್ಮ ನಿಮ್ಗೆ ಇಷ್ಟೊಂದು ಸಲಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಾನು ಖಂಡಿತ ಅಮೆರಿಕಾಯಿಂದ ವಾಪಸ್ ಬರ್ತಿರ್ಲಿಲ್ಲ. ಬರ್ತೀನಮ್ಮ, ಬರ್ತೀನಪ್ಪ. ಏನಂದ್ರೆ ನನಗೊಂದ್ ಮಾತು ಹೇಳ್ಬಾರ್ದ, ಹೋಗ್ಬಿಟ್ ಬರ್ತೀನಿ ಅಂತ. ಸ್ವಲ್ಪ ತಡ್ಕೊಮ್ಮ, ಆಮೇಲೆ ನೀನ್ ಬೇಡ ಅಂದ್ರು ಅವನು ಹೇಳ್ಬಿಟ್ಟೆ ಹೋಗ್ತಾನೆ. ಇಲ್ಲೇರಪ್ಪ ಬಂದೆ. ಕಬರಿ ನಡಿ, ನಾನು ವಿಚಾರಿಸ್ಕೊಂಡ್ ಬರ್ತೇನೆ. ಅರೆ ಯಾರ್ರಿ ಅದು ಬಾಗ್ಲ ಹಂಗ್ ಬಡಿತಾ ಇರೋದು? ನೀನ್ ಯಾರಯ್ಯ? ಅರೆ ಇಸ್ಕೆ, ಈ ಕಾಮ ಹೆಂಗೆ ಕ್ವಶನ್? ನಾನೇ ಈ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್, ಅರ್ಥಾತ್ ಕಾಂಪೌಂಡರ್ ಕಮ್ ನರ್ಸ್ ಕಮ್ ಪಿಯೋನ್ ಹೋಲ್ ಅಂಡ್ ಸೋಲ್. ಆಸ್ಪತ್ರೆ ಡ್ಯೂಟಿ ಅವರ್ಸ್ ನಲ್ಲಿ ಬೀಗ ಹಾಕೊಂಡು ಏನ್ ಮಾಡ್ತಿದ್ಯಾ? ಡ್ಯೂಟಿ ಮಾಡ್ತಿದ್ದೆ. ಏನ್ ಡ್ಯೂಟಿ? ಅದೆಲ್ಲ ಕೇಳಕ್ ನೀವ್ಯಾರ್ರಿ? ನಾನಾ? ಅಯ್ಯೋ, ಹೊಸ ಡಾಕ್ಟರ್ ಸರ್, ಸಲ್ಯೂಟ್ ಸರ್, ಬೀತ ಬೀತ್ಕೆ ಇದೆ ಸರ್, ಬನ್ನಿ ಸರ್, ಬೀಗ ತೆಗೆದ್ಬಿಡ್ತೀನಿ ಸರ್, ಬಂದ್ಬಿಟ್ಟಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಇದು ರೋಗಿಗಳಿಗೆ ಔಷಧಿ ಕೊಡೋ ಜಾಗ ಸರ್, ನಾ ಕೂತ್ಕೊಳ್ಳೋದು ಅಲ್ಲೇ ಸರ್, ಅದು ನಿಮ್ ರೂಮ್ ಸರ್, ಬನ್ನಿ ಸರ್. ಇದು ಚೆಕಪ್ ರೂಮ್ ಸರ್, ಅದು ನಿಮ್ ಸೀಟು ಸರ್, ಕೂತ್ಕೊಳ್ಳಿ ಸರ್. ಒಂದೆರಡು ಎಳ್ನೀರ್ ಕೆತ್ತಿಸ್ಲ ಸರ್? ಬೇಡ. ಕಾಫಿ ಸರ್? ಬೇಡ. ಸರಿ ಬಿಡಿ ಸರ್. ಸಾ ತಮ್ಮಂತ ಫಾರಿನ್ ರಿಟರ್ನ್ ಡಾಕ್ಟ್ರು ಇಂಥ ಜುಜ್ಬಿ ಊರ್ಗ ಸಾ ಬರೋದು? ಅರೆ ಇಸ್ಕಿ, ಟ್ರಾನ್ಸ್ಫರ್ ಬೇಕಾದ್ರೆ ಕೇಳಿ ಸಾ, ನಾ ಮಾಡಿಸ್ಕೊಡ್ತೀನಿ. ಹೆಲ್ತ್ ಮಿನಿಸ್ಟ್ರು ನಮ್ಮ ಸೋದರ ಮಾವನ ಮಗಳನ್ನೇ ಮದುವೆ ಆಗಿರೋ. ನಿನ್ ಕಾಕಾಪುಡಿ ಸಾಕು ಮಾಡಯ್ಯ, ನಾನು ಹೋಗೋಕ್ ಬಂದಿಲ್ಲ.
ಇಲ್ಲೇ ಇದ್ದು ನಿನ್ನ ಈ ಆಸ್ಪತ್ರೆನ ರಿಪೇರಿ ಮಾಡೋಕೆ ಬಂದಿದ್ದೀನಿ ಡಾಕ್ಟರ್ ಕ್ವಾರ್ಟರ್ಸ್ ಅಲ್ಲಿ. ಏನಯ್ಯ ಇಷ್ಟೊಂದು ಗಲೀಜು? ಅರೆ ಇಸ್ಕೆ, ಯಾರಾದ್ರೂ ವಾಸ ಮಾಡಿದ್ರೆ ತಾನೇ ಸರ್ ಕ್ಲೀನ್ ಆಗಿರಕ್ಕೆ. ಇಲ್ಲಿ ಬರೋ ಡಾಕ್ಟರ್ ಎಲ್ಲ ಸಿಟಿಯಿಂದ ಮೋಟರ್ ಬೈಕಲ್ ಪುರ್ ಅಂತ ಬರ್ತಾರೆ, ಪುರ್ ಅಂತ ಹೊರಟೋಗ್ತಾರೆ. ನಿಮ್ ತರ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಬಂದು ಇಲ್ಲೇ ಜಾಂಡ ಊರು ಡಾಕ್ಟರ್ ಇದುವರೆಗೆ ಯಾರು ಬಂದಿರ್ಲಿಲ್ಲ. ಇದು ಡೈನಿಂಗ್ ಹಾಲು, ಬೇಕಾದ್ರೆ ಕಿಚನ್ ಮಾಡ್ಕೊಳ್ಳಿ. ಇದು ಮಾಸ್ಟರ್ ಬೆಡ್ರೂಮ್. ಇದೇನಿದು, ಯಾರೋ ಡಾಕ್ಟರ್ ಬಿಟ್ಟೋಗಿರೋದ? ಇಲ್ಲ ಸರ್, ಈ ಊರಿಗೆ ಬರೋ ಡಾಕ್ಟ್ರು ಇಲ್ಲೇ ವಾಸ ಮಾಡೋ ಮನಸ್ಸು ಮಾಡಲಿ ಅಂತ ನಮ್ಮ ಶಾನ್ ಬೋಗರು ತಾತ ಅವ್ರು ಕೊಟ್ಟಿರೋದು ಸಾ ಈ ಗ್ರಾಮ ಫೋನು. ನಮ್ಮ ಕಾಲಕ್ಕೆ ಶಾನ್ ಬೋಗರು ಕೊಟ್ಟಿರೋದು ಈ ಟಿವಿ. ಪರವಾಗಿಲ್ವೇ, ಈ ಊರಿನ ಜನಗಳು ಬಹಳ ಉದಾರಿಗಳು ಅಂತ ಕಾಣಿಸುತ್ತೆ. ಹೌದು ಸರ್, ಬಹಳ ಉದಾರಿಗಳು ಸರ್. ನೀವು ಕೂತ್ಕೊಳ್ಳಿ ಸರ್. ಇಲ್ಲಿ ನೋಡಿ ಸರ್, ಒಂದಷ್ಟು ಹಳೆಯದು ಹೊಸದೆಲ್ಲ ಪ್ಲೇಟ್ಗಳಿದೆ ಸರ್. 5 ನಿಮಿಷದಲ್ಲಿ ಮನೆ ಸೆಟಪ್ ಮಾಡ್ಬಿಡ್ತೀನಿ ಸರ್. ನೀವು ಕೂತ್ಕೊಂಡು ಆರ್ ಕೇಳ್ತೀರಿ ಸರ್. ಅಕ್ಕ, ಹೊಸದಾಗ ಬಂದಿರೋ MBBS ಹೊಡೆದು ಬಿಟ್ಟಾನು. ಇಲ್ಲಿನೂ ಬೇಡ, ಏನು ಬೇಡ, ಒತ್ತೋಗ್ಬಿಡೋಣವಾ? ಗೋಪಿ, ಯಾಕೋ ಅಷ್ಟು ಹೆದರ್ಕೋತೀಯ? ಏನ್ ಮಾಡ್ತಾನೋ ನೋಡೇ ಬಿಡೋಣ. ಯಾರೋ ಅದು ಹಳೆ ರೆಕಾರ್ಡ್ನ ಬ್ರೇಕ್ ಮಾಡಿದ್ ಗವಾಸ್ಕರ್. ಅಕ್ಕ, ಚಿಟ್ಕೆ ಹೊಡೆದು ಕರೀತಿದ್ದಾನೆ. ಕರೀಲಿ ಬಿಡ, ನಾನು ಅವನಿಗಿಂತ ಬಜಾರಿ. ಅರೆ ಇಸ್ಕೆ, ರೆಕಾರ್ಡ್ ನಿಂತೋಗ್ಬಿಟ್ಟಿದೀಯ. ನಾನು ಪ್ಲೇಟ್ ಹಾಕಿದ್ರೆ ಡಾನ್ಸ್ ಮಾಡ್ತಾಳೆ. ಮಜಾ ತಗೊಳ್ಳೋಣವಾ? ಹ್ಮ್, ಆಮೇಲೆ ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು? ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು? ಬದುಕಿದ್ದ ಜನರು ಇಲ್ಲಿ ಯಾರು ಬರರು, ಬದುಕಿದ್ದ ಜನರು ಇಲ್ಲಿ ಯಾರು ಬರರು, ಬಂದವರು ಬದುಕಲಾರರು. ಅರೆ ಇಸ್ಕೆ, ನಮ್ಮ ಗುರುನೇ ಯಾರು ಅಂತ ಕೇಳ್ತೀಯಾ? ವೀರ ಧಿವೀರ ಕಡೆ ಸಾಹಸ ಸಿಂಹ ಕಡೆ, ವೀರ ಧಿವೀರ ಕಡೆ ನಾ ಸಾಹಸ ಸಿಂಹ ಕಡೆ, ಛಲದಲ್ಲಿ ಚಾಣಕ್ಯ ಮರೆಯದ ಮಾಣಿಕ್ಯ ನಾಗ ಕಾಳ ಭೈರವನೇ. ನಾನು ಯಾರು ಅಂತ ಗೊತ್ತಾಯ್ತಾ? ಇನ್ನೊಂದ್ಸಲ ನೀನು ನಿನ್ ಚಿಲ್ಟೇರಿಗಳು ಮನೆ ಮುಂದೆ ಈ ರೀತಿ ಆಡೋದು, ಗ್ಲಾಸ್ ಹೊಡೆಯೋದು, ರೆಕಾರ್ಡ್ ಮುರಿಯೋದು ಮಾಡಿದ್ರು ಅಷ್ಟೇ. ಸಿಕ್ಕ್ಯಾಕೋ ಸಿಡ್ಕ್ಯಾಕೋ ನನಗಾಣ. ಇತ್ತಾಯ್ತೋ ನಿನ ಮೇಲೆ ನನ್ನ ಪ್ರಾಣ. ಒಟ್ಟಿಗೆ ಇರುವ, ಒಟ್ಟಾಗೆ ಮಡಿವ, ಕಟ್ಟಾಣಿ ಕೊಟ್ಟೆಲ್ಲ ಕೈಗಳ. ಸಿಕ್ಕ್ಯಾಕೋ ಸಿಡ್ಕ್ಯಾಕೋ ನನಗಾಣ, ಇತ್ತಾಯ್ತೋ ನಿನ ಮೇಲೆ ನನ್ನ ಪ್ರಾಣ. ಒಟ್ಟಿಗೆ ಇರುವ, ಒಟ್ಟಾಗೆ ಮಡಿವ, ಕಟ್ಟಾಣಿ ಕೊಟ್ಟೆನ್ನ ಕೈಗೊಳ್ಳ. ಕಟ್ಟಾಣಿ ಕೊಟ್ಟೆನ್ನ ಕೈಗೊಳ್ಳ. ಸಿಕ್ಕ್ಯಾಕೋ ಸಿಡ್ಕ್ಯಾಕೋ ನನಗಾಣ. ಹಾಗ್ಬಾ ದಾರಿಗೆ.
ರಂಗಪ್ಪ ನೀವೇನಾ? ಹೌದು ಸರ್. ಏನಾಗಿದೆ? ಹೊಟ್ಟೆ ನೋಯ್ತಾ ಇದೆ. ಹೋಗಿದ್ಯಾ? ಇದೆ ಸರ್. ಇಲ್ಲಿ? ಇಲ್ಲ. ಇಲ್ಲಿ? ಇಲ್ಲ. ಸರಿ, ಚೀಟಿ ಬರ್ಕೊಡ್ತೀನಿ, ಕಾಂಪೌಂಡರ್ ಹತ್ರ ಕೊಡಿ. ಆಹಾ ಆಹಾ, ಏನಯ್ಯ ಆ ಚೀಟಿಗೆ ಯಾಕೆ ಮುತ್ತಿಕ್ತಾ ಇದೀಯಾ? ಡಾಕ್ಟರ್ ಆಗ್ಬಿಟ್ರೆ ಸಾಕು, ಹ್ಯಾಂಡ್ ರೈಟಿಂಗ್ ಒಳ್ಳೆ ಗಬ್ಬಾಗಿರುತ್ತೆ ಅಂತ. ಅದ್ರಲ್ಲಿ ನಮ್ ಡಾಕ್ಟರ್ ಫಾರಿನ್ ರಿಟರ್ನ್ಡ್ ಆದ್ರೂ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಮುತ್ಕೊಡೋಣ ಅನ್ಸುತ್ತೆ. ಸರ್ಕಾರದಿಂದ ಫ್ರೀ ಆಗಿ ಕೊಡೋ ಔಷಧಿಗಳೆಲ್ಲ ಇಲ್ಲಿಗೆ ಬರೋ ಎಲ್ಲ ಡಾಕ್ಟರ್ಸು ನಮ್ಮ ಮೆಡಿಕಲ್ ಸ್ಟೋರ್ಸ್ ಮಾರ್ಬಿಡೋರು. ರೋಗಿಗಳಿಗೆ ಚೀಟಿ ಬರ್ದು ಕಳ್ಸೋರು, ಅವ್ರು ನಮ್ಮ ಅಂಗಡಿ ಬಂದು ಕೊಂಡ್ಕೊಳ್ಳೋರು. ಆಮೇಲೆ ಆಮೇಲೆ ಬರೋ ದುಡ್ಡಿನಲ್ಲಿ 50% ಡಾಕ್ಟರ್ಗೆ, 50% ನಮಗೆ. ಜನಗಳಿಗೆ ಔಷಧಿ ಕೊಡೋದು ಅದೇ ಬಾಟ್ಲಲ್ಲಿ ತುಂಬಿರುತ್ತಲ್ಲ ಬೋರ್ವೆಲ್ ನೀರು, ಅದು ಅನ್ಯಾಯ ಅಲ್ವಾ? ಅನ್ಯಾಯ ಯಾವ್ದು ಸರ್ ಅನ್ಯಾಯ? ನಿನಗಿಂತ ನಗೋಗ್ ಚೆನ್ನಾಗಿ ಬರುತ್ತೆ. ಏಯ್ ಹೇಳ ಮೇಲೆ ಡಾಕ್ಟರ್, ಎದ್ದಳ ಮೇಲೆ ಡಾಕ್ಟರ್ ರೆಸ್ಪೆಕ್ಟ್. ನಿನ್ನಂಥವ್ನ ಕೊಡಕಲ್ಲ ಅದಿರೋದು. ಕೋತಿ ತಾನ್ ಕೆಡೋದಲ್ದೆ ವನಾನು ಕೆಡಿಸ್ತಂತೆ. ನೀವುಗಳು ಹಾಳಾಗಿರೋದಲ್ದೆ ಊರಿಗೆ ಬರೋ ಡಾಕ್ಟರ್ಸ್ ಎಲ್ಲ ಹಾಳು ಮಾಡಕ್ ನೋಡ್ತೀರಾ? ಗೆಡೋಟ್ ಆಯ್ಸೆ ಡಾಕ್ಟರ್. ಇದ್ರ ಪರಿಣಾಮ ಏನಾದ್ರೂ ಆಗ್ಲಿ ಹೋಗ್ತೀಯಾ ಅಥವಾ ಆಗ್ಬೇಕಾ? ಧೈರ್ಯ ಇದ್ರೆ ನನ್ನ ಬಾಡಿ ಮೇಲೆ ಕೈ ಮಾಡಿ ನೋಡೋಣ. ನನ್ ಧೈರ್ಯಕ್ಕೆ ಸವಾಲಾಗ್ತೀಯನೋ ರಾಸ್ಕಲ್. ಅಮೆರಿಕಾದಲ್ಲಿದ್ದಾಗ ಪಂಕ್ಸ್ಗಳಿಗೆ ಹೆದರ್ಲಿಲ್ಲ ನಾನು. ಸೇರಿಗೆ ಸವಾ ಸೇರಿ ತೀರಿಸ್ಕೊಳ್ಳಿಲ್ಲ. ನನ್ನ ಹೆಸರು ಪ್ರೆಸ್ಟೀಜ್ ಪ್ರಮೋದ ಅಲ್ಲ ಸರ್. ಅವ್ರು ತುಂಬಾ ಡೇಂಜರು ಸಾ. ನಾನು ಅವರ ಅಪ್ಪ. ಅಕ್ಕ ಹೊಡಿಬೇಡಕ್ಕ, ನೀನು ನೋಡಿದ್ರೆ ಆಂಜನೇಯ ಮುದ್ದೆ ಆಗ್ಬಿಡುತ್ತೆ. ಈಗಿನ ಯಾವ ತರ ಇದೆಯೋ ಅಕ್ಕ, ಇಲ್ವ MBBS ಕೈಯಲ್ಲಿ ಸಿಕ್ಕಾಕೊಂಡ್ವಿ. ಸದ್ಯ ಬಾಲ್ಗೇನು ಆಗ್ಲಿಲ್ವಲ್ಲ? ಆಗಿರೋದು ನಿನ್ ಬಾಲ್ಗಲ್ಲ ನನಗೆ. ಮಂಜ, ಅದಕ್ ನಾವೇನ್ ಮಾಡಕ್ಕಾಗತ್ತೆ ಅಂತ ಕೇಳೋ. ಆಟ ಆಡೋದು ರೋಡಲ್ಲ ಅಂತ ಹೇಳು. ಇನ್ನೆಲ್ಲಿ ಅಂತ ಕೇಳೋ. ಯಾವ್ದಾದ್ರೂ ಮೈದಾನದಲ್ಲಿ ಅಂತ ಹೇಳು. ನೀವು ನೀವ ಮಾತಾಡ್ತಾ ಇದೀರಲ್ಲ, ನಮ್ಗೇನ್ ಕೆಲ್ಸ ನಡ್ರು ಆಗೋಣ. ಏ ಮಂಜ, ಏ ನಿನ್ ವಯಸ್ಸೆಷ್ಟು? ಅದನ್ ಕಟ್ಕೊಂಡು ನಿಮ್ಗೇನು? ಇಷ್ಟು ವಯಸ್ಸಾದ್ರೂ ಹುಡುಗರ ಜೊತೆ ಗಂಡು ಬೀರಿ ತರ ಆಡ್ತಾ ಇದೆಯಲ್ಲ, ಅದಕ್ಕೆ. ಅದು ನನ್ನ ಇಷ್ಟ. ನಿನ್ನ ಇಷ್ಟ ಅನ್ಬಿಟ್ಟು ರಸ್ತೆಲ್ಲಿ ಹೋಗೋರು ಗೇಟ್ ಬಿದ್ರೆ ಸುಮ್ಮನೆ ಬಿಡ್ತಾರ? ನೋಡು, ಇನ್ನೊಂದ್ಸಲ ಪಬ್ಲಿಕ್ ರೋಡ್ ನೀನು ಬಾಲಾಟ ಆಡೋದೇನಾದ್ರೂ ನೋಡಿದ್ನ ಹುಷಾರ್. ಏನಕ್ಕ ಇದು MBBS ಬಂದಿದ್ದೇ ಬಂದಿದ್ದು, ಮನೆ ಮುಂದೇನೋ ಆಡಾಗಿಲ್ಲ, ರೋಡಲ್ಲೂ ಆಡಾಗಿಲ್ಲ. ಡಾಕ್ಟರ್ ಡಾಕ್ಟರ್, ನನ್ನ ತಂದೆಗೆ ತುಂಬಾ ಸೀರಿಯಸ್ ಆಗಿದೆ, ಬೇಗ ಬನ್ನಿ ಡಾಕ್ಟರ್. ಬರ್ತೀನಿ. ಹಲೋ ಡಾಕ್ಟರ್, ಆಸ್ಪತ್ರೆ ಬಹಳ ಆಟ ತೋರಿಸಿದೆಯಲ್ಲ, ಈಗ ನಾನು ನನ್ನ ಆಟ ತೋರಿಸೋಣ ಅಂತ. ಹಾಗಿದೆ ನನ್ನ ಡ್ರಾಮಾ. ಬ್ಲಡಿ ಫೂಲ್, ನೀನ್ ಡ್ರಾಮಾ ಆಡೋದು ಡಾಕ್ಟರ್ ಪ್ರೊಫೆಷನ್ ಹತ್ರ ಅಲ್ವೋ? ನಿನ್ ಹಾಗೆ ಯಾರಾದ್ರೂ 4 ಜನ ಡಾಕ್ಟರ್ ಹೀಗ್ ಮಾಡಿದ್ರೆ ಆಮೇಲೆ ನಿಜವಾಗ್ ಪ್ರಾಣ ಹೋಗ್ತಿದೆ ಅಂದ್ರು ಯಾವ ಡಾಕ್ಟರ್ ಮನೆಯಿಂದ ಆಚೆ ಬರೋಲ್ಲ. ಫೈಟ್ ಮಾಡೋಣ ಅಂತ ಡೈರೆಕ್ಟ್ ಆಗಿ ಕರೆದಿದ್ರೆ ನೀನ್ ಹೇಳಿ ಜಾಗ ನಾನೇ ಬರ್ತಾ ಇದ್ದೆ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದೆ. ವಾವ್, ಪರವಾಗಿಲ್ಲ, ಸಿಂಹ ಬೋನಿಗೆ ಬಿದ್ರು ಪೌರುಷನ್ ಕಮ್ಮಿ ಆಗಿಲ್ಲ. ಯಾಕೆಂದ್ರೆ ನಿಜವಾ ಸಿಂಹ ತಾನೆ. ಕಚಡ ಪಚಡ ತಿನ್ನೋ ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ ಯಾವ್ಯಾವ ಫುಡ್ ನಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಎಷ್ಟೆಷ್ಟು ವಿಟಮಿನ್ ಇದೆ ಅಂತ ತಿಳ್ಕೊಂತಿನೋ ನನಗೆ ಎಷ್ಟು ಕೊಬ್ಬಿರ್ಬೇಕು. ಓಕೆ, 1 by 1 ಅಥವಾ Thank you.
ಇವರಿಗೆಲ್ಲ ಬಂದಿರೋ ಗತಿ ನಿನಗೂ ಬರೋದ್ಬೇಡ. ಎಲ್ರಿಗೂ ಈ ಮಾತ್ರೆ ಕೊಡು, ನೋವು ಕಡಿಮೆ ಆಗತ್ತೆ. ಅರೆ ಇಷ್ಟೊಂದು ತಲಹಟೆ ಮಾಡ್ತಾ ಇದ್ದವಳು, ಬಾವಿ ಬೀಳುವಂಥದ್ದು ಏನಾಗಿದೆ ಇವಳಿಗೆ? ಡಾಕ್ಟರ್ ಕೃಷ್ಣ ಅವರಿಗೆ ಸ್ವಾಗತ. ಕಾಮಯ್ಯ, ಕಾಮಯ್ಯ ಕರೆದ್ರ ಸಾರ್? ಮನೇಲಿ ಯಾರಿದ್ದಾರೆ? ನಿಮ್ಮ ಮನೆಯವ್ರು ಬಂದಿದ್ದಾರೆ. ನಮ್ಮ ತಾಯಿ ಬಂದ್ರ? ಅಲ್ಲ ಸಾರ್, ನಿಮ್ಮ ಹೆಂಡತಿ. ಹೆಂಡತಿ? ಯಾರೇ ಹೇಳಿದ್ ನನ್ನ ಹೆಂಡತಿ ಅಂತ? ನಿಮ್ಮ ಹೆಂಡತಿನೇ ಸಾರ್, ಕೀ ಕೇಳಿದ್ರು ಕೊಟ್ಟೆ. ಐ ಸಿ ಸಾರ್, ನಿಮ್ಮ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ. ಶೇ ಸುಮ್ಮನಿರಯ್ಯ, ಬಂದಿರಿ, ಎಣ್ಣೆ ನೀರು ಹಾಕೋತಾ ಇದ್ದೀನಿ, ಬಂದೆ ತಡೀರಿ. ಇನ್ನೊಂದ್ಸಲ ಬಾಗಿಲು ಬಡದ್ರೆ ಹಾಗೆ ಎದ್ ಬಂದ್ಬಿಡ್ತೀನಿ ಅಷ್ಟೇ. ಪ್ಲೀಸ್ ಕಮ್ ಇನ್. ಇದನ್ನ ಮನೆ ತಿಳ್ಕೊಂಡ್ಯ ಹೋಟ್ಲು ತಿಳ್ಕೊಂಡ್ಯಾ? ನೀವು ಮನೇಲಿದ್ದೀರಾ ಹೋಟ್ಲಲ್ಲಿದ್ದೀರಾ? ಜೋರ ಕಿರ್ಚ್ಕೋಬೇಡ್ರಿ, ತವಲ್ ಬಿದ್ದೋಗುತ್ತೆ. ನಿನ್ ಯಾರಿಲ್ ಬರೋಕ್ ಹೇಳಿತು? ನಾನೇ ನಿಮ್ ಮುದ್ದು ಮುಖ ನೋಡಕ್ ಬರ್ಲಿಲ್ಲ, ನಮ್ಮ ಅಣ್ಣ ದೇವರಾಜ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ನನ್ನ ಮಗನು ನೋಡ್ಕೊಂಡ್ ಬಾರೆ ಅಂತ ನಿಮ್ ತಾಯಿ ಬೇಡ್ಕೊಂಡ್ರು, ಅಯ್ಯೋ ಪಾಪ ಅಂತ ಇಲ್ಲಿಗ್ ಬಂದೆ. ನಾನೇನ್ ಮಾಡ್ಲಿ, ನಮ್ಮ ಅಣ್ಣನ ಮನೇಲಿ ಕರೆಂಟು ಇಲ್ಲ, ನೀರು ಇಲ್ಲ, ಇಲ್ಲಿಗ್ ಬಂದೆ. ಎರಡೂ ಇತ್ತು, ಹೇಗೂ ನನ್ ಗಂಡನಾಗೋನ್ ಮನೆ ತಾನೆ, ವಾಟ್ ಇಸ್ ದರ್ ಅಂತ ಸ್ನಾನ ಕೂತ್ಕೊಂಡೆ. ತಪ್ಪ? ತಪ್ಪ ನಿಂದಲ್ಲ, ನಿನ್ಗೆ ಇಷ್ಟೊಂದು ಸಲಿಗೆ ಕೊಟ್ಟಿದಾರಲ್ಲ ನಮ್ಮ ಅಪ್ಪ ಅಮ್ಮ, ಅವ್ರದ್ದು ಮೊದಲಿಂದ ಜಾಗ ಖಾಲಿ ಮಾಡ್ತೀಯಾ? ಹೀಗೆ ಹೋಗ್ಲ? ಪ್ಲೀಸ್ ಗೋ. ಅತ್ತೆ, ಅತ್ತೆ ಏನೇ ಊರಿಂದ ಇಷ್ಟು ಬೇಗ ಬಂದ್ಬಿಟ್ಟೆ? ನಿಮ್ಮನ್ನ ನೋಡದೆ ಒಂದ್ ದಿವಸನೂ ಇರೋಕಾಗ್ಲಿಲ್ಲ ಅತ್ತೆ, ಅದಕ್ಕೆ ಬಂದ್ಬಿಟ್ಟೆ. ಆಹಾಹಾ, ನನ್ ಮೇಲೆ ಎಷ್ಟು ಪ್ರೀತಿಯಮ್ಮ ನಿನ್ಗೆ. ಹೌದು, ಕೃಷ್ಣ ನೋಡಿದ್ಯಾ ಹೇಗಿದ್ದಾನೆ? ನೋಡೋ ಕೆರಡು ಕಣ್ಣು ಸಾಲದು, ಹಳ್ಳಿಲಿ ತಾಜಾ ಬೆಣ್ಣೆ ಮೊಸರು ತಿಂದು ಒಳ್ಳೆ ಬೆಣ್ಣೆ ಕೃಷ್ಣನ್ ತರ ಆಗೋಗಿದ್ದಾರೆ. ನಿನ್ನ ಚೆನ್ನಾಗ್ ಮಾತಾಡ್ಸಿದ್ನ? ಮಾತಾಡ್ಸದ, ಚೆನ್ನಾಗ್ ನೋಡ್ಕೊಂಡ್ರು. ನನ್ ಮನೇಲೇ ಸ್ನಾನ ಮಾಡು, ನನ್ ಮನೇಲೇ ಊಟ ಮಾಡು, ನನ್ ಮನೇಲೇ ರೆಸ್ಟ್ ತಗೋ ಅಂತ ಹೇಳಿದ್ರು. ಆದ್ರೆ ನಾನ್ ಹೇಗೆ ಬ್ರಹ್ಮಚಾರಿ ಮಂದಿರದಲ್ಲಿ ರೆಸ್ಟ್ ತಗೊಳಕಾಗತ್ತೆ ಹೇಳಿಯತ್ತೆ? ಎಲ್ಲಾದ್ರೂ ಉಂಟೇ, ಎಷ್ಟೇ ಆಗ್ಲಿ ನೀನು ಸಂಪ್ರದಾಯಸ್ಥರ ಮಗಳಲ್ವೇ. ಆಮೇಲೆ ಅದೇನ್ ಪ್ರೀತಿ ಅಂತೀರಾ ಅತ್ತೆ? ನಿಮ್ ಅಣ್ಣನ್ ಮನೇಲಿ ಯಾಕೆ, ನನ್ ಮನೇಲೆ ಎರಡ್ ದಿನ ಇರು ಅಂತ ಹೇಳಿದ್ರು. ಮದ್ವೆಗಿಂತ ಮುಂಚೆ ಇದೆಲ್ಲ ಬೇಡ, ಮದ್ವೆ ಆದ್ಮೇಲೆ ಇದೆಲ್ಲ ಇದ್ದೇ ಇದೆ, ಆತರ ಪಡ್ಬೇಡಿ ಅಂತ ಹೇಳಿದೆ. ನನ್ನಮ್ಮ ಈ ವಯಸ್ಸಿಗೆ ಅದೆಷ್ಟು ತಿಳುವಳಿಕೆಮ್ಮ ನಿನಗೆ. ಕರ್ಮ ಯಾರಾದ್ರೂ ಹೋಗ್ಬಿಡಿಸ್ಲೋ? ಆ ಎಂ ಬಿ ಬಿ ಎಸ್ ಗೆ ನಾವಂದ್ರೆ ಮೊದ್ಲೇ ಸಿಕ್ತು, ನೀನೇ ಮೇಲೆ ಹೋಗಕ್ಕ? ಆ ಎಂ ಬಿ ಬಿ ಎಸ್ ನಿಮ್ಗೆ ಬೈಯಲ್ಲ. ಸರಿ ಹಿಡ್ಕೋ ಬಂದ್ರ. Thank you.
ಅಕ್ಕನ ಹೆಸರೇನ್ರ? ಪರವಾಗಿಲ್ಲ, ಈ ಥರ ಆಗಿದ್ದು ಇವತ್ತೇನಾ ಅಥವಾ ಮೊದಲಿಂದಾನು? ಮೊದಲಿನಿಂದಾನು ಇದೆ. ಬುದ್ಧಿ ಇದೆಯಾ ನಿನಗೆ? ಇಂಥ ಒಂದು ಕಾಲೆ ಇಟ್ಕೊಂಡು ಬಾವಿಲಿ ಇದೋದು ಮಾಡಿ ಹತ್ತೋದು ಎಲ್ಲ ಮಾಡ್ತೀಯಲ್ಲ, ಪ್ರಾಣಕ್ಕೇನಾದರೂ ಅಪಾಯ ಆದರೆ? ಒಳ್ಳೇದೇ, ನಾನು ಬೇಗ ಸಾಯ್ಬಹುದು. ಅಂಥದ್ದೇನಾಗಿದೆ ನಿಮಗೆ? ಏನಾಗಿದೆಯಾ ಡಾಕ್ಟರ್? ನನ್ನ ತಾಯಿ ಇಲ್ಲ, ತಂದೆ ಮಾತ್ರ ಇರೋದು. ಪಾಪ ನಮ್ಮ ತಂದೆ ತಾವು ಕಣ್ಮುಚ್ಕೊಳಕ್ ಮುಂಚೆ ನನ್ನ ಜವಾಬ್ದಾರಿ ಕಳ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಆದ್ರೆ ಅದು ಹೇಗ್ ಸಾಧ್ಯ? ನನಗೆ ಕಾಯಿಲೆ ಇದೆಯಲ್ಲ. ಅದಕ್ಕೇನಂತೆ, ಔಷಧ ತಗೊಂಡು ಈ ಕಾಯಿಲೆ ತಡಿಬೋದಲ್ಲ? ಎರಡು ಹೊತ್ತು ಊಟಕ್ಕೆ ಕಷ್ಟಪಡೋ ನಮ್ಗೆ ಔಷಧಿ ತಗೊಳ್ಳೋಷ್ಟು ಶಕ್ತಿ ಇಲ್ಲ. ನಮ್ಮ ತಂದೆ ಅಂತೂ ಇದೇ ಯೋಚನೆಯಲ್ಲಿ ಕೊರಗಿ ಕೊರಗಿ ಕೃಷಿವಾಗ್ತಾ ಇದ್ದಾರೆ. ಆದ್ರೆ ನಾನು ಹಾಗಲ್ಲ. ಎಷ್ಟೇ ನೋವು ಬರಲಿ, ಇರೋಷ್ಟು ದಿನ ನಗ್ ನಗ್ತಾ ಬಾಳ್ಬೇಕು ಅನ್ನೋ ಧ್ಯೇಯ ಇರೋಳು. ನನ್ನ ವಯಸ್ಸಿನ ಹುಡುಗಿರು ನನ್ನ ಕಾಯಿಲೆ ಅವಳು ಅಂತ ದೂರ ಇಟ್ಟಿದ್ದಾರೆ. ಅದಕ್ಕೆ ಯಾವ ಕಲ್ಮಶನ ಇಲ್ಲದೆ ಹುಡುಗರ ಜೊತೆ ಸೇರ್ಕೊಂಡು ಆಟ ಆಡ್ಕೊಂಡು ಆನಂದವಾಗಿ ದಿನಗಳನ್ನ ನೋಡ್ತಾ ಇದ್ದೀನಿ. ಯು ಆರ್ ರಿಯಲಿ ಗ್ರೇಟ್ ರಾಜಿ. ನಿನ್ನ ಹುಡುಗಾಟದ ಹಿಂದೆ ಇಂಥ ಒಂದು ನೋವಿದೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಪ್ರತಿಯೊಬ್ಬ ರೋಗಿನೂ ನಿನ್ನ ಹಾಗೆ ಆತ್ಮಸ್ಥೈರ್ಯನ ಬೆಳೆಸ್ಕೊಂಡ್ರೆ ಡಾಕ್ಟರ್ ಆದವನು ಯಾವ ಕಾಯಿಲೆ ಬೇಕಾದರೂ ವಾಸಿ ಮಾಡಬಹುದು. ಇವತ್ತಿಂದ ನಿನ್ನ ಸಮಸ್ಯೆ ದೂರ ಆಯಿತು ಅಂತ ತಿಳ್ಕೊ. ಅದು ಹೇಗೆ? ನಾನು ನಿನಗೆ ಟ್ರೀಟ್ಮೆಂಟ್ ಕೊಡ್ತೇನೆ, ಬೇಡ ಅಂದ್ರೆ ನೀನು ಔಷಧಿ ತಗೊಂಡ್ರೆ ಸಾಕು. ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಬರಿ ಕೆಟ್ಟ ಡಾಕ್ಟರ್ಗಳು ಬರ್ತಿದ್ರು, ನೀವು ಅದೇ ತರ ಅಂತ ತಿಳ್ಕೊಂಡು ಹುಡುಗಾಟ ಆಡ್ಬಿಟ್ಟೆ. ಸಾಕು, ನಿಮ್ಮ ಆಂಜನೇಯ ಪೋಸು ಹೇಳಿ ಮೇಲೆ. ರಾಜಿ, ಈ ಮಾತ್ರೆಗಳನ್ನ ದಿವಸಕ್ಕೆ ಮೂರು ಸಾರಿ ಮಾರಿದೆ ತಗೋಬೇಕು. ಅಪ್ಪ, ನನ್ನ ಬಾಳಿನ ಹಾಗಿದ್ ಬಾಗಿಲು ತೆಗೆದ್ಬಿಡ್ತಪ್ಪ, ನನ್ನ ಜೀವನಕ್ಕೆ ಹಿಡಿದಿರೋ ಗ್ರಹಣ ಬಿಟ್ಬಿಡ್ತಪ್ಪ. ಏನಮ್ಮ ನೀನು ಹೋಗ್ತೀನಿ ಅರ್ಥ? ನನಗೆ ಫ್ರೀಯಾಗಿ ಔಷಧಿ ಕೊಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರಪ್ಪ. ಯಾರಮ್ಮ ಅಂತ ಪುಣ್ಯಾತ್ಮ? ಡಾಕ್ಟರ್ ಕೃಷ್ಣ ಅಂತ, ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬಂದಿರೋ ಡಾಕ್ಟರ್. ನನ್ನ ಮಗಳಿಗೆ ಅದು ಏನು ಮಂಕೌದಿದೆಯೋ ಏನೋ, ಈ ನಡುವೆ ಒಂಥರ ಆಗ್ಬಿಟ್ಟಿದ್ದಾಳೆ, ಅದಕ್ಕೆ ನಿಮ್ಮ ಹತ್ರ ತೋರಿಸೋಣ ಅಂತ ಬಂದೆ. ಚೆಕಪ್ ರೂಮ್ ಕರ್ಕೊಂಬನ್ನಿ. ತೋರ್ಸ. ಆ ಕೈ, ಆ ಕೈ. ಏನಿದ್ ಕಲೆಗಳು? ಸ್ನೇಹದ ಮಚ್ಚೆಗಳು. ನನ್ನ ಹತ್ರನೇ ನೀನ್ ಆಟ ತೋರಿಸ್ಬೇಡ. ಏನಿದ್ ಕಲೆಗಳು? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಹೇಳ್ತೀನಿ.
ಫ್ರೆಂಡ್ ಒಂದ್ಸಲ ಡಾಕ್ಟರ್ ದೇವರಾಜ್ ಹತ್ರ ಕರ್ಕೊಂಡು ಹೋದ್ಲು, ಒಂದ್ ಇಂಜೆಕ್ಷನ್ ಕೊಡ್ಸಿದ್ಲು, ಸ್ವರ್ಗದಲ್ಲಿ ತೇಲಾಡೋ ಹಾಗಾಯ್ತು. ಮಾರನೇ ದಿನ ಅದೇ ಟೈಮ್ಗೆ ಮತ್ತೆ ಆ ಇಂಜೆಕ್ಷನ್ ತಗೋಬೇಕು ಅಂತ ಆಸೆ ಆಯ್ತು. ಹೌದೆ, ಅದಾದ್ಮೇಲೆ ಅದಿಲ್ದೆ ಇರೋಕ್ ಆಗ್ತಿಲ್ಲ. ಒಂದ್ ಇಂಜೆಕ್ಷನ್ ಎಷ್ಟ್ ಕೊಡ್ತೀಯಾ? 100-150 ಕೊಡ್ತೀನಿ. ಅಷ್ಟೊಂದ್ ದುಡ್ಡು ಎಲ್ಲಿಂದ ಬರುತ್ತೆ? ಮನೇಲಿ ಹಠ ಮಾಡಿಸ್ಕೋತೀನಿ. ಕೊಡದೇ ಇದ್ರೆ ಕಳ್ತನ ಮಾಡ್ತೀನಿ. ಸರ್, ಇಂಜೆಕ್ಷನ್ ಇವತ್ತಿಲ್ಲ. ದೇವರಾಜ್, ಡಾಕ್ಟರ್ ಅಂತ ಹೇಳ್ಕೊಂಡು ಇಂಥ ಲುಚ್ಚ ಕೆಲಸ ಮಾಡ್ತಿದ್ದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅದನ್ನ ಕೇಳಿದ್ರೆ ನೀನ್ಯಾವನ? ಕೃಷ್ಣ, ಮರ್ಯಾದೆಯಿಂದ ಕೈ ತೆಗಿ. ಏನೋ ನಮ್ ತಂದೆ ಸ್ನೇಹಿತರ ಮಗ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿನ್ನಂತ ಫೇಕ್ ಡಾಕ್ಟರ್ಸ್ ಗಳು ಇರೋದ್ರಿಂದಾನೆ ಇವತ್ತು ಜನ ನಿಜವಾದ ಡಾಕ್ಟರ್ಗಳನ್ನು ಸಂದೇಹದಿಂದ ನೋಡ್ತಾ ಇದ್ದಾರೆ. ಬರೋರ್ಗೆಲ್ಲ ಏನೇನ್ ಡ್ರಗ್ ಕೊಡ್ತಾ ಇದ್ದೆ ತೋರ್ಸು. ಬರೀ ಮಾದಕವಸ್ತುಗಳೇ ತುಂಬಿದೆ, ಇದನ್ನೆಲ್ಲ ಸೀಸ್ ಮಾಡಿ ಇವನ್ನ ಅರೆಸ್ಟ್ ಮಾಡಿ. ಓಕೆ. ಹಾಯ್ ಅತ್ತ. ಗಟ್ಟಿಮೇಳ, ಗಟ್ಟಿಮೇಳ. ಚಂಚಲ, ಯಾಕಮ್ಮ ಕಣ್ಣಲ್ಲಿ ನೀರು? ನನ್ ಕನ್ಸಲ್ಲ ಕನ್ಸಾಗೆ ಕರ್ಗೋಯ್ತಲ್ಲ ಅಂತ. ಯಾಕೆ? ಕೃಷ್ಣನ ಮದ್ವೆ ಆಗೋದು ಇನ್ ಹೇಗಪ್ಪ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಅಣ್ಣ ಜೈಲ್ಗೆ ಹೋಗಿದ್ರಿಂದ ನಮ್ಮನೆತನದ ಗೌರವ ಕಮ್ಮಿ ಆಯ್ತು. ಲಕ್ಷ್ಮೀ ದೇವಮ್ಮನವರು ನನ್ನ ಮುಂಚೆ ನೋಡ್ದಾಗೆ ನೋಡ್ತಾರೋ ಇಲ್ವೋ? ಅಯ್ಯೋ ಹುಚ್ಚಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಪ್ರಪಂಚ ತಲಕೆಳಗಾದ್ರು ಆ ಗಂಡ ಹೆಂಡತಿ ನನ್ನ ಮೇಲೆ ಇಟ್ಟಿರೋ ಗೌರವ ಭಕ್ತಿ ಕಮ್ಮಿ ಆಗೋದಿಲ್ಲ, ಆ ನಂಬಿಕೆ ನನಗಿದೆ. ನೋಡು, ಕೃಷ್ಣನ್ನ ನಿನಗ್ ಕೊಟ್ಟು ಮದುವೆ ಮಾಡ್ಲಿಲ್ಲ, ನನ್ನ ಹೆಸರು ಹೈವದನಾನೇ ಅಲ್ಲ. ಅದೇ ಸಾಧ್ಯ ಡ್ಯಾಡಿ. ಕೃಷ್ಣ ಈಗ ನಮ್ಮ ವೈರಿ, ಅವನ ಮೇಲೆ ಸೇರ್ ತಿರ್ಸ್ಕೊಳೋದ್ ಬಿಟ್ಟು ಸಂಬಂಧ ಬೆಳೆಸೋದ? ನೋ. ಲೋ, ನಾನಿನ್ನಪ್ಪ ಕಣೋ, ಎಲ್ಲ ಯೋಚನೆ ಮಾಡನೇ ನಿರ್ಧಾರ ತಗೋತೀನಿ. ಅದೊಂದು ನನಗೆ ಬೇಕಿಲ್ಲ ಡ್ಯಾಡಿ. ಅವನ್ ಲೈಫ್ ಟೈಮ್ನಲ್ಲಿ ಅವನು ನನ್ನ ತರ ಕಂಬಿ ಎಣಿಸ್ಬೇಕು. ಅಯ್ಯೋ ಹುಚ್ಚುಡುಗಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಅನ್ನ ನೀಡ್ಬಿಡ್ತಾರ? ಅಣ್ಣ ಮಾಡಿದ ತಪ್ಪಿಗೆ ತಂಗಿಗೆ ಶಿಕ್ಷೆ ಕೊಡುವಂತ ಮೂರ್ಖಳಲ್ಲಮ್ಮ ನಾನು. ಎಂದಿದ್ರು ನಮ್ಮನೆಗೆ ನೀನೇ ಸೊಸೆ, ಸರಿತಾನೆ? ಭಕ್ತ ಶಿರೋಮಣಿಗಳೇ ನೋಡಿ, ಭಕ್ತ ಧ್ರುವ, ಭಕ್ತ ಪ್ರಹ್ಲಾದ, ಭಕ್ತ ಮಾರ್ಕಂಡೇಯ, ಇವರೆಲ್ಲ ಕಿರಿಯತನದಲ್ಲೇ ಹಿರಿಯದನ್ನ ಸಾಧಿಸಿರತಕ್ಕಂಥ ಅನರ್ಘ್ಯ ರತ್ನಗಳು. ಇಂಥ ಮಕ್ಕಳನ್ನ ಪಡೆದ ತಂದೆ ತಾಯಿಯರೇ ಭಾಗ್ಯವಂತರು. ಮಕ್ಕಳನ್ನ ಹೆರೋದೇ ಮುಖ್ಯವಲ್ಲ, ಅವರನ್ನ ಸಜ್ಜನರನ್ನಾಗಿಯೂ ಸಭ್ಯರನ್ನಾಗಿಯೂ ಸತ್ಪದಗಳನ್ನಾಗಿಯೂ ಮಾಡುವುದು ಹೆತ್ತ ತಂದೆ ತಾಯಿಗಳ ಪ್ರಥಮ ಕರ್ತವ್ಯ. ನೀವು ಮೊದಲು ತಿಳ್ಕೋಬೇಕು,
ಹೌದೌದು, ಇದನ್ನ ಮೊದಲು ನೀವು ತಿಳ್ಕೋಬೇಕು. ಡಾಕ್ಟರ್ ಕೃಷ್ಣ ಅನ್ನೋರು ಒಬ್ಬ ಕಳ್ಳ ಡಾಕ್ಟರ್ನ ಪೊಲೀಸ್ ಕಿಡ್ಕೊಟ್ರಂತಲ್ಲ, ಅವ್ನು ನಿನ್ ಮಗ ಅಂತೆ? ಹೌದಪ್ಪ, ನನ್ನ ಮಗ ಒಬ್ಬ ಅಯೋಗ್ಯ, ಅದನ್ನ ಒಪ್ಕೋತೇನೆ. ಹಾಗಿದ್ಮೇಲೆ ನಮ್ಗೆಲ್ಲ ಯಾಕೆ ನೀತಿ ಹೇಳಕ್ ಬರ್ತೀಯ? ನೋಡಪ್ಪ, ನಮ್ಮನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಬಾರ್ದು. ದಾಸರನ್ನ ನಿನ್ಸಿದ್ರೆ ಮಹಾಪಾಪ ಬರುತ್ತೆ. ನಿನ್ಸಿದ್ರೆ ತಾನೇ ಮಹಾಪಾಪ ಬರೋದು, ದಣಿಸಿದ್ರೆ ಏನಲ್ವಲ್ಲ. ಏಯ್ ಜನಿಲ್ಲ, ಕೃಷ್ಣ ನನ್ನ ಮಗನ ಜೈಲಕ್ಕೆ ಕಳಿಸಿ ನಾಲ್ಕು ಜನ ನನ್ನ ನೋಡಿ ಅಪಹಾಸ್ಯ ಮಾಡೋ ಸ್ಥಿತಿ ತಂದುಬಿಟ್ಟೆಲ್ಲ, ಅದೇ ರೀತಿ ನಿನ್ನ ಜೈಲಕ್ಕೆ ಕಳಿಸಿ ಜನ ನಿನ್ನ ನೋಡಿ ಚೀ ಥೂ ಅನ್ನೋದು ಮಾಡಲಿಲ್ಲ. ನನ್ನ ಹೆಸರು ಹೈವದನನೇ ಅಲ್ಲ, ಇದು ಇದು ಹೈವದನನ ಚಾಣಕ್ಯ ಶಪಥ. ನಮ್ಮೂರಿನಲ್ಲಿದ್ದ ಶನಿನ ಜೈಲಿಗೆ ಕಳಿಸಿ ಕೆಟ್ಟ ಚಟಗಳಿಗೆ ಬಿದ್ದವ್ರನ್ನ ಎಲ್ಲಾರನ್ನು ತಿದ್ದಿ ಎಲ್ಲರ ಬಾಳನ್ನು ಬೆಳಗ್ಬಿಟ್ಟಪ್ಪ. ದೇವರು ನಿನ್ನನ್ನು 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಬರ್ತೀನಪ್ಪ. ಡಾಕ್ಟರ್, ನನ್ನ ತಂದೆ ತುಂಬಾ ಹುಷಾರಿಲ್ಲ, ಬೇಗ ಬನ್ನಿ ಡಾಕ್ಟರ್. ಬಿಡ್ತೀನಿ. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಗೋದ್ರಿಂದ ನೀವು ಹುಷಾರಾಗೋದಾದ್ರೆ ಆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಅದೇನ್ ಕೇಳಿ ಡಾಕ್ಟರ್? ನಾನು ಹೊರಟೋಗ್ಬಿಟ್ರೆ ನನ್ನ ಮಗಳು ಬಾಳ ಕತ್ತಲಾಗ್ಬಿಡುತ್ತೆ. ಅವಳನ್ನ ಯಾರು ಮಡಲ್ಗೆ ಹಾಕ್ಲಿ? ಅವಳಿಗೆ ಯಾರು ತಿಕ್ಕು? ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ, ನನ್ನ ಕಾಯಿಲೆನೂ ವಾಸಿ ಆಗೋದಿಲ್ಲ. ನಿಮ್ಮ ಮಗಳ ಜವಾಬ್ದಾರಿ ನನಗೆ ಸೇರಿದ್ದು. ಅವಳ ಜೀವನ ಯಾವುದೇ ಕಾರಣಕ್ಕೂ ಕತ್ಲಾಗ್ದಾಗ ನಾನು ನೋಡ್ಕೋತೀನಿ. ನನ್ನ ಕಾಯಿಲೆ ವಾಸಿ ಆಯ್ತು, ನನ್ನ ಕಾಯಿಲೆ ವಾಸಿ ಆಯ್ತು, ನನ್ನ ಕಾಯಿಲೆ ವಾಸಿ ಆಯ್ತು. ಅಪ್ಪ, ಅಪ್ಪ, ನನ್ನ ಅನಾಥನನ್ನಾಗಿ ಮಾಡಿ ಹೊಟ್ಟೋದ್ಯಪ್ಪ. ರಾಜಿ, ನೀನು ಅನಾಥನ ಹೇಗಾಗ್ತೀಯ? ನಿಮ್ಮ ಜವಾಬ್ದಾರಿ ನನಗೆ ಸೇರಿದ್ದು ಅಂತ ನಾನು ನಿಮ್ಮ ತಂದೆಗೆ ಮಾತು ಕೊಟ್ಟಿದ್ದೀನಲ್ಲ ಡಾಕ್ಟರ್. ನಮ್ಮ ಜವಾಬ್ದಾರಿನ ನೀವು ಯಾವ ರೀತಿ ತಗೊಳಕ್ ಸಾಧ್ಯ? ಅದನ್ನ ನಾನು ಆಗಲೇ ನಿರ್ಧಾರ ಮಾಡಿದ್ದೀನಿ ರಾಜಿ. ಧೈರ್ಯವಾಗಿ, ನಾನು ಇವತ್ತೆ ನಮ್ಮ ತಂದೆಗೆ ನಿಮ್ಮ ವಿಷಯದಲ್ಲಿ ಕಾಗದ ಬರೀತೀನಿ. ಹೀಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಏನೇ ಅದು? ನನ್ನ ಮಗ ರಾಜಿ ಅಂತ ಯಾವುದೋ ಹಳ್ಳಿ ಗೂಬೆನ್ ಮದುವೆ ಆಗ್ತಾನಂತೆ. ಅವಳನ್ನ ತೋರ್ಸೋಕೆ ಅಂತ 26ನೇ ತಾರೀಕು ಮನೆ ಕರ್ಕೊಂಡ್ ಬರ್ತಾನಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಹಾಗಾದ್ರೆ ನನ್ನ ಮಗಳ ಗತಿ ಏನಯ್ಯ? ಯಾವ್ದಾದ್ರು ಕೆರೆನ ಬಾವಿನ ನೋಡ್ಕೊಂಡ್ ಬಿಡ್ತಾಳಯ್ಯ. ಏನಯ್ಯ ಹೀಗೆ ಮಾತಾಡ್ತಿ? ಜಗ ತೂಗುವ ಬಡ್ಡಿ ಮಗ ಮಗು ತೂಗ್ಲಾರ್ನೆ. ಇದನ್ನ ತಪ್ಪಿಸೋಕೆ ನಿನ್ನ ಕೈಲಿ ಆಗದೆ ಇರೋದು ಏನಿದೆ? ಅದು ಸರಿಯನ್ನು ನೋಡಯ್ಯ, ನಿನ್ನ ಸಂಪೂರ್ಣ ಒಪ್ಪಿಗೆ ಇರೋದಾದ್ರೆ 26ನೇ ತಾರೀಕು ನಿನ್ನ ಮನೆಯಲ್ಲಿ ಕೃಷ್ಣನ್ಗೂ ಚಂಚಲಾಗೂ ನಿಶ್ಚಿತಾರ್ಥ ನಡೆಯುತ್ತೆ. ಒಪ್ಪಿಗೆ ತಾನೇ? ಖಂಡಿತ. ಹಾಗಾದ್ರೆ ಅವನು ಅವಳನ್ನ ಕರ್ಕೊಂಡು ಬರ್ಲಿ. ಏನ್ ಸರ್, ಸಿಟಿಗೆ ಹೋಗ್ಬೇಕಾ? ಹಾ, ಇವತ್ತು ಬಸ್ ಸ್ಟ್ರೈಕ್, ಬರ್ತೀರಾ? ಹೋಗೋಣ ನಡಿ. ಯಾಕಪ್ಪ, ಏನಾಯ್ತು? ನೋಡ್ತೀನಿ ಸರ್.
ಸರ್, ಸ್ವಲ್ಪ ತಳ್ತೀರಾ ಸರ್? ಇನ್ನೂ ಬರಲೇ ಇಲ್ಲ. ಬಾಪ್ಪ ಒಳಗೆ. ರಾಜಿ, ರಾಜಿ ಅಲ್ಲಿ ನೋಡಿದ್ಯಾ? ನಮ್ಮ ತಂದೆ ತಾಯಿಗಳು ನಮ್ಮ ನಿಶ್ಚಿತಾರ್ಥಕ್ಕೆ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಓಹೋ, ಏನ್ ರಾಯರು, ಆಗಲೇ ಪುರೋಹಿತಕ್ಕೆ ಸಿದ್ಧ ಆಗ್ಬಿಟ್ಟಿದ್ದೀರಾ? ರಾಜಿ, ಇವ್ ನಮ್ಮ ತಂದೆ. ನಮ್ಮ ತಾಯಿ. ಸ್ವಲ್ಪ ನನ್ನ ಜೊತೆ ಬರ್ತೀಯ? ಬಾ. ಇವಳು ಚಂಚಲ ಅಂತ. ಹಲೋ. ನನಗ್ ಸೊಸೆ ಆಗೋಳು ಇವಳೆ. ಅಂದ್ರೆ ನಮ್ಮ ಕೃಷ್ಣನಿಗೆ ಹೆಂಡತಿ ಆಗೋಳು. ಈಗ ನಿಶ್ಚಿತಾರ್ಥ ಆಗ್ಬೇಕಾಗಿರೋದು ಕೃಷ್ಣನಿಗೆ ಇವಳಿಗೆ. ಅಕ್ಕೆ ಇವರು ಅದನ್ನ ಆಮೇಲೆ ಹೇಳ್ತೀನಿ. ನೀನ್ ಇಲ್ಲೇ ಇರು. ನೀನ್ ಬಾಮ್ಮ. ಚಂಚಲನ್ ನೋಡಿದ್ಮೇಲೆ ನಿನಗೆಲ್ಲ ಅರ್ಥ ಆಗಿರ್ಬೇಕಲ್ಲ. ಆಯ್ತಮ್ಮ. ನೀನು ಒಳ್ಳೆ ಮಂತಂದ ಹೆಣ್ಣೆ ಆಗಿದ್ರೆ ಕೃಷ್ಣ ಚಂಚಲ ಇವ್ರ ಮಧ್ಯೆ ಬಂದು ನಮ್ಮ ಸಂಸಾರದಲ್ಲಿ ತುಂಬಿರೋ ಶಾಂತಿನ ಕದಡ್ಬೇಡಮ್ಮ. ನೀನಾಗೆ ಅವನ ಬಾಳಿನಿಂದ ದೂರ ಹೊರಟೋಗ್ಬಿಡು. ನೋಡಿಮ್ಮ, ನನ್ನ ಬಾಳಿನಲ್ಲಿ ಬರೀ ಮುಳ್ಳು ತುಂಬಿದ್ರು ಪರವಾಗಿಲ್ಲ, ನಾನು ಇನ್ನೊಬ್ಬರ ಬಾಳಿನಲ್ಲಿ ಯಾವತ್ತೂ ಮುಳ್ಳಾಗಲ್ಲ. ನಿಮ್ಮ ಅವರ ಸಂಬಂಧ ಕೇವಲ ಒಬ್ಬ ರೋಗಿ ಡಾಕ್ಟರ್ ಮಧ್ಯೆ ಇರೋ ಹಾಗೆ ಪ್ರಾರಂಭ ಆಯ್ತು. ವಿಧಿ ಸಂಕಲ್ಪನೋ ಏನೋ ಹೊಸ ತೆರವು ಪಡೀತು. ಆದ್ರೆ ಅದು ನಿಮ್ಗೆ ಇಷ್ಟೊಂದು ನೋವು ಕೊಡೋದಾದ್ರೆ ನನಗಂಥ ಸಂಬಂಧ ಬೇಡ ತಾಯಿ. ನಾನೇ ನಿಂತು ಕೃಷ್ಣ ಚಂಚಲಿನ ಮದುವೆ ನಡೆಸ್ಕೊಡ್ತೀನಿ. ಏನಪ್ಪ ಇದು, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಸಿದ್ಧತೆಗಳು ಮಾಡಿ ಎಲ್ಲರೂ ಮೌನವಾಗಿ ಬೊಂಬೆಗಳಾಗಿ ನಿಂತಿದ್ದೀರಲ್ಲ. ನೀವು ದಿಢೀರಂತ ಒಂದು ಹೆಣ್ಣನ್ನು ಕರ್ಕೊಂಡ್ಬಂದ್ಬಿಟ್ರೆ ಅವ್ರಿಗೆ ಆ ಹುಡುಗಿ ಯಾರು ಏನು ಅಂತೆಲ್ಲ ಗೊತ್ತಾಗ್ಬೇಡ್ವಾ? ಅದಕ್ಕೆ
ಎಲ್ಲ ವಿಚಾರಿಸ್ಕೊಂಡ್ರು. ರಾಯರೇ ಅಮ್ಮ ಶಾಸ್ತ್ರ ನಡೀಲಿ. ಆಯ್ತಮ್ಮ. ಹರಿ ಓಂ. ಬಾಪ ಕೃಷ್ಣ ಹಸ ಮೇಡ ಮೇಲೆ ಕೂತ್ಕೋ. ಶುಕ್ಲಾಂಬರ್ಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಬಾರಾಜಿ ನೀನು ಕೂತ್ಕೋ. ಒಂದ್ ನಿಮಿಷ ಬಂದೆ. ಚಂಚಲ ಶಾಸ್ತ್ರಕ್ಕೆಲ್ಲ ರೆಡಿಯಾಗಿದೆ ಬನ್ನಿ. ರಾಜಿ ಏನಿದೆಲ್ಲ? ಕೃಷ್ಣ ಗಾಬಿ ಬರಬೇಡಿ. ನಿಶ್ಚಿತಾರ್ಥ ನಿಮ್ಮಿಷ್ಟದಂತೆಯೇ ನಡೆಯುತ್ತೆ. ಚಂಚಲ ನಾನು ಎಲ್ಲ ಕೇಳಿಸ್ಕೊಂಡೆ. ನಿಮಗೊಳ್ದಿರೋ ದೇವ್ರನ್ನ ಕಿತ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಅಪ್ಪ ಯಾಕತ್ತ ಈ ವಿಷಯ ನನ್ನ ಹತ್ರ ಮುಚ್ಚಿತ್ರಿ? ಅಪ್ಪ ಮನಸ್ಸಲ್ಲಿ ಯಾವ ಕಲ್ಮಶನ ಇಟ್ಕೊಳ್ದೆ ಅವರಿಗೆ ನಿಶ್ಚಯ ಶಾಸ್ತ್ರ ಮಾಡಿ ಮುಗಿಸ್ಬಿಡಿ. ಇದರಿಂದ ನನಗೇನು ಬೇಜಾರಿಲ್ಲ. ಚಂಚಲ ಐ ಆಮ್ ಸಾರಿ. ಚಂಚಲ ನೀನ್ ನನ್ನ ಹತ್ರ ಹುಡುಗಾಟ ಆಡ್ತಾ ಇದ್ದಿದ್ದು ನೋಡಿ ಯು ಆರ್ ಸ್ಟಿಲ್ ಇನ್ ಅನ್ ಇನ್ಫ್ಯಾಚುಯೇಷನ್ ಸ್ಟೇಜ್ ಅಂತ ತಿಳ್ಕೊಂಡಿದ್ದೆ. ಬಟ್ ನೀನು ತುಂಬಾ ದೊಡ್ಡವಳಾಗ್ಬಿಟ್ಟೆ. ಐ ಕುಡ್ ನಾಟ್ ಕೇಜ್ ಯು. ನಾನು ಅಷ್ಟೇ. ನೀವು ಫಾರಿನ್ ಇಂದ ಬಂದಿದ್ದೀರಾ. ನಿಮ್ ಪ್ರೀತಿ ಸಂಪಾದಿಸ್ಬೇಕಾದ್ರೆ ಫಾರಿನ್ ಸಂಸ್ಕೃತಿನೇ ಆಗ್ಬೇಕು ಅಂತ ಭ್ರಮೆಗೆ ಬಿದ್ದೆ. ಐ ಆಲ್ಸೋ ಕುಡ್ ನಾಟ್ ಕೇಜ್ ಯು. ಎನಿವೆ ಆಲ್ ದಿ ಬೆಸ್ಟ್. ಚಂಚಲ ನೀನು ನೀನೇ ಮಾತಾಡಿ ನೀನೇ ತೀರ್ಮಾನ ಮಾಡ್ಕೊಳ್ಳೋದಾದ್ರೆ ಮನೆಗೆ ದೊಡ್ಡವರು ಅಂತ ನಾನು ಯಾಕಮ್ಮ ಇರಬೇಕು? ನೀನು ಕೃಷ್ಣನ ಮದುವೆ ಆಗಿದ್ರು ಪರವಾಗಿಲ್ಲ. ಕುಲ ಗೋತ್ರ ಗೊತ್ತಿಲ್ಲದಿರೋ ಯಾವಳ ಒಬ್ಬಳನ್ನ ಸೊಸೆ ಅಂತ ಒಪ್ಕೊಂಡು ನಾನು ತಯಾರಾಗಿಲ್ಲ. ಚಂಚಲ ಚಂಚಲ ಈ ಮನೆಯಿಂದ ಹೊರಗೆ ಹೋಗ್ಬೇಕಾದವಳು ನೀನಲ್ಲಮ್ಮ. ಈ ಮನೆಗೆ ಬೇಡವಾದವಳು ನಾನು. ನಾನೇ ಹೋಗ್ತೇನೆ. ರಾಜು ಚಂಚಲ ರೂಮ್ ನನ್ನ ಡಾಕ್ಟರ್ ಕೇಟಿದೆ ಬೇಗ ಹೋಗ್ತಾನಮ್ಮ ಪ್ಲೀಸ್. ನೋಡ್ದೇನೆ ಹಿಂದೂ ಮುಂದೆ ನೋಡ್ದೆ ಪ್ರೀತಿ ಮಾಡಿದ್ರೆ ಎಂಥಂಥ ದೊಡ್ಡ ರೋಗ ಇರೋರೆಲ್ಲ ಗಂಟು ಬೀಳ್ತಾರೆ ಅಂತ. ಸದ್ಯ ದೇವ್ರು ನಮ್ಮ ಕಡೆ ಇದ್ದ. ನೀವು ನಿನ್ನತ್ರ ಮುಚ್ಚಿಟ್ಟಿದ್ ರೋಗ ನಮ್ಮೆದುರಿಗೆ ಬಯಲಾಯ್ತಲ್ಲ. ಅಮ್ಮ ಅವಳು ನೀ ವಿಷಯ ಮುಚ್ಚಿಟ್ಟಿರ್ಲಿಲ್ಲಮ್ಮ. ಅಂದ್ರೆ ಏನು ಇವಳಿಂದ ರೋಗಿಷ್ಟೆ ಅಂತ ಗೊತ್ತಿದ್ದು ಇವಳನ್ನ ಮದುವೆ ಆಗ್ಬೇಕು ಅಂತಿದ್ಯಾ? ಅಮ್ಮ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ಬೇಡಮ್ಮ. ಅಯ್ಯೋ ಆ ನೊರೆನ ಕೈಯಿಂದ ಬಿಡ್ತಾ ಇದೆಯಲ್ಲೋ ಅಸಹ್ಯ ಆಗಲ್ಲ ನಿನಗೆ? ಅಮ್ಮ ನಾನೊಬ್ಬ ಡಾಕ್ಟರ್ ನಾನೇ ಅಸಹ್ಯ ಪಟ್ಕೊಂಡ್ರೆ ಹೇಗಮ್ಮ? ಇವತ್ತು ದೇವರು ನಮ್ಮನ್ನೆಲ್ಲ ಚೆನ್ನಾಗಿ ಇಟ್ಟಿದ್ದಾನೆ ಅಂತ ಹೀಗೆ ಮಾತಾಡ್ತಾ ಇದೀಯ. ನಾಳೆ ಏನಾದರೂ ವ್ಯತ್ಯಾಸ ಆಗಿ ನಾವು ಆಸ್ಪತ್ರೆ ಸೇರಿದಾಗ ಡಾಕ್ಟರ್ಸು ನರ್ಸೆಲ್ಲ ಅಸಹ್ಯ ಪಟ್ಕೊಂಡು ನಮ್ಮನ್ನು ದೂರ ಇಟ್ಬಿಟ್ರೆ ಆಗ ನಮ್ಗತಿಯನ್ನು ಯೋಚನೆ ಮಾಡಮ್ಮ. ಛೇ 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 ಮೊದಲು ಬಿಡ್ತು ಅನ್ನಪ್ಪ. ಯಾವಳೋ ಬೀದಿಲಿ ಹೋಗೋಳು ಪರವಹಿಸಿ ಮನೆಯವ್ರಿಗೆ ಯಾಕೆ ಕೇಳ ಬಯಸೋದು? ಅಪ್ಪ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಡೋ ಮಾತಿಗೆಲ್ಲ ತಪ್ಪರ್ಥ ಯಾಕೆ ಕಲ್ಪಿಸ್ತೀರಾ? ಥ್ಯಾಂಕ್ ಯು ಚಂಚಲ. ರಾಜ ಕಾನ್ಶಿಯಸ್ ಬರೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿವರೆಗೂ ರೂಮಲ್ಲಿ ಮಲಗಿಸೋಣ. ಅದು ಸಾಧ್ಯ ಇಲ್ಲ. ಈ ದರಿದ್ರ ರೋಗದೊಳಗೆ ರೂಮ್ನಲ್ಲಿ ಮಲಗಿಸೋದಕ್ಕೆ ಇದು ಆಸ್ಪತ್ರೆ ಅಲ್ಲ. ನಿಮಗೆ ಅವಳ ಮೇಲೆ ಅಷ್ಟು ಕಾಳಜಿ ಇದೆ ಯಾವ್ದಾದ್ರು ನರ್ಸಿಂಗ್ ಹೋಗಿ ಸರ್. ಅಪ್ಪ ಟು ಹೇವ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ಅವಳನ್ನ ನನ್ನ ರೂಮಲ್ಲಿ ಮಲಗಿಸ್ತೀನಿ. ಇಲ್ಲಿ ನಿನ್ನ ರೂಮು ಅಂತೂ ಯಾವುದೂ ಇಲ್ಲ. ಎಲ್ಲ ಆಸ್ತಿನೂ ನಮ್ಮದು. ನಿನಗೆ ಅಪ್ಪ ಅಮ್ಮನಿಗಿಂತ ರೋಗದೊಳಗೆ ಜಾಸ್ತಿ ಆದರೆ ಈ ಆಸ್ತಿ ನಿಮ್ಗೆ ಬಿಡಿಕಾಸು ಸಿಕ್ಕೋದಿಲ್ಲ. ಇದಕ್ಕೆಲ್ಲ ನಾನು ಬೆಲೆ ಕೊಡೋದಿಲ್ಲಪ್ಪ. ಈ ಆಸ್ತಿ ಪಾಸ್ತಿ ಹಣ ಇದ್ಯಾವುದು ಹೇಳಿ ಕೇಳಿ ಬರೋದಿಲ್ಲ. ಅದು ನಮಗೆ ಬರಬೇಕು ಅಂತ ಇದ್ರೆ ಅದನ್ನು ತಪ್ಪಿಸೋಕೆ ಯಾರಿಂದಾನೂ ಸಾಧ್ಯ ಇಲ್ಲ. ನಾನು ನಿಮ್ಮಿಂದ ಬಯಸೋದು ಆರ್ಥಿಕ ಸಂಬಂಧ ಅಲ್ಲ, ರಕ್ತ ಸಂಬಂಧ. ನನಗೆ ನೀವು ಬೇಕು, ಅದಕ್ಕೆ ಅವನು ಇಲ್ಲಿ ಕರ್ಕೊಂಡ್ಬಂದೆ. ಇಲ್ಲಾಂದ್ರೆ ನಿಮ್ಗೆ ತಿಳಿಸ್ತಾನೆ ನಾನು ಅವ್ನು ಮದುವೆ ಮಾಡ್ಕೋತಾ ಇದ್ದೆ. ಹಾಗೆ ಮಾಡ್ಬೇಕಾಗಿತ್ತು. ನನ್ನ ಮಗನೇ ಹುಟ್ಟಲಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಕರೆಕ್ಟ್. ನೋಡಯ್ಯ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನಿಂಗೆ ಅಪ್ಪ ಅಮ್ಮನ ಸಂಬಂಧ ಉಳಿಸ್ಕೋಬೇಕು ಅಂತಿದ್ರೆ ನಾವೇ ಹಾಕೋ. ಇಲ್ಲ ನಿನಗೆ ಇವಳೇ ಹೆಚ್ಚು ಅಂತಾದ್ರೆ ಅಪ್ಪ ಅಮ್ಮನ ಸಂಬಂಧ ಕಟ್ಕೊಂಡು ಮನೆಯಿಂದ ಆಚೆ ಹೊರಟೋಗು. ಮತ್ತೆ ಈ ಹೊಸಲು ತುಳಿ ಕೂಡ್ದು. ಅಮ್ಮ
ತಂದೆ ತಾಯಿ ಮಕ್ಕಳ ಸಂಬಂಧ ಅಷ್ಟು ಸುಲಭವಾಗಿ ಕಡಿದು ಹೋಗೋಕೆ ಅದು ಮರಣ ಸರಪಳಿ ಅಲ್ಲಮ್ಮ. ಎಲ್ಲಾ ಲವ್ ಮ್ಯಾರೇಜ್ಗಳಲ್ಲಿ ಎಲ್ಲಾ ತಂದೆ ತಾಯಿಗಳು ಇದೇ ರೀತಿ ಹೇಳ್ತಾ ಇರ್ತಾರೆ, ಆಮೇಲೆ ಎಲ್ಲಾ ದ್ವೇಷ ಮರೆತು ಒಂದಾಗ್ತಾರೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡ, ನಿನ್ನ ಕಾಲದಲ್ಲಿ ಯಾವ ಮಕ್ಕಳು ತಾನೆ ತಂದೆ ತಾಯಿ ಮಾತಿ ಬೆಳೆ ಕೊಡ್ತಾರೆ? ಹೊರಟು ನನ್ನ ಮಗ ಸತ್ತೋದ ಅಂತ ಹೇಳ್ಕೊತೀನಿ. ಹೊರಟು ಅಪ್ಪ. ಆಸ್ಪತ್ರೆ ಕರ್ಕೊಂಡು ಹೋಗೋ ಟೈಮ್ ಇಲ್ಲಮ್ಮ. ಹಾರ್ಟ್ ಪೇಷಂಟ್ ಗಳನ್ನ ಆದಷ್ಟು ಇರೋ ಜಾಗದಲ್ಲಿ ಟ್ರೀಟ್ ಮಾಡೋದೇ ಒಳ್ಳೇದು. ಆಗ್ಬಾರ್ದು, ಏನೂ ಆಗೋಲ್ಲ, ನೀ ಸಮಾಧಾನ ಮಾಡ್ಕೋ ತಾಯಿ. ಹೇಗಿದ್ದೀರಾ ರಾಜಿ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಕೃಷ್ಣ ಇಲ್ಲಿ ಪೀಡೆ ಇನ್ನೂ ತೊಲಗಿಲ್ವೇನೋ ಅಪ್ಪ. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲ ನಿಮ್ಮ ಇಷ್ಟದಾಗೆ ನಡೆಯುತ್ತೆ. ಈಗ ನಾನು ನಿಮ್ಗೆ ಇಂಜೆಕ್ಷನ್ ಕೊಡ್ತೇನೆ, ಹಾಯಾಗಿ ಮಾಡ್ಕೊಂಡು ನಿದ್ದೆ ಮಾಡಿ. ಬೆಳಗ್ಗೆ ಹೊತ್ತಿಗೆ ಅವಳು ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ, ಸರಿ ತಾನೆ? ಸರಿ, ಸ್ವಲ್ಪ ಬರ್ತೀರಾ? ಇನ್ನೇನು ಗಾಬರಿ ಪಡಬೇಕಾಗಿಲ್ಲ. ಅವ್ರ ಪಾಡ್ಗವರು ಬೆಳಗ್ಗೆ ತನಕ ಮೈಮರೆತಿದ್ದೆ ಮಾಡ್ತಾರೆ. ನಾನು ಅವ್ರು ಎದುರಿಗಿದ್ದಷ್ಟು ಅವ್ರ ಟೆನ್ಷನ್ ಜಾಸ್ತಿ ಆಗುತ್ತೆ. ನಾನು ರೂಮಲ್ಲಿ ಇರ್ತೀನಿ, ಏನಾದರೂ ಪ್ರಾಬ್ಲಮ್ ಇದ್ರೆ ಕರೀರಿ. ಆಯ್ತಪ್ಪ. ರಾಜಿ, ಅಪ್ಪ ನೀವು ನೋಡಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ನಾನು ಚೆಕಪ್ ಮಾಡಿ ಬರ್ತೀನಿ, ನೀವು ಇಲ್ಲೇ ಇರು. ಕೃಷ್ಣ, ನಿಮ್ಮ ಮಾತು ಕೇಳಿ, ನಿಮ್ಮ ಮರ್ತು ಬಿಡಿ. ಚಂಚಲನ್ನು ಮದುವೆ ಮಾಡಿಕೊಂಡು ಸಂತೋಷವಾಗಿರಿ. ನನ್ನ ಸೌಭಾಗ್ಯ ಹೊರಟೋಯ್ತು, ನನ್ನ ಅರ್ಶಿನ ಕುಂಕುಮ ಹೊರಟೋಯ್ತು, ನನ್ನ ತಾಳಿ ಕಿತ್ತೋಯ್ತಪ್ಪ, ನನ್ನ ತಾಳಿ ಕಿತ್ತೋಯ್ತು. ದಯವಿಟ್ಟು ನನ್ನ ಕೇಳಿಸ್ಬಿಡಿ. ಡಾಕ್ಟರ್ ಆಗಿ ಕೂಡ ನಾನು ನಿಮಗೆ ಉಳಿಸ್ಕೊಡಕ್ಕಾಗ್ಲಿಲ್ಲ. ನಿಂದೇನು ತಪ್ಪಿಲ್ಲಪ್ಪ ಕೃಷ್ಣ, ನೀನು ಕರ್ಕೊಂಡು ಬಂದಿದ್ಯಲ್ಲ ಆ ಶನಿ ಅವಳದ್ದು ಮಾವ ಇಲ್ಲ ನಕ್ಷತ್ರ ಅಂತ ಕಾಣುತ್ತೆ, ಅದಕ್ಕೆ ನಮ್ಮ ಆರಂಭ ಗುಡ್ಡ ಕದ್ಬಿಟ್ಟ. ಬೇರೆ ದಯವಿಟ್ಟು ಬಾಯಿ ಬಂದಾಗ ಮಾತಾಡ್ಬೇಡಿ ಪ್ಲೀಸ್. ಕೃಷ್ಣ, ಅವನ್ ಯಾಕೆ ಬೈತೀಯ? ರಾಯರ್ ಹೇಳಿದ ಮಾತು ನಿಜ, ಅವಳಿ ಮನೆ ಕಾಲಿಟ್ಟ ಗಳಿಗೆ ನಮ್ಮನೆ ಸ್ಮಶಾನ ಆಗೋಯ್ತು. ಯಾಕಮ್ಮ ಯಾವ್ದಾದಕ್ಕೂ ಸಂಬಂಧ ಕಲ್ಪಿಸ್ತೀಯ? ಬ್ರಹ್ಮಪರದ ಹಣೆ ಬರಾನ ಬ್ರಹ್ಮಹಣೆ ತಿದ್ದಕ್ಕಾಗಲ್ಲ ಅಂತ ಪುರಾಣಗಳು ಹೇಳುತ್ತೆ. ಅಂತದ್ರಲ್ಲಿ ಅಪ್ಪನ ಆಯಸ್ನ ಅವಳು ಬಂದು ಕಡಿಮೆ ಮಾಡಕ್ಕಾಗತ್ತಾ? ಏನ್ ಅಮ್ಮ, ಲಕ್ಷ್ಮೀ ದೇವಮ್ಮ, ಈಗ ವಾದ ವಿವಾದ ಮಾಡ್ಕೊಂಡು ಕಾಲ ಕಳೆಯೋಕ್ಕಾಗಲ್ಲಮ್ಮ. ಇನ್ನು ಒಂದು ಗಂಟೆ ಕಳೆದ್ರೆ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಶುರು ಆಗುತ್ತೆ. ಸ್ವರ್ಗದ ಬಾಗಿಲು ಮುಚ್ಚಿ ನರಕದ ಬಾಗಿಲು ತೆಗೆಯುತ್ತೆ. ಆಗ ಸಂಸ್ಕಾರ ಆಗೋ ಜೀವಿಗಳಿಗೆ ಸ್ವರ್ಗ ಸಿಕ್ಕಲ್ಲಮ್ಮ. ಮೊದಲು ಶವ ಸಂಸ್ಕಾರಕ್ಕೆ ಏರ್ಪಾಡು ಮಾಡಿ. ಶವ ಸಂಸ್ಕಾರ ಅಷ್ಟು ಬೇಗ ಮಾಡೋಕ್ಕಾಗಲ್ಲ. ನಾನೊಬ್ಬ ಡಾಕ್ಟರ್, ಸಾವಿನ ಬಗ್ಗೆ ನನಗೆ ಡೀಟೇಲ್ ರಿಪೋರ್ಟ್ ಬೇಕು, ಅದಕ್ಕೆ ನಾನು ಪೋಸ್ಟ್ ಮಾಡಮ್ ಮಾಡಿಸ್ಲೇಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಪೋಸ್ಟ್ ಮಾಡಮ್ಮ
ಬೇಡಪ್ಪ ಬೇಡ, ಇದೆಲ್ಲ ನಮ್ಮ ಆಚಾರ ವಿಚಾರಗಳಿಗೆ ವಿರೋಧನಪ್ಪ. ರಾಯರೇ ಹಾಗಂದ್ರೆ ಏನು? ನಾನ್ ಹೇಗಮ್ಮ ಹೇಳಿ, ದೇಹನ ತುಂಡು ತುಂಡಾಗಿ ಕತ್ತರಿಸ್ತಾರೆ, ದೇಹದೊಳಗೆ ಏನೇನಿದೆ ಅಂತ ನೋಡ್ತಾರೆ, ಆಮೇಲೆ ಎಲ್ಲ ಕಸದ ತರ ಮೂಟೆ ಕಟ್ಕೊಟ್ಟು ಬಿಡ್ತಾರಮ್ಮ. ರಾಯರೇ ಯಾಕೆ ನಿಮ್ ತಾಯಿ ತಪ್ಪದಾರಿಗಳಿತಾ ಇದ್ದೀರಾ? ನಾನ್ ಯಾಕೆ ತಪ್ಪದಾರಿಗಳಿಲಿ? ಭಿನ್ನವಾದ ದೇಹನ ಸಂಸ್ಕಾರ ಮಾಡಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಗರುಡ ಪುರಾಣ ಸೂಕ್ತಿ ಇದೆ. ಹಾಗೂ ಸಾವು ಸಂಭವಿಸಿರೋ ಮನೆಯಲ್ಲಿ ಯಾರು ಯಾಕೆ ಹೇಳಬೇಕು? ಇನ್ನು ಒಂದು ಗಂಟೆ ಒಳಗೆ ಶವ ಸಂಸ್ಕಾರ ಮಾಡಿಬಿಟ್ರೆ ಸ್ವರ್ಗದ ಬಾಗಿಲು ಮುಚ್ಚೋಟ್ರು ಹೋಗಿ ಸೇರ್ಕೊಂಡ್ಬಿಡ್ತಾ ನಮ್ಮ ಆನಂದು. ರಾಯರೇ ಈ ಮನೆಯಲ್ಲಿ ಶಾಸ್ತ್ರದ ವಿರೋಧವಾಗಿ ಯಾವುದೂ ನಡೀಕೊಡ್ದು. ಕೃಷ್ಣ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ನಿನ್ನಿದೊಂದು ಮಾತು ನಡೆಸ್ಕೊಡಪ್ಪ. ಇವ್ರ ದೇಹ ಭಿನ್ನ ಆಗುತ್ತೆ ಬಿಡದೆ ರಾಯರು ಹೇಳ್ದಾಗೆ ಸಂಸ್ಕಾರ ಮಾಡಿ ಮುಗಿಸ್ಬಿಡು. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಹಾಗೆ ಆಗ್ಲಮ್ಮ, ಎಲ್ಲ ನಿಮ್ ಇಷ್ಟದಾಗೆ ನಡೆಯುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಿಟ್ಟು ಹೋಗ್ಬಿಡಿ, ನನ್ನ ಬಿಟ್ಟು ಹೋಗ್ಬಿಡಿ. ಸ್ಟಾಪ್ ಇಟ್. ನಾನೇ ಯು ಆರ್ ಅಂಡರ್ ಅರೆಸ್ಟ್. ನಿಮ್ ತಂದೆನ ಕೊಲೆ ಮಾಡಿರೋದಕ್ಕೆ. ಇನ್ಸ್ಪೆಕ್ಟರ್ ಡೋಂಟ್ ಶೌಟ್. ನಿಮ್ಮೆಲ್ಲ ವಿಷಯ ನಮ್ಗೆ ತಿಳಿದಿದೆ. ನಿಮ್ ಮದ್ವೆ ವಿಷಯದಲ್ಲಿ ಅವ್ರಿಗೂ ನಿಮ್ಗೂ ಜಗಳ ಆಯ್ತು. ಆ ಹುಡುಗಿನ ಮದ್ವೆ ಆದ್ರೆ ಆಸ್ತಿ ಕೊಡಲ್ಲ ಅಂತ ಹೆದರ್ಸಿದ್ರು. ಅದಕ್ಕೋಸ್ಕರ ನೀವು ಆಸ್ತಿನೂ ಬೇಕು ಹುಡುಗಿನೂ ಬೇಕು ಅಂತ ಒಂದೇ ಒಂದು ಇಂಜೆಕ್ಷನ್ ಇಂದ ನಿಮ್ ತಂದೆನ ಮುಗಿಸ್ಬಿಟ್ರಿ. ಇನ್ಸ್ಪೆಕ್ಟರ್ ಏನ್ ಹೇಳ್ತಾ ಇದ್ದೀರಾ ನೀವು? ಕೇವಲ ಆಸ್ತಿಗೋಸ್ಕರ ಜನ್ಮ ಕೊಟ್ಟ ತಂದೆನ ಕೊಲೆ ಮಾಡುವಂತ ಕಟ್ಟಕ ಅಲ್ಲ ನಾನು. ಇಸ್ ದಟ್ ಬಾಡಿನ ಕೆಳಗೆಲ್ಸಿ ಡಾಕ್ಟರ್ ಕೃಷ್ಣ ಬಾಡಿ ನೋಡಿ, ಪಾಯ್ಸನ್ ಇಂದ ಸತ್ರ ತಾನೇ ಡೆಡ್ ಬಾಡಿ ಬ್ಲೂ ಕಲರ್ ಆಗೋದು? ಇಲ್ಲ ಸರ್, ಕಾರ್ಡಿಯಾಕ್ ಅರೆಸ್ಟ್ ಆದ್ರೂ ಬಾಡಿ ಬ್ಲೂ ಆಗುತ್ತೆ. ಓ ಐ ಸಿ, ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಕನ್ಫರ್ಮ್ ಮಾಡ್ಕೋಬೋದಾಗಿತ್ತಲ್ಲ. ಅದನ್ನು ಬೇಡ ಅಂತ ಹೇಳಿದ್ ನಾನೇ ಸ್ವಾಮಿ. ಇದು ನ್ಯಾಚುರಲ್ ಡೆತ್ ಅಂತ ತಿಳ್ಕೊಂಡು ಹಾಗೆ ಹೇಳಿದೆ. ತಂದೆನೇ ಕೊಲ್ಲುವಂತ ಮಕ್ಕಳು ಈ ಪ್ರಪಂಚದಲ್ಲಿ ಇರ್ತಾರೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಕೇಪ್ ದ ಫೈರ್ ಡೌನ್, ಅರೆಸ್ಟ್ ಹಿಮ್. ನಿಮ್ಮ ಬಾಂಡಲ್ಲಿ ನಾನು ಬಿಡುಗಡೆ ಆಗ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ರಾಜಿ ಬಿರುಗಾಳಿ ತಂಗಾಗಿ ತಂಗಾಳಿ ಬೀಸೋ ಕಾಲ ಬಂದೇ ಬರುತ್ತೆ. ನಡೀರಿ, ನೀವ್ಯಾರು ಎಲ್ಲೂ ಹೋಗಾಗಿಲ್ಲ, ನಿಮ್ ಸ್ಟೇಟ್ಮೆಂಟ್ ಬೇಕು. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ, ನಡೀರಿ. ಅಯ್ಯೋ ನನ್ನ ಬೇಕಾದ್ರೆ ಜೈಲಿ ಕಳಿಸಿ, ನಮ್ಮ ಯಜಮಾನ ದೇಹನ ಭಿನ್ನ ಮಾಡಬೇಡಿ. ಸಾಧ್ಯವಿಲ್ಲ. ಅಯ್ಯೋ ಹಾಗನ್ಬೇಡಿ. ನಿಮ್ಮಂತ ಮೂಡಿರೋದನ್ನೇ ಪ್ರಪಂಚದಲ್ಲಿ ಗೋಮುಖ ವ್ಯಾಘ್ರಗಳು ಮೆರಿತಾ ಇರೋದು. ಕ್ಷಮಿಸಿ, ಆಗಲ್ಲ. ಅಮ್ಮ ಲಕ್ಷ್ಮೀ ದೇವಮ್ಮ, ನಿನ್ನಂತ ಬೈಭಕ್ತಿಗಳಿಗೆ ಇಂಥ ಗತಿ ಬರಬಾರ್ದಾಗಿತ್ತಮ್ಮ. ನನ್ನ ಹೊಟ್ಟೆಲಿ ಜನಗಳಿಗೆ ಕೇರ್ ಮಾಡೋ ಮಗ ಹುಟ್ಟುಬಿಟ್ಟ, ಜನ್ಮ ಕೊಟ್ಟ ತಂದೆನೇ ಕೊಲೆ ಮಾಡುವಂತ ಮಗ ಹುಟ್ಟುಬಿಟ್ಟಮ್ಮ. ನಮ್ ಕೃಷ್ಣ ನಿಜವಾಗ್ಲೂ ಕೊಲೆ ಮಾಡಿದ್ದಾನೆ ಅಂತೀರಾ? ಅಮ್ಮ, ತಪ್ಪು ಮಾಡಿದವನು ಜನಗಳ ಕಣ್ಣಿಂದ ತಪ್ಪಿಸ್ಕೋಬಹುದು, ಆದ್ರೆ ಭಗವಂತನ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯ ಏನು? ಅದಕ್ಕೆ ನೋಡು, ಆ ಪೊಲೀಸರು ವಿಷಯ ಹ್ಯಾಕ್ ತಿಳಿತೋ ಏನೋ, ಬಂದು ಅರೆಸ್ಟ್ ಮಾಡ್ಕೊಂಡು ಹೊರಟೋದು. ಕೃಷ್ಣ ವಿಷಯದ ಇಂಜೆಕ್ಷನ್ ಕೊಟ್ಟ ಅಂತ ಹೇಗೆ ನಂಬುದು ರಾಯರೇ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತಲ್ಲಮ್ಮ, ಅವೆಲ್ಲಾನು ಗೊತ್ತಾಗ್ಬಿಡತ್ತೆ, ವಿಷಯದ ಇಂಜೆಕ್ಷನ್ ಇಂದ ಸತ್ತಿದ್ದಾನೋ ಇಲ್ಲ ಹಾರ್ಟ್ ಅಟ್ಯಾಕ್ ಇಂದಾನೋ ಅಂತ. ವಿಷಯದ ಇಂಜೆಕ್ಷನ್ ಇಂದ ಸತ್ತಿದ್ದಾನೆ ಅಂತ ಗೊತ್ತಾದ್ರೆ ನಮ್ಮನ್ನ ಸಾಕ್ಷಿ ಕೋರ್ಟ್ ಕರೆಸ್ತಾರಮ್ಮ. ಅಂದ್ರೆ ನಾವು ಕೋರ್ಟ್ ಕಟ್ಟಕಟ್ಟಿ ಬರೀ ಹತ್ತಬೇಕಾ? ಹೌದಮ್ಮ, ಒಬ್ಬ ಕೊಲೆಗಾರನ ಹೆತ್ತ ತಪ್ಪಿಗೆ ಹತ್ತಲೇಬೇಕಾಗುತ್ತೆ.
ನ್ಯಾಯಾಲಯ ಅನ್ನೋದು ದೇವಸ್ಥಾನ ಇದ್ದಾಗೆ, ಅಲ್ಲಿ ಮಗ ಅನ್ನೋ ಮಮಕಾರದಿಂದ ಎಲ್ಲಾದರೂ ಸುಳ್ಳು ಸಾಕ್ಷಿ ಹೇಳ್ಬಿಟ್ಟಿಯ ತಾಯಿ. ಅವತ್ತು ಮನೆಯಲ್ಲಿ ಏನ್ ನಡೀತು ಅದನ್ನು ಸರಿಯಾಗಿ ಹೇಳಮ್ಮ. ಅಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸ್ತಾರಮ್ಮ. ಮಗ ಮಮಕಾರ ವಿಷದ ಸೂಜಿಯಿಂದ ನಮ್ಮ ಯಜಮಾನರು ಸತ್ತಿದ್ದು ನಿಜವಾಗಿದ್ರೆ ಆ ಘಳಿಗೆಯಿಂದ ನನ್ನ ಅವನ ಸಂಬಂಧ ಕಡಿದು ಹೋಗುತ್ತೆ. ಆಗ ಅವನು ನನ್ನ ಮಗನಾಗಿರೋಲ್ಲ, ನನಗ್ ವೈದ್ಯ ಆಗಿರ್ತಾನೆ, ನನಗ್ ವೈದ್ಯ ಆಗಿರ್ತಾನೆ. ಯುವರ್ ಆನರ್, ದಿನಾಂಕ 26ರಂದು ನಡೆದ ಆನಂದರಾವ್ ಅವರ ಕೊಲೆಯ ವಿಚಾರವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದರ ಪ್ರಕಾರ ಆನಂದರಾವ್ ಅವರು ಸತ್ತಿರುವುದು ವಿಷದ ಇಂಜೆಕ್ಷನ್ನಿಂದಲೇ ಎಂದು ದೃಢಪಟ್ಟಿದೆ. ಇಂಜೆಕ್ಷನ್ ಕೊಟ್ಟವರು ಅವರ ಸ್ವಂತ ಮಗ ಡಾಕ್ಟರ್ ಕೃಷ್ಣನೇ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿವೆ. ನ್ಯಾಯಾಲಯ ಅನುಮತಿ ನೀಡಿದರೆ ಎಲ್ಲವನ್ನೂ ಪರಿಶೀಲಿಸಬಹುದು. ಎಸ್ ಪ್ರೊಸೀಡ್. ಲಕ್ಷ್ಮೀ ದೇವಮ್ಮ, ವಿಷದ ಇಂಜೆಕ್ಷನ್ನಿಂದಲೇ ದೃಢಪಟ್ಟಿದೆ. 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 ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿಮ್ಮ. ಅಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸ್ತಾರಮ್ಮ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಬೇರೇನೂ ಹೇಳಲ್ಲ. ಅವತ್ತಿನ ದಿವಸ ಏನ್ ನಡೀತು ಅಂತ ಹೇಳಿ. ಆವತ್ತಿನ ದಿವಸ ಕೃಷ್ಣ ಚಂಚಲವರ ಮದುವೆ ನಿಶ್ಚಿತಾರ್ಥಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ವಿ. ಆಗ ಇವನು ಯಾವ ಕುಲಗೋತ್ರ ಗೊತ್ತಿಲ್ದಿರೋ ರಾಜನ ಹುಡುಗಿನ ಕರ್ಕೊಂಡು ಬಂದ. ಆಗ ಆ ವಿಷಯದಲ್ಲಿ ನಮಗೂ ಅವನಿಗೆ ವಾದ ನಡೆಯಿತು. ನಮ್ಮ ಯಜಮಾನರು ಆವೇಶದಿಂದ ನಿನಗೆ ಆಸ್ತಿ ಕೊಡೋಲ್ಲ ಅಂದ್ರು, ಅದನ್ನು ತಪ್ಪಿಸೋಕೆ ಯಾರಿಂದ ಸಾಧ್ಯ ಇಲ್ಲ ಅಂದ. ಮನೆ ಬಿಟ್ಟು ಹೊರಟ. ಅವ್ರು ಎದೆ ಹಿಡ್ಕೊಂಡು ಅವನು ತಕ್ಷಣ ಬಂದು ಆರೈಕೆ ಮಾಡ್ದ. ಅವ್ರಿಗೆ ಜ್ಞಾನ ಬಂದಾಗ ಆ ರಾಜನ್ ನೋಡಿ ಮತ್ತೆ ಉದ್ಯೋಗ ಮಾಡಿಕೊಂಡ್ರು. ಆಗ ಒಂದು ಇಂಜೆಕ್ಷನ್ ಕೊಟ್ಟಿದ್ದೆ, ನೀವೇನು ಯೋಚನೆ ಮಾಡಬೇಡಿ, ಬೆಳಿಗ್ಗೆ ಹೊತ್ತಿಗೆ ಅವನ ಕಣ್ಣಿಗೂ ಬೀಳಲ್ಲ ಅಂತ ಹೇಳ್ದ. ಇವನ ಈ ಒಗಟಿನ ಮಾತು ಆಗ ನಮ್ಗೆ ಅರ್ಥ ಆಗ್ಲಿಲ್ಲ. ಬೆಳಿಗ್ಗೆ ಹೊತ್ತಿಗೆ ಅವನು ಕಣ್ಣು ಮುಚ್ಚಿಕೊಂಡಿದ್ರು. ನಾನು ಯಾವ ಸಂದೇಹನೂ ಇಲ್ಲದೆ ಹೇಳ್ತೀನಿ, ನನ್ನ ಅರಿಶಿನ ಕುಂಭ ಅಳಿಸ್ದವನು ಇವನೇ, ನನ್ನ ತಾಳಿ ಕಿತ್ತಾಕ್ದವನು ಇವನೇ, ನನ್ನ ಮುತ್ತೈದೆತನ ನಾಶ ಮಾಡಿದವನು ಇವನೇ 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 ಇವನೇ. ಅವ್ರನ್ನ ಕರ್ಕೊಂಡು ಹೋಗಿ ಅಮ್ಮ. ಕೃಷ್ಣ, ನೀವೇ ಕೊಲೆ ಮಾಡಿದ್ದೀರಾ ಅಂತ ನಿಮ್ ತಾಯಿನೇ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಯುವರ್ ಆನರ್, ಜಗತ್ತಿನಲ್ಲಿ ಪ್ರತಿಯೊಂದು ಪವಿತ್ರವಾದ ವಸ್ತುಗಳನ್ನು ತಾಯಿಗೆ ಹೋಲಿಸ್ತಾರೆ, ದೇವರನ್ನ ತಾಯಿಗೆ ಹೋಲಿಸ್ತಾರೆ, ಸತ್ಯನ ತಾಯಿಗೆ ಹೋಲಿಸ್ತಾರೆ, ನಾವು ನಿಂತಿರೋ ಈ ಭೂಮಿಯ ತಾಯಿಗೆ ಹೋಲಿಸ್ತಾರೆ. ಅಂತ ತಾಯಿನೇ ನನ್ನ ಕೊಲೆಗಾರ ಅಂತಿರ್ಬೇಕಾದ್ರೆ ನಾನು ಕೊಲೆಗಾರ ಅಲ್ಲ ಅಂತ ಯಾರ ಹತ್ರ ಹೇಳಿ ಯುವರ್ ಆನರ್? ಅಂದ್ರೆ ನಿಮ್ ಪರವಾಗಿ ಯಾರ ಕೈಲೂ ವಾದ ಮಾಡಿಸಲ್ವಾ? ಅದರಿಂದ ಏನು ಪ್ರಯೋಜನ ಇಲ್ಲ ಯುವರ್ ಆನರ್. ನನ್ನ ಕರ್ತವ್ಯದಲ್ಲಿ ದೇವರನ್ನ ಕಾಣ್ತಾ ಇರೋನು. ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್ ಅನ್ನೋದ್ರ ನಂಬಿಕೆ ಇಟ್ಟಿರೋನು. ನನ್ನ ವೃತ್ತಿಗೆ ನಾ ದ್ರೋಹ ಮಾಡಿಲ್ಲ ಅನ್ನೋದಾದ್ರೆ, ಸತ್ಯ ಧರ್ಮ ಸತ್ತಿಲ್ಲ ಬದುಕಿದೆ ಅನ್ನೋದಾದ್ರೆ ಆ ದೇವರು ನನ್ನ ಕಾಪಾಡ್ತಾನೆ. ಇಲ್ದಿದ್ರೆ ನ್ಯಾಯಾಲಯ ಕೊಡೋ ತೀರ್ಪಿಗೆ ನಾ ಬದ್ಧನಾಗಿರ್ತೀನಿ. ನೆಕ್ಸ್ಟ್ ವಿಟ್ನೆಸ್ ಹೈವದನ್ ರಾವ್. ಹೈವದನ್ ರಾವ್, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ ಸ್ವಾಮಿ. ಇದೇನ್ ಸ್ವಾಮಿ, ಸಕಲ ಜನಗಳಿಗೆ ಸನ್ಮಾರ್ಗ ತೋರಿಸೋ ನಮ್ಮಂತ ಸಜ್ಜನರು ಸತ್ಯವನ್ನೇ ಹೇಳ್ತೀನಿ ಅಂತ ಪ್ರಮಾಣ ಮಾಡಿ ಹೇಳಬೇಕಾ? ಸತ್ಯವೇ ನಮ್ಮ ಉಸಿರು, ಸುಳ್ಳು ಹೇಳಿದ್ರೆ ನಮ್ಮ ನಾಲ್ಗೆ ಸೇದು ಹೋಗುತ್ತೆ, ನಮ್ಮ ಕಣ್ಣು ಹಿಂಗ್ ಹೋಗುತ್ತೆ, ನಮ್ಮ ಕೈಕಾಲು ಬಿದ್ದು ಹೋಗುತ್ತೆ. ನೋಡಿ ಸ್ವಾಮಿ, ಇದಿಲ್ಲಿನ ರೀತಿ ನೀತಿ. ಆಯ್ತು ಸ್ವಾಮಿ, ನಾನು ಸತ್ಯವನ್ನೇ ಹೇಳುತ್ತೇನೆ,
ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಆವತ್ತಿನ ದಿವಸ ನೀವೇನ್ ನೋಡಿದ್ರಿ ಅನ್ನೋದನ್ನು ಹೇಳಿ. ಸ್ವಾಮಿ, ಇದುವರೆಗೂ ಲಕ್ಷ್ಮೀದೇವನ್ನ ಅವ್ರು ಹೇಳಿದ್ದು ಎಲ್ಲರೆದುರಿಗೂ ನಡೆದ ಕತೆ. ಆದ್ರೆ ಈಗ ನಾನು ಹೇಳೋದು ಯಾರಿಗೂ ಗೊತ್ತಿಲ್ಲದೆ ಇರೋ ತೆರೆಯ ಮರೆಯಲ್ಲಿ ನಡೆದ ಕತೆ. ಏನದು? ಲಕ್ಷ್ಮೀದೇವಮ್ಮ ಅವ್ರು ಕೇಳ್ಕೊಂಡ್ರು ಅಂತ ಅವತ್ತಿನ ದಿವಸ ಆ ಮನೆಯಲ್ಲೇ ಉಳಿದೆ. ಒಂದು ಹೊತ್ತಿನಲ್ಲಿ ಆನಂದ್ ರಾಯರ್ ಹೇಗಿದ್ದಾರ ನೋಡೋಣ ಅಂತ ಎದ್ದು ಹೋದೆ. ಆಗ ಕೃಷ್ಣ ಒಳ್ಳೆ ಕಳ್ಳಂತರ ಹೆಜ್ಜೆ ಇಡ್ತಾ ಮನೆಯಿಂದ ಹೊರಗೆ ಹೋದ. ನನಗೇನೋ ಅನುಮಾನ ಬಂತು, ಅವನ್ನೇ ಹಿಂಬಾಲಿಸ್ಕೊಂಡು ಹೋದೆ. ಹೊರಗೆ ಹೋದವನೇ ಏನೋ ಬಿಸಾಕ್ಬಿಟ್ಟು ಮನೆಗೆ ಬಂದು ಮಲ್ಕೊಂಡ್ಬಿಟ್ಟ. ಆಮೇಲೆ ನಾನು ಹೋಗಿ ನೋಡ್ತೀನಿ, ಅವನ ಹೆಸ್ತಿದ್ದು ಇಂಜೆಕ್ಷನ್ ಸಿರಿಂಜು. ಸುಳ್ಳು ಯುವರ್ ಆನರ್, ಇದೆಲ್ಲ ಕಟ್ಕತೆ. ಆರ್ಡರ್ ಆರ್ಡರ್, ವಿಷಯ ಮುಂದುವರಿಸಿ. ಆ ಇಂಜೆಕ್ಷನ್ ಸಿರಿಂಜನ್ನ ತೆಗೆದಿಟ್ಕೊಂಡೆ, ಮತ್ತೆ ಅದನ್ನ ಯಾಕೆ ಪೊಲೀಸ್ ಒಪ್ಪಿಸ್ಲಿಲ್ಲ? ಸ್ವಾಮಿ, ನಾನೊಬ್ಬ ಧಾರ್ಮಿಕ ವಿಚಾರವಾದಿ, ಹಾಗೆಲ್ಲ ಸುಮ್ ಸುಮ್ಮನೆ ಒಬ್ಬರ ಮೇಲೆ ತಪ್ಪು ಹೋರ್ಸೋದು ಮಹಾಪಾಪ ಅಂತ ತಿಳಿದಿರೋನು. ಅದು ಉಪಯೋಗಿಸಿ ಎಸೆಯುವಂತ ಸಿರಿಂಜ್ ಇರಬಹುದೇನೋ, ಅದಕ್ಕೆ ಬಿಸಾಕಿದ್ದಾನೆ ಅಂದ್ಕೊಂಡಿದ್ದೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬೇರೆ ಹೇಳುತ್ತೆ. ಅದಕ್ಕೆ ನ್ಯಾಯಸ್ಥಾನದಲ್ಲಿ ನಿಂತು ಸುಳ್ಳು ಹೇಳಬಾರ್ದು ಅಂತ ಸತ್ಯಾನೇ ಹೇಳ್ತಾ ಇದ್ದೀನಿ. ನೋಡಿ ಈ ಸಿರಿಂಜ್. ಯುವರ್ ಆನರ್, ಅವ್ರು ಹೇಳ್ತಾರ ಸುಳ್ಳು? ಆ ಸಿರಿಂಜ್ ನನ್ನದಲ್ಲ, ನಾನು ಯೂಸ್ ಮಾಡಿ ಸಿರಿಂಜ್ ನನ್ನ ಬ್ಯಾಗ್ನಲ್ಲೇ ಇದೆ. ನಾನು ಯಾಕೆ ಸುಳ್ಳು ಹೇಳಿ? ಅದರಿಂದ ನನಗೇನ್ ಲಾಭ? ನಾನು ನಿಸ್ಸಂಶಯವಾಗಿ ಹೇಳ್ತಾ ಇದ್ದೀನಿ, ಆನಂದ್ ರಾಯನ ಕೊಲೆ ಮಾಡಿದವನು ಈ ಇವ್ರ ಮಗಳಾದ ನನಗೆ ಒಂದೆರಡು ಮಾತು ಹೇಳೋಕೆ ಅವಕಾಶ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹೇಳಿ. ಯುವರ್ ಆನರ್, ಆರೋಪಿ ಸ್ಥಾನದಲ್ಲಿರೋ ಕೃಷ್ಣ ಹೇಳಿದ್ರು ಗಾಡ್ ಸೇಸ್ ದ ಟ್ರೂತ್ ಬಟ್ ರೈಟ್ಸ್ ಅಂತ. ಆದ್ರೆ ನಮ್ಮಪ್ಪ ಹೇಳಿದ್ರು ನಾನು ಸುಳ್ಳು ಹೇಳಿದ್ರೆ ನನ್ನ ಕೈಕಾಲು ಬಿದ್ದು ಹೋಗುತ್ತೆ ಅಂತ. ಈಗ ಅವ್ರಿಗೆ ಸ್ಟ್ರೋಕ್ ಹೊಡೆದು ಕೈಕಾಲು ಬಿದ್ದು ಹೋಗಿದೆ. ಇದರಿಂದನೇ ಅನ್ಸುತ್ತೆ ಕಾನೂನು ದೃಷ್ಟಿಯಲ್ಲಿ ಒಬ್ಬ ಅಪರಾಧಿ ನಿರಪರಾಧಿ ಆಗಬಹುದು, ನಿರಪರಾಧಿ ಅಪರಾಧಿ ಆಗಬಹುದು. ಆದ್ರೆ ದೇವರ ದೃಷ್ಟಿಯಲ್ಲಿ ಅಪರಾಧಿ ಅಪರಾಧಿನಿ, ನಿರಪರಾಧಿ ನಿರಪರಾಧಿನಿ ಅಂತ. ಸತ್ಯ ಹೇಳಕ್ಕೆ ಇಷ್ಟ ಪಡ್ತೀನಿ. ಸ್ವಾಮಿ, ಇವರೇನೋ ಸತ್ಯ ಹೇಳಬೇಕು ಅಂತಿದ್ದಾರೆ. ಎಸ್, ನಾನೇ ಬರ್ತೀನಿ. ಏನ್ ಹೇಳಿ ಸ್ವಾಮಿ? ನಾನು ಹೇಳ್ತಿರೋದು ಸತ್ಯ. ನಾನು ಮಾಡಿದ ತಪ್ಪಿಗೆ ದೇವ್ ಶಿಕ್ಷೆ ಕೊಟ್ಬಿಟ್ಟ. ಅವತ್ತು ಕೃಷ್ಣ ಇಂಜೆಕ್ಷನ್ ಕೊಟ್ಟು ಹೋದ್ಮೇಲೆ. ಅಮ್ಮ, ಇನ್ನೇನೂ ಗಾಬಿ ಇಲ್ಲ ಅಂತ ಕೃಷ್ಣ ಹೇಳಿದ್ದಾನೆ, ನಾನಿನ್ ಹೊರಡ್ತೀನಮ್ಮ. ರಾಯರೇ, ಇವತ್ತಿಲ್ಲಿ ಆಗಿರೋ ಜಗಳ ನೋಡಿದ್ರಲ್ಲ, ಮನೆಯಲ್ಲಿ ಯಾರಿಗೂ ಮನಸ್ಸು ಸರಿ ಇಲ್ಲ. ಹಿರಿಯರು ಅನ್ಸ್ಕೊಂಡಿದ್ರು ನೀವು ಇವತ್ತೊಂದು ದಿವಸ ಇಲ್ಲಿದ್ರೆ ನನ್ನ ಮನಸ್ಸಿಗೂ ಧೈರ್ಯ ಸಿಗುತ್ತೆ. ಆಯ್ತಮ್ಮ, ಚಂಚಲನಾದ್ರೂ ಮನೆಗೆ ಬಿಟ್ಟು ಬರ್ತೇನೆ. ಚಂಚಲ, ಒಂದು ಬಾಟ್ಲ್ ಬಿಸಿನೀರಮ್ಮ. ಇವತ್ತು ಹೆಚ್ಚು ಸ್ವೀಟ್ ತಿನ್ಬಿಟ್ಟಿದ್ದೀನಿ, ಇಂಜೆಕ್ಷನ್ ತಗೋಬೇಕು. ಕೃಷ್ಣ ಕೈ ಬಿಟ್ಟು ಹೋದ ಅಂತ ಬೇಜಾರು ಮಾಡ್ಕೋಬೇಡಮ್ಮ, ಅವನಿಗಿಂತ ಹತ್ರ ಚಂದು ಮದುವೆ ಮಾಡ್ತೀನಿ. ಫಸ್ಟ್ ಅಟೆಂಪ್ಟ್ ನಲ್ಲಿ ಫೇಲ್ ಆದ್ಮೇಲೆ ಸಪ್ಲಿಮೆಂಟ್ ಅಲ್ಲಿ ನನಗೆ ಆಸಕ್ತಿ ಇಲ್ಲಪ್ಪ. ಅಂದ್ರೆ ನನಗಿನ್ ಮದುವೆನೇ ಬೇಡ. ಹಾಯ ಮಗನ, ಈಗ ನಿನ್ನ ಮನಸ್ಸು ಒಂದೇ, ಕುದಿತಾ ಇರುವ ಈ ನೀರು ಒಂದೇ,
ನಿನ್ನ ಮಗ ಜೈಲಿಗೆ ಹೋದ ಕೃಷ್ಣನಿಂದ, ಜನ ನಿನಗೆ ಹೋದ ಅವಮಾನ ಮಾಡಿದ್ರು ಕೃಷ್ಣನಿಂದ, ನಿನ್ನ ಮಗಳು ನಿರಾಶೆಗಳಲ್ಲಿ ಮುಳುಗಿದ್ದಾಳೆ ಕೃಷ್ಣನಿಂದ. ಇದಿಷ್ಟಕ್ಕೆ ಬದಲಿಸಿಕೊಳ್ಳುವ ಕಾಲ ಈಗ ಬಂದಿದೆ. ನಿನ್ನ ಕೈಲಿರುವ ಸಿರಿಂಜಿನಿಂದ ಆನಂದರಾಯಣ್ಣ ಬಿಡಬೇಡ. ಅವನು ನನ್ನ ಸ್ನೇಹಿತ, ಅವನ ಹೆಂಡತಿ ನನ್ನ ದೇವರು ಅಂತ ನಂಬಿದ್ದಾಳೆ. ಯುದ್ಧ ಭೂಮಿಯಲ್ಲಿ ಬಂಧು ಬಳಗ ಸ್ನೇಹಿತ ಯಾವ ಬಾಂಧವವೂ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ದೇವರೇ ಹೇಳಿದ್ದಾನೆ. ಘಟನೆಗಳನ್ನು ಪ್ರತ್ಯಕ್ಷವಾಗಿ ಕಂಡ ನ್ಯಾಯಾಲಯ ಆರೋಪಿ ಡಾಕ್ಟರ್ ಕೃಷ್ಣ ಅವರನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಿದೆ. ಧಾರ್ಮಿಕ ಮುಖವಾಡ ಧರಿಸಿ ಕೊಲೆ ಮಾಡಲು ಹೇಸದ ಹೈವದನ್ ರಾವ್ ಅಂಥವರನ್ನು ವಿಧಿಯೇ ಶಿಕ್ಷಿಸಿದೆ ಎಂಬ ಕಾರಣದ ಮೇಲೆ ನ್ಯಾಯಾಲಯ ಕ್ಷಮೆ ನೀಡಲು ಸಿದ್ಧವಿಲ್ಲ. ಆದ್ದರಿಂದ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಪೊಲೀಸ್ ಬಂದೋಬಸ್ತಿನಲ್ಲಿ ಚಿಕಿತ್ಸೆ ನೀಡಬೇಕೆಂದು ಆಜ್ಞಾಪಿಸಿದೆ. ಅಂತೂ ನಿಯತ್ತಾಗಿದ್ದವ್ರಿಗೆ ಕಾಲ ಇದ್ದೇ ಇದೆ ಅಂತ ತೋರಿಸ್ಬಿ. ಸಾಕ್ಷಿ ಹೇಳೋ ಮುಂದೆ ಮಕ್ಕಳು ಇದನ್ನು ನೋಡಿ ಸಹಿತ ಬುದ್ಧಿ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮನುಷ್ಯರೇ ಅಲ್ಲ. ಸಾ, ರಾಜೀವ್ರ ಈ ಚೀಟಿ ನಿಮ್ಗೆ ಕೊಡಕ್ ಹೇಳಿ ಹೊಟ್ಟೋದ್ರು ಸಾ, ನಾವಿನ್ ಬರ್ತೀವಿ ಸಾ. ಕೃಷ್ಣ, ನಾನೊಬ್ಬ ದುರಾದೃಷ್ಟೆ, ಅದಕ್ಕೆ ನನ್ನ ಬಾಳ್ನ ಬೆಳಗೋಕ್ ಬಂದು ನಿಂದಾಳೆ ಕತ್ಲಲ್ಲಿ ಮುಳುಗ್ತು. ನನ್ನಿಂದ ನಿಮ್ ತಂದೆನ ಕಳ್ಕೊಂಡ್ರಿ, ನಿಮ್ ತಾಯಿ ದ್ವೇಷ ಕಟ್ಕೊಂಡ್ರಿ, ನಿಮ್ ಮನೇಲಿ ತುಂಬಿದ ಶಾಂತಿ ಕಳ್ಕೊಂಡ್ರಿ. ನಿಮ್ಮ ವ್ಯಕ್ತಿತ್ವ ಏನು ಅಂತ ಈಗ ಜಗತ್ತೇ ಗೊತ್ತಾಗಿದೆ. ಇನ್ನು ಮುಂದಾದ್ರೂ ಚಂಚಲನ ಮದುವೆ ಮಾಡ್ಕೊಂಡು ನಿಮ್ ತಾಯಿ ಮನಸ್ಸಿಗೆ ನಿಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಿ. ನನ್ನಂತ ಹೀನ ಅದೃಷ್ಟಗಳನ್ನ ಹುಡುಕೋ ಪ್ರಯತ್ನ ಮಾಡ್ಬೇಡಿ. ನಾನ್ ನಿಮಗ್ ಸಿಗದೇ ಇರೋಂತ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನಿಮ್ ಪ್ರೀತಿಗೆ ನಾನು ಚಿರಋಣಿ. ಇಂತಿ ರಾಜಿ. ರಾಜಿ ಅಂತೂ ನನ್ನ ಮಾತಕ್ಕೆ ತಪ್ಪದವನ ಮಾಡ್ಬಿಟ್ಟೆ. ನಿನ್ನ ಬಾಳ್ನ ಕತ್ತಲ್ ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ತೀನ ರಾಜಿ, ಅದ್ ಸಾಧ್ಯನೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಈಗ ಅತ್ತೇನು ಪ್ರಯೋಜನ ಇಲ್ಲ ಮಿಸ್ಟರ್ ದೇವರಾಜ್. ನಿಮ್ಮ ತಂದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದಾರಷ್ಟೇ. ಇವತ್ತು ನೀವು ಜೈಲಿಂದ ಹೊರಗಡೆ ಹೋಗ್ತಿದ್ದೀರಾ, ಅವರು ಒಳಗಡೆ ಬರ್ತಾ ಇದ್ದಾರೆ. ನೋಡಿದ್ರ ವಿಧಿಲೀಲೆ ಹೇಗಿದೆ ಅಂತ. ಆಸ್ ಅನ್ ಎಲ್ಡರ್ಲಿ ಪರ್ಸನ್ ಎ ಬಿಟ್ ಆಫ್ ಅಡ್ವೈಸ್, ಪ್ರಪಂಚದಲ್ಲಿ ಯಾವುದೇ ಪ್ರೊಫೆಷನರ್ ತಪ್ಪು ಮಾಡಿದ್ರು ಸಹಿಸ್ಕೊಳ್ಬಹುದು, ಆದರೆ ಡಾಕ್ಟರ್ಸ್ ತಪ್ಪು ಮಾಡಿದ್ರೆ ಮಾತ್ರ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಇನ್ನೊಬ್ರು ಪ್ರಾಣದ ಜೊತೆ ಆಟ ಆಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇರೋದಿಷ್ಟೇ. ನೀವಿಲ್ಲಿಂದ ಹೊರಗಡೆ ಹೋದ್ಮೇಲೆ ದಯವಿಟ್ಟು ಆ ಫೇಕ್ ಡಾಕ್ಟರ್ ಬಿಸ್ನೆಸ್ ಅನ್ನು ಮಾತ್ರ ಮುಂದುವರಿಸಬೇಡಿ ಪ್ಲೀಸ್. ಇಲ್ಲ ಸರ್, ಓಪನ್ ಕೋರ್ಟ್ನಲ್ಲಿ ನಿಮ್ಮ ತಂದೆಗೆ ಬಂದ ಸ್ಥಿತಿ ತಿಳಿದ್ಮೇಲೂ ತಿದ್ಕೊಳ್ಳದೇ ಇರೋಕೆ ನಾನು ರಾಕ್ಷಸ ಅಲ್ಲ ಸರ್. ಇನ್ ಮುಂದೆ ಡಾಕ್ಟರ್ ಕೃಷ್ಣನ್ ತರ ನಾನು ನಾಲ್ಕು ಜನಕ್ಕೆ ಬೇಕಾದ ವ್ಯಕ್ತಿಯಾಗಿ ಬಾಳ್ತೀನಿ ಸರ್. ದಿಸ್ ಇಸ್ ಮೈ ಪ್ರಾಮಿಸ್. ಕೃಷ್ಣ, ಅವಡೇ ಹೆಚ್ಚು ಅನ್ನೋದಾದ್ರೆ ಅಪ್ಪ ಅಮ್ಮನ ಸಂಬಂಧ ಕಟ್ಕೊಂಡು ಮನೆಯಿಂದ ಆಚೆ ಹೊರಟೋಗು, ಮತ್ತೆ ಈ ಹಸು ತುಳಿಬೇಡ. ಅಮ್ಮ, ಅಮ್ಮ, ನಾನು ಒಳಗಡೆ ಬರ್ಬೋದೇನಮ್ಮ? ನಾನು ರಾಜನ ಮದುವೆ ಆದ್ರೆ ತಾನೇ ನೀನ್ ನನ್ನ ಮಗ ಅಲ್ಲ, ನಾನು ನಿನ್ನ ತಾಯಿ ಅಲ್ಲ ಅಂತ ಹೇಳಿದ್ದೆ. ಆದ್ರೆ ಈಗ ರಾಜಿ ನನ್ನಿಂದ ದೂರ ಹೊರಟೋಗಿದ್ದಾಳಮ್ಮ. ಅಮ್ಮ, ಕೋರ್ಟ್ನಲ್ಲಿ ಎಲ್ರ ಎದುರುಗಡೆ ನನ್ನ ಕೊಲೆಗಾರ ಅಂದೆ, ನಿನ್ನ ಮಾಂಗಲ್ಯ ಕಿತ್ತಾಕ್ತೋನು ಅಂದೆ, ನಿನ್ನ ಅರಿಶಿನ ಕುಂಕುಮ ಅಳಸಾಕ್ತೋನು ಅಂದೆ. ಆದ್ರೆ ಈಗ ನಿನಗೆ ಗೊತ್ತಾಯ್ತಲ್ಲ ನಮ್ಮ ಹಾಲು ಯಾವುದು ವಿಷ ಯಾವುದು ಅಂತ ಈಗ ನಿನಗೆ ಗೊತ್ತಾಯ್ತಾ? ಅಮ್ಮ, ಈಗಲಾದ್ರೂ ಬಂದು ಕೃಷ್ಣ ನಿನ್ ಕೊಲೆಗಾರ ಅಲ್ಲ, ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ನನ್ನ ಮಗ ಎಂಥವನು ಅಂತ ಈಗ ನನಗೆ ಗೊತ್ತಾಯ್ತು ಅಂತ ಒಂದ್ಸಲ ಒಂದೇ ಒಂದ್ಸಲ ಹೇಳ್ಬಿಡಮ್ಮ, ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಅಮ್ಮ, ಯಾಕಮ್ಮ ನನ್ನ ಕೂಡ ನಿನ್ ಕೇಳಿಸ್ತಾ ಇಲ್ವಾ? ಅಥವಾ ನನ್ನ ಒಳಗಡೆ ಕರೆಯಕ್ಕೆ ನನಗೆ ಇಷ್ಟ ಇಲ್ವಾ? ಸರಿ ಬಿಡಮ್ಮ, ನೀನ್ ಕರೀದೇ ಇದ್ರೂ ಪರವಾಗಿಲ್ಲ, ಎಷ್ಟೇ ಆಗ್ಲಿ ನಾನು ನಿನ್ನ ಮಗ ಅಲ್ವಾ, ನಾನೇ ಬರ್ತೀನಿ. ಅಮ್ಮ, ಎಲ್ಲಿದೆಯಮ್ಮ?
ಅಮ್ಮ ಅಮ್ಮ ಯಾಕಮ್ಮ ಹೀಗೆ ಮಾಡ್ದೆ? ನಾನು ಕೊಲೆಗಾರ ಅಲ್ಲ ಅಂತ ಗೊತ್ತಾದ್ಮೇಲೆ ನಡೆದಿದ್ದೆಲ್ಲ ಮರೆತು ನನ್ನ ಜೊತೆ ಸಂತೋಷವಾಗಿರ್ಬೋದಾಗಿತ್ತು. ಆದ್ರೆ ಆದ್ರೆ ನೀನು ನನ್ನ ಬಿಟ್ಟು ಹೊರಟೋದಿಲ್ಲ ಅಮ್ಮ. ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರ್ತಾರೆ, ಕೆಟ್ಟ ಮಕ್ಕಳಿರ್ತಾರೆ, ಕೆಟ್ಟ ತಾಯಿ ಇರಲಪ್ಪ. ಆದ್ರೆ ನಾನು ಯಾವುದೋ ಮೂಢನಂಬಿಕೆ ಕಂದಾಚಾರಗಳಿಗೆ ಬಲಿಯಾಗಿ ಯಾರನ್ನೂ ದೇವರು ಅಂತ ನಂಬಿ ಹೆತ್ತ ಮಗನ ಮೇಲೆ ಸಂದೇಹ ಪಟ್ಟೆ. ದೇವ್ರ ನಿಮ್ ಭಾಗಕ್ಕಿದ್ದ, ನೀನು ಗೆದ್ದೆ. ನೀವು ನೀನು ಬಿಡುಗಡೆಯಾಗಿ ಬರುವಾಗ ನಿನ್ನ ತಬ್ಬಿ ಸಂತೈಸ್ಬೇಕು, ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಅಂತ ಆಸೆ ಪಟ್ಟೆ. ಅದಕ್ಕೆ ನನ್ನ ದುಡುಕಿಗೆ ಸಾವೇ ನನಗೆ ಸರಿಯಾಗಿ ಶಿಕ್ಷೆ ಅಂತ ತೀರ್ಮಾನ ಮಾಡಿಬಿಟ್ಟೆ. ಕೃಷ್ಣ, ಈ ನಿನ್ನ ತಾಯಿ ತಪ್ಪನ್ನು ಕ್ಷಮಿಸಿ ನನ್ನ ಶವ ಸಂಸ್ಕಾರನ ನಿನ್ನ ಕೈಯಲ್ಲಿ ಮಾಡು ಅಂತ ಕೈ ಮುಗಿದು ಕೇಳ್ಕೊಳ್ತೇನೆ ಕೃಷ್ಣ, ಕೈ ಮುಗಿದು ಕೇಳ್ಕೊಳ್ತೀನಿ. ಯಾವ ವೃತ್ತಿಯಿಂದ ನೂರಾರು ಜೀವಗಳನ್ನ ಉಳಿಸ್ಬೋದು, ಆ ವೃತ್ತಿ ಹಿಡಿದು ನಮ್ಮ ತಂದೆ ತಾಯಿಗಳನ್ನ ನಾವು ಉಳಿಸ್ಕೊಳಕಾಗ್ಲಿಲ್ಲ. ಒಬ್ಬ ಅನಾಥ ಹೆಣ್ಣೆ ಕೊಟ್ಟ ಮಾತನ್ನ ಉಳಿಸ್ಕೊಳಕಾಗ್ಲಿಲ್ಲ. ಇನ್ನು ನನಗೆ ಆ ವೃತ್ತಿ ಬೇಡಮ್ಮ, ಇನ್ನು ನನಗೆ ಆ ವೃತ್ತಿ ಬೇಡಮ್ಮ. ನಿಮ್ಮಂತ ತಿಳುವಳಿಕೆ ಇರೋರು ತಗೊಳ್ಳೋ ನಿರ್ಧಾರ ಅಲ್ಲ ಇದು. ಆವತ್ತು ವೃತ್ತಿನೇ ದೇವ್ರು ಅಂತ ಹೇಳಿ ಇವತ್ತು ಅದನ್ನೇ ಬೇಡ ಅಂತಿದ್ದೀರಾ? ಹೌದು ಚಂಚಲ, ಈ ವೃತ್ತಿಯಿಂದ ನಮ್ಗೇನ್ ಸಿಕ್ಕಿದೆ? ಜನಗಳ ಪ್ರೀತಿ. ಒಬ್ಬ ಸಿನ್ಸಿಯರ್ ಡಾಕ್ಟರ್ ಅವನ್ ಪ್ರಾಕ್ಟೀಸ್ ನಿಲ್ಲಿಸ್ಬಿಟ್ರೆ ಅವನಿಂದ ಉಳಿಬಹುದಾದ ಎಷ್ಟೋ ಜೀವಿಗಳಿಗೆ ಅವನೇ ದ್ರೋಹ ಮಾಡಿದಾಗುತ್ತೆ. ನೀವಂತ ದ್ರೋಹ ಮಾಡಬೇಡಿ. ನಿಮ್ ತಂದೆ ತಾಯಿ ಹೆಸರಿನಲ್ಲಿ ಒಂದು ನರ್ಸಿಂಗ್ ಹೋಮ್ ಕಟ್ಸಿ ನೂರಾರು ತಂದೆ ತಾಯಿಗಳು ಜೀವ ಉಳಿಸಿ, ಆಗ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ನಿಮ್ ಶ್ರಮಾನು ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು ಚಂಚಲ, ಥ್ಯಾಂಕ್ ಯು ವೆರಿ ಮಚ್. ಆವೇಶ ಅನ್ನೋದು ಎಂಥವ್ರನ್ನೂ ಒಂದೊಂದ್ಸಲ ಅಜ್ಞಾನಿಯಾಗಿ ಮಾಡಿಬಿಡುತ್ತೆ. ಇಲ್ಲ ಚಂಚಲ, ನನ್ನ ವೃತ್ತಿ ನಾನು ಬಿಡಲ್ಲ. ನನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ನನ್ನ ನಂಬ್ಕೊಂಡ ರೋಗಿಗಳ ಪ್ರಾಣ ನಾನು ಕಾಪಾಡ್ತೀನಿ. ತಾಯಿನೇ ಸಾಕ್ಷಿ. ಥ್ಯಾಂಕ್ ಯು ಕೃಷ್ಣ, ನೀವು ಮಾಡೋ ಜನ ಸೇವೆಗೆ ನಾನು ಭಾಗಿಯಾಗ್ತೇನೆ. ನಿಮ್ಮಂಥ ಒಳ್ಳೆಯವರ ನಿರ್ದೇಶನದಲ್ಲಿ ನನ್ನ ಬಾಳು ಬೆಳಗಲಿ. ಚಂಚಲ, ನಿನ್ನ ಬಾಣ್ಣ ನಿರ್ದೇಶಿಸೋಕ್ ನಾನು ಯಾರು? ನಮ್ಮೆಲ್ಲರನ್ನೂ ನಿರ್ದೇಶಿಸೋನು ಅವನು. ಹೌದು, ಎಲ್ಲವೂ ಅವನ ನಿರ್ದೇಶನದಂತೆಯೇ ನಡೆಯುವುದು. ಅದರಂತೆ ಈ ಆನಂದ ಲಕ್ಷ್ಮಿ ನರ್ಸಿಂಗ್ ಹೋಮ್ ಸ್ಥಾಪನೆಯಾಯಿತು, ಎಷ್ಟೋ ಜೀವಗಳ ರಕ್ಷಣೆಯಾಯಿತು, ಚದುರಿ ಹೋಗಿದ್ದ ಮೂರು ಮನಸ್ಸುಗಳ ಸಮಾಗಮವಾಯಿತು. ಮುಂದೆ ಆ ನಿರ್ದೇಶಕನ ಚಿತ್ತವೇನು? ರಾಜಿ, ರಾಜಿ, ನನ್ನ ಕಣ್ಣು ನಾನು ನಂಬಕ್ಕಾಗ್ತಾ ಇಲ್ಲ. ಇಷ್ಟು ದಿವಸ ಎಲ್ಲಿದ್ದೆ ನೀನು? ನಿಮ್ಗೋಸ್ಕರ ಹಾಗೂ ರಾತ್ರಿ ಕಾಯ್ತಾ ಇದ್ದೆ ನಾನು. ಇನ್ನು ನಿಬ್ಬರನ್ನ ಬೇರೆ ಮಾಡಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ, ಯಾರಿಂದಾನು ಸಾಧ್ಯ. ಡಾಕ್ಟರ್, ಕಟ್ಟಿರೋರು
ಡಾಕ್ಟರ್, ನಾನು ನಿಮ್ಮ ಬಾಳ್ನಲ್ಲಿ ಬಂದ ದಿವಸದಿಂದ ನಿಮಗಿಲ್ಲದೆ ಇರೋ ಸಮಸ್ಯೆಗಳು ಶುರುವಾಯ್ತು. ಅದಕ್ಕೆ ಅವತ್ತು ನಾನು ನಿಮ್ಮಿಂದ ದೂರ ಹೋದೆ, ಆತ್ಮಹತ್ಯೆ ಪ್ರಯತ್ನ ಪಟ್ಟೆ. ಆದ್ರೆ ಒಬ್ಬ ವ್ಯಕ್ತಿ ನನ್ನ ಕಾಪಾಡ್ಬಿಟ್ರು, ನಿಮಗೆ ಜೀವನ ಕೊಡ್ತೇನೆ ಎಂದ್ರು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ನಿಮ್ಮಿಂದ ದೂರ ಆಗೋಕೆ ನನಗಿದ್ದಾರೆ ಎರಡೇ, ಒಂದು ಪ್ರಾಣ ಕಳ್ಕೊಳ್ಳೋದು, ಇನ್ನೊಂದು ಬೇರೆಯವ್ರನ್ನ ಮದ್ವೆ ಆಗೋದು. ಮೊದಲನೇದ್ರ ನಾನು ಸೋತಿದ್ರಿಂದ ನಾನು ಎರಡನೇದನ್ನ ಆರಿಸ್ಕೊಂಡ್ಬಿಟ್ಟೆ. ಆದ್ರೆ ನೀವು ಹೇಗೆ ನನಗೋಸ್ಕರ ಪರವಾಗಿಲ್ಲ ಬಿಡು ರಾಜ. ಇಟ್ಸ್ ಆಲ್ ರೈಟ್. ನಿನ್ನ ಜೀವನ ಕತ್ಲಾದಾಗ ನೋಡ್ಕೊತೀನಿ ಅಂತ ನಾನು ನಿಮ್ಮ ತಂದೆಗೆ ಮಾತು ಕೊಟ್ಟಿದ್ದೆ. ಹೇಗೋ ಏನೋ ನಿನ್ನ ಜೀವನಕ್ಕೊಂದು ನೆಲೆ ಸಿಕ್ತಲ್ಲ, ಅಷ್ಟೇ ನನಗೆ ಬೇಕಾಗಿದ್ದಿದ್ದು. ಆಮೇಲೆ ಶಾಶ್ವತವಾಗಿರೋದು ಈಗ ನಿಮ್ ಕೈಯಲ್ಲಿದೆ ಡಾಕ್ಟರ್. ಏನ್ ಹೇಳ್ತಿದ್ಯಾ ರಾಜಿ? ನಾವು ಬಸ್ನಲ್ಲಿ ಬರ್ತಿದ್ದಾಗ ಈ ಆಕ್ಸಿಡೆಂಟ್ ಆಯ್ತು. ಈಗ ನನ್ನ ಗಂಡ ಸಾವು ಬದುಕಿನ ಮತ್ತೆ ಹೋರಾಡ್ತಿದ್ದಾರೆ. ಅವ್ರನ್ನ ಉಳಿಸ್ಕೊಡಿ ಡಾಕ್ಟರ್, ಅವ್ರನ್ನ ಉಳಿಸ್ಕೊಡಿ. ನೀನೇನ್ ಹೆದರ್ಕೋಬೇಡ, ನಾನಿದ್ದೀನಿ. ಅದವನು ಮನೆಗೂ ಬರದೆ ಎಲ್ಲಿ ಹೋಗಿದ್ದೇನ? ಚಂಚಲ, ಇವ್ರು ನನ್ನ ರಾಜಿ. ಇವನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನನ್ನ ಮದ್ವೆ ಮಾಡ್ಕೊಳ್ತೀನಿ ಎಂದಾಗ ಅವ್ರು ತಗೊಂಡಿದ್ ಮಾತೆ ಇದು. ನನ್ನ ಹಿಂದಿನ ಕತೆ ನೀನ್ ಕೇಳ್ಕೊಡ್ದು, ನಿನ್ನ ಹಿಂದಿನ ಕತೆ ನಾನು ಕೇಳಲ್ಲ ಅಂತ. ಕರೆಕ್ಟ್. ಇವನ್ ಹಿಂದಿನ ಕತೆ ನಿನಗೆ ಗೊತ್ತಾಗಿದ್ರೆ ನೀನ್ ಖಂಡಿತ ಇವನ್ ಮದುವೆ ಆಗ್ತಿರ್ಲಿಲ್ಲ. ದುಡ್ಡಿನ ಆಸೆಯಿಂದ ಡ್ರಗ್ಸ್ ಕೊಟ್ಟು ಯುವಜನಾಂಗಾನೇ ನಾಶ ಮಾಡ್ತಿದ್ದ ಪಾಪಿ ಇವನು. ನಮ್ಮ ತಂದೆನ ಕೊಲೆ ಮಾಡಿ ನನ್ನ ತಾಯಿ ಸಾವು ಕಾರಣ ಆಗಿ ನಮ್ಮ ಕುಟುಂಬಾನೇ ಸರ್ವನಾಶ ಮಾಡಿದ ಪಾಪಿ ಹೈವದನ್ ರಾಯರ ಮಗ ಇವನು. ಈಗ ನೀವು ಅವ್ರ ಮೇಲೆ ಆ ದ್ವೇಷ ತೀರಿಸ್ಕೊಳ್ಳಲ್ಲ ತಾನೆ? ನಿಮ್ ದ್ವೇಷನ ತೀರಿಸ್ಕೊಳಕ್ ಹೋಗಿ ನನ್ನ ವಿಧವೆ ಮಾಡ್ಬಿಡ್ಬೇಡಿ ಡಾಕ್ಟರ್. ನನ್ನ ವಿಧವೆ ಮಾಡ್ಬಿಡ್ಬೇಡಿ, ನನ್ನ ವಿಧವೆ ಮಾಡ್ಬಿಡ್ಬೇಡಿ. ನಿಮ್ ಸ್ವಂತ ದ್ವೇಷನ್ ಮರ್ತು ನನ್ ಗಂಡನ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ರೇನೆ ನಾನ್ ನಿಮ್ ಕಾಲ್ ಬಿಡೋದು. ನಾನ್ ನಿಮ್ ಕಾಲ್ ಬಿಡೋದು. ಇಷ್ಟೇ ನಿನ್ನ ಅರ್ಥ ಮಾಡ್ಕೊಂಡಿರೋದು. ನನ್ನ ವೃತ್ತಿ ಧರ್ಮದಲ್ಲಿ ಬೆಡ್ನಲ್ಲಿ ಮಲ್ಕೊಂಡಿರೋ ವ್ಯಕ್ತಿ ಯಾರೇ ಆಗಿರ್ಲಿ, ನನ್ನ ಅವನ ಸಂಬಂಧ ಒಬ್ಬ ಡಾಕ್ಟರ್ ಒಬ್ಬ ರೋಗಿ ಅಷ್ಟೇ ಆಗಿರುತ್ತೆ. ನನ್ನ ಜೀವ ಒತ್ತೆ ಇಟ್ಟಾದ್ರೂ ನಿನ್ ಗಂಡನ ಪ್ರಾಣ ಉಳಿಸ್ಕೊಡ್ತೀನಿ, ನಿನ್ ಗಂಡನ ಪ್ರಾಣ ಉಳಿಸ್ಕೊಡ್ತೀನಿ. ಶ್ರೀಕಾಂತ್, ಈ ಕೇಸ್ ನೀವೇ ತಾನೆ ಅಟೆಂಡ್ ಮಾಡ್ತಿರೋ? ಹೌದು ಡಾಕ್ಟರ್. ಒಂದ್ ನಿಮಿಷ ಬನ್ನಿ ಡಾಕ್ಟರ್. ಹೌ ಇಸ್ ದಿ ಪೇಷಂಟ್? ವೆರಿ ಬ್ಯಾಡ್ ಡಾಕ್ಟರ್. ಯಾರು ಏನ್ ಮಾಡಿದ್ರು ಅವ್ನು ಉಳಿಸಕ್ಕಾಗಲ್ಲ. ಯಾಕೆ ಅಂತದೇನಾಗಿದೆ? ಅವನ ದೇಹದಿಂದ ಒಂದೇ ಸಲ ವಿಪರೀತ ರಕ್ತ ಹೋಗಿ ಅಕ್ಯೂಟ್ ಲಾಸ್ ಆಫ್ ಬ್ಲಡ್ ಆಗಿದೆ. ಪೇಷಂಟ್ ಹ್ಯಾಸ್ ಆಲ್ರೆಡಿ ಸಫರ್ಡ್ ಹೈಪೋವಾಲಿಮಿಕ್ ಶಾಕ್. ಅದಕ್ಕೆ ಅಂತ ಬ್ಲಡ್ ಕೊಟ್ರಾಯ್ತು? ಆಗುತ್ತೆ, ಆದ್ರೆ ಅವನು ಸೆಟ್ ಆಗೋ ಬ್ಲಡ್ ಗ್ರೂಪ್ ಸಿಗೋದೇ ತುಂಬಾ ಕಷ್ಟ. ಯಾವ ಗ್ರೂಪ್ ಅವನು? ಎಬಿ ನೆಗೆಟಿವ್. ಥ್ಯಾಂಕ್ ಗಾಡ್, ನಂದು ಅದೇ ಗ್ರೂಪ್. ಡಾಕ್ಟರ್ ಹೇಗಾದ್ರೂ ಮಾಡಿ ನಾವು ಅವ್ನು ಸೇವ್ ಮಾಡಲೇಬೇಕು. ಬನ್ನಿ, ನಾ ಬ್ಲಡ್ ಕೊಡ್ತೀನಿ. ಅದು ಸಾಧ್ಯ ಇಲ್ಲ ಡಾಕ್ಟರ್. ಅವ್ನಿಗೆ ಬೇಕಾಗಿರೋದು ಒಂದು ಬಾಟ್ಲ್ ರಕ್ತ ಅಲ್ಲ, ಎರಡು ಮೂರು ಬಾಟ್ಲ್. ಎಷ್ಟೇ ಆದ್ರೂ ಪರವಾಗಿಲ್ಲ ಡಾಕ್ಟರ್, ನಾನು ಕೊಡ್ತೀನಿ. ಆವೇಶದಿಂದ ಮಾತಾಡಬೇಡಿ ಡಾಕ್ಟರ್. ನಿಮ್ ದೇಹದಿಂದ ಎರಡು ಮೂರು ಬಾಟ್ಲ್ ರಕ್ತ ತೆಗೆದ್ರೆ ನಿಮ್ ಪ್ರಾಣ ಕಪಾಯ ಆಗುತ್ತಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಡಾಕ್ಟರ್. ಐ ಹ್ಯಾವ್ ಟು ಸೇವ್ ಮಟ್ ಎನಿ ಕಾಸ್ಟ್. ಇರಬಹುದು ಡಾಕ್ಟರ್, ಆದ್ರೆ ನಿಮ್ ದೇಹದಿಂದ ಅಷ್ಟೊಂದು ರಕ್ತ ತೆಗೆದು ನಿಮ್ ಸಾವು ಕಾರಣ ಆಗೋದಕ್ಕೆ ನಾನು ತಯಾರಾಗಿಲ್ಲ. ಇಂಥ ಅಮಾನುಷ್ ಕೆಲಸ ಮಾಡೋದಕ್ಕೆ ಯಾರು ಒಪ್ಪೋದಿಲ್ಲ, ಅದಕ್ಕೆ ನಾನು ಬಿಡೋದಿಲ್ಲ. ಓಕೆ, ಆ ಎಮರ್ಜೆನ್ಸಿ ಕೇಸ್ನ ಡೀಟೇಲ್ ನಾನು ಸ್ಟಡಿ ಮಾಡ್ತೀನಿ, ನೀವು ರೌಂಡ್ಸ್ ಹೋಗಿ. ಫ್ರೆಂಡ್ಸ್, ಬಸ್ ಆಕ್ಸಿಡೆಂಟ್ನಲ್ಲಿ ಬಂದಿರೋ ಯಾವುದೋ ಒಂದು ಎಮರ್ಜೆನ್ಸಿ ಕೇಸ್ಗೋಸ್ಕರ ಡಾಕ್ಟರ್ ಕೃಷ್ಣ ಅವರು ಎರಡು ಮೂರು ಬಾಟ್ಲ್ ರಕ್ತದಾನ ಮಾಡೋಕೆ ಹೋಗ್ತಿದ್ದಾರೆ. ಅವ್ರ ದೇಹದಿಂದ
ಅಷ್ಟೊಂದು ರಕ್ತ ತೆಗೆದ್ರೆ ಅವ್ರ ಸಾವಿಗೆ ನಾವು ಕಾರಣರಾಗ್ತೀವಿ. ಯಾವುದೋ ಸೆಂಟಿಮೆಂಟ್ಗೆ ಕಟ್ಟಿಬಿದ್ದು ಅವ್ರ ಜೀವನೂ ಲೆಕ್ಕಿಸದೆ ಅಷ್ಟು ರಕ್ತದಾನ ಮಾಡೋಕೆ ಹೋಗ್ತಿರೋ ಡಾಕ್ಟರ್ ಕೃಷ್ಣ ಅವರಿಗೆ ಯಾರು ಸಹಕಾರ ಕೊಡಬೇಡಿ. ಆ ರೀತಿ ಕೊಟ್ರೆ ಆಗಲೇ ಸಾವಿನ ದವಡೆಯಲ್ಲಿರೋ ಮನುಷ್ಯನ ಉಳಿಸೋಕೆ ಹೋಗಿ ಅವನು ಉಳಿದೆ ನಮ್ಮ ಡಾಕ್ಟರ್ನ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಶ್ರೀಕಾಂತ್, ಒಬ್ಬ ಡಾಕ್ಟರ್ ಇಂಥ ಅಡ್ವೈಸ್ ಮಾಡೋದು? ಫ್ರೆಂಡ್ಸ್, ರೋಗಿ ಪ್ರಾಣ ಉಳಿಸೋದಕ್ಕೆ ಡಾಕ್ಟರ್ ಆದವನು ಎಂಥ ತ್ಯಾಗ ಮಾಡಿಕೊಂಡು ಸಿದ್ಧವಾಗಿರಬೇಕು? ಎಸ್ಪೆಷಲಿ ದಿಸ್ ಕೇಸ್ ಇಸ್ ಕ್ವೆಶನ್ ಆಫ್ ಮೈ ಪ್ರೆಸ್ಟೀಜ್. ಆ ರೋಗಿ ಯಾವುದೇ ಕಾರಣದಿಂದ ಪ್ರಾಣ ಬಿಟ್ಟರು ಅವನ ಸಾವು ನಾ ಜವಾಬ್ದಾರಿ ಆಗಬೇಕಾಗತ್ತೆ. ನನ್ನ ವೃತ್ತಿನ ದ್ರೋಹ ಮಾಡಿದೆ ಅನ್ನೋ ಭಾವನೆ ಬರುತ್ತೆ. ನಾನು ನನ್ನ ಪ್ರಾಣ ಬೇಕಾದರೂ ಬಿಡ್ತೀನಿ ಹೊರತು ನನ್ನ ವೃತ್ತಿಗೆ ದ್ರೋಹ ಮಾಡಲ್ಲ. ಸೊ ಪ್ಲೀಸ್ ಡೋಂಟ್ ಲಿಸನ್ ಟು ಡಾಕ್ಟರ್ ಶ್ರೀಕಾಂತ್. ಯಾರಾದರೂ ಒಬ್ರು ಬಂದು ನನಗೆ ಅಸಿಸ್ಟ್ ಮಾಡಿ ನನ್ನ ದೇಹದಿಂದ ರಕ್ತ ತೆಗೆದು ಅವನು ಕೊಡಿ ಪ್ಲೀಸ್. ನೋಡಿ, ನೀವು ನನ್ನ ಮಾತು ಕೇಳ್ತಿದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಐ ಆಮ್ ಗೋಯಿಂಗ್ ಟು ಸಸ್ಪೆಂಡ್ ಯು ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಪ್ರೀತಿ ವಿಶ್ವಾಸನ ಇಷ್ಟರ ಮಟ್ಟಕ್ಕೆ ಸಂಪಾದನೆ ಮಾಡೋಕೆ ನಾನು ಎಷ್ಟು ಜನ್ಮ ಪುಣ್ಯ ಮಾಡಿದ್ದು ಏನು? ನೋಡಿ, ಯಾವುದೇ ಡಿಪಾರ್ಟ್ಮೆಂಟ್ ಸ್ಟ್ರೈಕ್ ಮಾಡಿದಾಗ ಅದರಿಂದ ಆಗೋ ಅನಾಹುತನ ಮತ್ತೆ ಸರಿಪಡಿಸ್ಬೋದು. ಆದರೆ ಡಾಕ್ಟರ್ ಸ್ಟ್ರೈಕ್ ಮಾಡಿದಾಗ ಅದರಿಂದ ಆಗೋ ಅನಾಹುತನ ಸರಿಪಡಿಸೋಕೆ ಸಾಧ್ಯನೇ ಇಲ್ಲ. ನೀವು ಯಾರೂ ನನ್ನಿಂದ ರಕ್ತ ತೆಗಿಲೇಬೇಡಿ, ಅವನು ಕೊಟ್ಲಬೇಡಿ. ಪ್ಲೀಸ್ ಟೇಕ್ ದಿಸ್. ಎಲ್ಲರೂ ನಿಮ್ಮ ಕೆಲಸಕ್ಕೆ ಹೋಗಿ. ನಿಮ್ಮ ದೇಹದಲ್ಲಿ ಒಂದು ತುಟ್ಟು ರಕ್ತನೂ ಇಲ್ದಾಗ ತೆಗೆದು ದೇವರಾಜ ಕೊಡ್ತೀನಿ. ನಿಮ್ ಮಾತು ಉಳಿಸ್ಕೊಡ್ತೀನಿ. ಸರಿ ತಾನೆ? ಥ್ಯಾಂಕ್ ಯು ಚಂಚಲ. ನೀನಾದ್ರೂ ನಾನು ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ನಂದೊಂದು ಕಂಡೀಷನ್. ಕಂಡೀಷನ್? ಏನದು? ನಿಮ್ಮ ದೇಹದಿಂದ ನಾನು ರಕ್ತ ತೆಗೆಯೋದಕ್ಕಿಂತ ಮುಂಚೆ ನೀವಿದನ್ನು ನನಗೆ ಕಟ್ಟಬೇಕು. ನಿಮ್ಮ ಲೈಫ್ನಲ್ಲಿ ನೀವು ಹೇಗೆ ಆಡಿದ ಮಾತನ್ನ ಉಳಿಸ್ಕೋಬೇಕು ಅಂತ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀರೋ, ನಾನು ಹಾಗೆ ನನ್ನ ಪ್ರೇಮಕ್ಕೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧವಾಗಿದ್ದೀರಿ. ಇದ್ಯಾವ ರೀತಿ ಕಂಡೀಷನ್ ಚಂಚಲ? ಇದ್ಯಾವ ರೀತಿ ಕಂಡೀಷನ್? ರಾಜಿ ವಿಧವೆ ಪಟ್ಟ ಕಟ್ಟಲ್ಲ ಅಂತ ಹೋಗಿ ನೀನು ವಿಧವೆ ಪಟ್ಟ ಕಟ್ಟಲ? ನೋ, ನೀವು ತಾಳಿ ಕಟ್ಟೋದು ಕೇವಲ ಫಾರ್ಮಾಲಿಟಿಗೋಸ್ಕರ ಅಷ್ಟೇ. ನೀವು ತಾಳಿ ಕಟ್ಟಿ ನಿಮ್ಮಿಂದ ದೂರ ಆದ್ರು ನಾನು ವಿಧವೆನೆ. ಹಾಗೆ ನನ್ನಿಂದ ದೂರ ಆದ್ರು ನಾನು ವಿಧವೆನೆ. ಯಾಕೆಂದ್ರೆ ನಿಮ್ಮನ್ನ ಗಂಡ ಅಂತ ನಾನು ಯಾವತ್ತೋ ಸ್ವೀಕರಿಸ್ಬಿಟ್ಟಿದ್ದೀನಿ. ಚಂಚಲ, ನನ್ಗೇನು ಹೇಳ್ಬೇಕಂತಾನೆ ಗೊತ್ತಾಗ್ತಾರೆ. ನಾನು ತಾಳಿ ಕಟ್ತೀನಿ ಚಂಚಲ, ನಾನು ತಾಳಿ ಕಟ್ತೀನಿ.
ಸಿಸ್ಟರ್ ಎಮರ್ಜೆನ್ಸಿ ವಾರ್ಡ್ ಬಿಟ್ಟು ನೀವು ಇಲ್ಲಾಕ್ ಬಂದ್ರಿ? ಚಂಚಲ ಅವರೇ ಕಳಿಸಿದ್ರು ಡಾಕ್ಟರ್. ಈ ವಾರ್ಡ್ನ ಅವರೇ ಅಟೆಂಡ್ ಮಾಡ್ತಿರೋದು, ಪ್ಲೀಸ್ ಅವ್ರನ್ನೇ ಕಳಿಸಿ. ಸರಿ ಡಾಕ್ಟರ್. ಕೃಷ್ಣ, ನಾನು ಎರಡನೇ ಬಾಟ್ಲು ತಂಗಿಯಲ್ಲ. ಚಂಚಲ, ಏನೂ ಆಗಲ್ಲ, ಧೈರ್ಯವಾಗ್ತೀವಿ. ಚಂಚಲ ಪ್ಲೀಸ್. ಡಾಕ್ಟರ್ ಕೃಷ್ಣ ಚಂಚಲ ನನ್ನ ಗಂಡನಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಚಂಚಲ, ಟೈಮ್ ವೇಸ್ಟ್ ಮಾಡಬೇಡ. ಟೇಕ್ ದ ಬಾಟಲ್, ಕಮ್ ಆನ್ ಟೇಕ್ ದ ಬಾಟಲ್. ನಾನೇ ಕೆಲಸ ಮಾಡಲ್ಲ ಕೃಷ್ಣ, ಇನ್ನು ನಾನೇ ಕೆಲಸ ಮಾಡಲ್ಲ. ಚಂಚಲ, ವರ್ಡ್ ಇಸ್ ಎ ವರ್ಡ್. ಬಾಳ್ನಲ್ಲಿ ಬೇಕಾದಷ್ಟು ಪರೀಕ್ಷೆಗಳು ಬರ್ಬೋದು, ಆದ್ರೆ ಇಂಥ ಪರೀಕ್ಷೆಗಳು ಬರಲ್ಲ. ಈ ಪರೀಕ್ಷೆ ನಾವು ಗೆಲ್ಲಲೇಬೇಕು. ಕಮ್ ಆನ್ ಡು ಇಟ್. ಆಗೋಯ್ತು, ನೀವು ಡಾಕ್ಟರ್ ಕೃಷ್ಣ ಅವನ ನಂಬಿ ಎಮರ್ಜೆನ್ಸಿ ವಾರ್ಡಲ್ಲಿ ಬಿಟ್ಟು ಬರ್ಬೋದಾಗಿತ್ತು. ಚಂಚಲ ಅವರು ಬ್ಲಡ್ ಡ್ರಾ ಮಾಡ್ತಿದಾರೋ ಏನೋ. ಇಸ್ ಇಟ್? ಓ ಮೈ ಗಾಡ್. ಬೇಜವಾಬ್ದಾರಿ ಕೆಲಸ ಮಾಡಿದಿರ. ನಿಮ್ಮ ಅಣ್ಣನ ಪ್ರಾಣ ಉಳಿಸಕ್ಕೆ ನಮ್ ಡಾಕ್ಟರ್ ಕೃಷ್ಣನ್ ಪ್ರಾಣನ ಬೇಕಾಗಿತ್ತ ನಿಮ್ಗೆ? ಡಾಕ್ಟರ್, ಜಗತ್ನಲ್ಲಿ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ರಕ್ತದಾನ. ಅಂತ ದಾನ ಮಾಡೋಣ, ಆ ಭಗವಂತ ಯಾವಾಗ್ಲೂ ಬೆನ್ ಹಿಂದೆ ನಿಂತು ಕಾಪಾಡ್ತಾನೆ. ದಟ್ಸ್ ಡೆಫಿನೆಟ್.
ಮಾಡಿ.